ಈ ಉಪನ್ಯಾಸ ಮಾಲಿಕೆಯನ್ನು ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಅವರು ಪ್ರಾಯೋಜನೆ ಮಾಡಿದ್ದಾರೆ ಒಂದು ದೃಷ್ಟಿಯಿಂದ ಇದೊಂದು ವಿಶೇಷವಾದ ಸಂದರ್ಭ ಅಂತ ಹೇಳಬಹುದು ಏಕೆಂದರೆ ಈ ಶಾಸ್ತ್ರ ವಿಷಯ ಹೆಚ್ಚು ಜನಕ್ಕೆ ಆಸಕ್ತಿ ತರುವಂಥದ್ದು ಅಲ್ಲ ಹೆಚ್ಚು ಜನಕ್ಕೆ ಅರ್ಥವಾಗುವಂಥದ್ದು ಅಲ್ಲ ಮತ್ತು ಈ ಕೆಲವು ಶಾಸ್ತ್ರ ಕೃತಿಗಳ ಬಗ್ಗೆ ಜನಗಳಿಗೆ ಗೊತ್ತಿರಬಹುದೇ ಹೊರತು ಶಾಸ್ತ್ರಜ್ಞರ ಬಗ್ಗೆ ಗೊತ್ತಿರೋದು ಕಡಿಮೆ ಅಂತ ಹೇಳಬೇಕಾಗತ್ತೆ ಇದು ನಮ್ಮ ಪರಂಪರೆಯು ಕೂಡ ಹೌದು ಈಗ ಎಷ್ಟೋ ನಮ್ಮ ವೇದಾಂತ ಶಾಸ್ತ್ರಕ್ಕೆ ಅಧಿಷ್ಠಾನದಂತಿರುವ ಕೃತಿಗಳು ಎಷ್ಟೋ ಇವೆ ಈಗ ಪ್ರಕಾಶಾತ್ಮನ್ ಪಂಚಪಾದಿ ವಿವರಣ ಬರ್ತದೆ ಅವನ ಬಗ್ಗೆ ನಮ್ಗೇನೂ ಗೊತ್ತೇ ಇಲ್ಲ ವಿಮುಕ್ತ ಆತ್ಮನ ಇಷ್ಟ ಸಿದ್ಧಿ ಬರದ ಅವ್ರ ಬಗ್ಗೆ ನಮ್ಗೆ ಗೊತ್ತಿರೋದು ಏನೂ ಇಲ್ಲ ಅಂತಲೇ ಹೇಳಬಹುದು ಸರ್ವಜ್ಞ ಆತ್ಮನ ಸಂಕ್ಷೇಪ ಶಾರೀರಿಕ ಬರೋದು ಅವರ ಬಗ್ಗೆ ನಮಗೇನು ಏನೇನೂ ಗೊತ್ತಿಲ್ಲ ಅಂತಲೇ ಹೇಳಬಹುದು ಕೇವಲ ಅವರ ಕೃತಿಗಳು ಅಷ್ಟೇ ಉಳಿದಿವೆ ಇದು ನಮ್ಮ ಪರಂಪರೆ ಅಂತಲೇ ಕಾಣುತ್ತೆ ಅದೇ ರೀತಿ ಹಿರಿಯಣ್ಣವರ ಬಗ್ಗೆ ಕೂಡ ಅವರ ಕೃತಿಗಳು ದೇವರ ಕೃಪೆಯಿಂದ ಒಂದಷ್ಟು ಲಭ್ಯ ಇವೆ ಆದರೂ ಬಹುಮಟ್ಟಿಗೆ ಅವರು ಒಂದು ನಿಗೂಢ ವ್ಯಕ್ತಿಯಾಗಿಯೇ ಉಳಿತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ನೋಡಿದ್ರೆ ಅವರು ನಮ್ಮ ಕಾಲದವರೇ ಅಂದರೆ ಕಳೆದ ಶತಮಾನದವರೇ ಒಂದು ಕಾಕತಾಳೀಯ ಅಂತ ಹೇಳಿದ್ರೆ ಇವತ್ತಿಗೆ ಅವರು ತೀರಿಕೊಂಡು ಸರಿಯಾಗಿ ಐವತ್ತು ವರ್ಷ ಆಗಿದೆ ಇವತ್ತಿಗೆ ಅವರು ತೀರಿಕೊಂಡಿದ್ದು ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತು ಹೀಗೆ ಇಂಗ್ಲೀಷ್ ಹಾಂ ಐವತ್ತು ಹಾಂ ಐವತ್ತೈದು ವರ್ಷ ಐವತ್ತೈದು ವರ್ಷ ಇದು ಒಂದು ಕಾಕತಾಳೀಯ ಆದರೆ ಹಿರಿಯಣ್ಣವ್ರನ್ನ ನೆನೆಯಬೇಕಾದ ಕಾರಣಗಳು ಬಹಳ ಇವೆ ಮೊದಲನೇದಾಗಿ ವಿದ್ವತ್ತಿನ ಅವರ ವಾರಸಿಕೆ ಏನಿದೆ ಅದು ಬಹಳ ಮೇಲ್ಮಟ್ಟದ್ದು ಆ ಮಟ್ಟದ ವಿದ್ವಾಂಸರು ಬಹುಶಃ ಒಂದು ಶತಮಾನದಲ್ಲಿ ಒಬ್ಬರು ಆಗಬಹುದೋ ಏನೋ ಅಷ್ಟೇ ಅವರು ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಅಧ್ಯಯನ ಬರವಣಿಗೆಗೆ ತೊಡಗಿದವರು ಯಾವಾಗಲೂ ಒಂದೇ ಮಟ್ಟದ ಚಿಂತನೆ ಬರವಣಿಗೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ ಆದರೆ ಹಿರಿಯಣ್ಣವರು ಸಾಕಷ್ಟು ಬರೆದಿದ್ದಾರೆ ಆದರೆ ಅವರ ಏನು ಪ್ರಮಾಣ ನಿಷ್ಠೆ ಇತ್ತು ಅದು ಅವರು ಬರೆದ ಒಂದೇ ಒಂದು ಪಂಕ್ತಿಯಲ್ಲೂ ಕೂಡ ಶಿಥಿಲವಾಗಿರೋದನ್ನು ನಾವು ಕಾಣೋದಿಲ್ಲ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಸಂಗೀತಗಾರರು ಮಂದಿರದಲ್ಲಿ ಹಾಡುತ್ತಾರೆ ಮಧ್ಯಮದಲ್ಲಿ ಹಾಡುತ್ತಾರೆ ಅಪರೂಪವಾಗಿ ತಾರಕದಲ್ಲಿ ಹಾಡಬಹುದು ಆದರೆ ಇಡೀ ಕಚೇರಿ ಉದ್ದಕ್ಕೂ ತಾರಸ್ವರದಲ್ಲಿ ಹಾಡೋದು ಅಪರೂಪ ಆದರೆ ಹಿರಿಯಣ್ಣವರು ಅವರು ಏನೇನು ಬರೆದರೂ ಒಂದೊಂದು ವಾಕ್ಯವೂ ಕೂಡ ನೂರು ಕಾಲ ಉಳಿಯುವಂಥ ಪ್ರಮಾಣಬದ್ಧತೆಯನ್ನು ಉಳಿಸ್ಕೊಂಡಿತ್ತು ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರು ಕೇವಲ ತಮ್ಮ ಬುದ್ಧಿಗೆ ಸಮ್ಮತವಾದದ್ದನ್ನು ಮಾತ್ರ ಬರೆಯೋಕ್ಕೆ ಹೊರಡಲಿಲ್ಲ ಶಾಸ್ತ್ರಕ್ಕೆ ತಮ್ಮ ಬುದ್ಧಿಗೆ ಸಮ್ಮತವಾಗಿರೋದಲ್ಲದೆ ಹೃದಯಕ್ಕೂ ಸಮ್ಮತವಾಗಿರಬೇಕು ಈ ಕಾಳಜಿಯನ್ನು ಕೂಡ ಅವರು ವಹಿಸಿದರು ಅವರ ಅಂತರಂಗಕ್ಕೆ ಸಮ್ಮತವಾದದ್ದನ್ನು ಅವರು ಬರೆದರು ಇದೂ ಕೂಡ ಅವರ ಬರವಣಿಗೆಯ ಹೆಚ್ಚಿನ ಮೌಲ್ಯಕ್ಕೆ ಉನ್ನತವಾದ ಮಟ್ಟಕ್ಕೆ ಒಂದು ಕಾರಣ ಅಂತ ಹೇಳಬಹುದು ಅವರ ಕೃತಿಗಳು ಅವರ ಕೃತಿಗಳ ಬಗ್ಗೆ ಈ ನಾಲ್ಕು ದಿವಸ ನಡೆಯೋದಿದೆ ಕೆಲವರ ಅವರ ಜೀವನದ ಕೆಲವು ಬಾಹ್ಯ ಸಂಗತಿಗಳು ಗೊತ್ತೇ ಹೊರತು ಅನೇಕ ಸಂಗತಿಗಳು ಇವತ್ತಿಗೂ ನಿಗೂಢವಾಗಿ ಉಳಿದಿವೆ ಅಂತಲೇ ಹೇಳಬೇಕಾಗತ್ತೆ ಆದರೆ ಇವರ ಕೊಡುಗೆ ಬಹಳ ದೊಡ್ಡದಿದೆ ಅನೇಕ ವರ್ಷಗಳವರೆಗೆ ಅವರು ಬರೆದ ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಎಸೆನ್ಷಿಯಲ್ಸ್ ಮತ್ತು ಔಟ್ಲೈನ್ಸ್ ಗ್ರಂಥಗಳು ಇವತ್ತಿಗೂ ಕೂಡ ಆಕರ ಗ್ರಂಥಗಳಾಗಿ ಜಗತ್ತಿನಾದ್ಯಂತ ಬಳಕೆ ಆಗ್ತಾ ಇವೆ ಅವರು ಅನೇಕ ವಿಷಯಗಳಲ್ಲಿ ಅವರಿಗೆ ಪ್ರಾವೀಣ್ಯ ಇತ್ತು ತಜ್ಞತೆ ಇತ್ತು ಆದರೆ ತಮ್ಮ ಕ್ಷೇತ್ರವಾದ ಸಾಹಿತ್ಯ ತತ್ವಶಾಸ್ತ್ರ ಬಿಟ್ಟು ಯಾವುದಕ್ಕೂ ಅವರು ಕೈ ಹಾಕೋದಕ್ಕೆ ಹೋಗಲಿಲ್ಲ ಇದು ಒಂದು ರೀತಿಯ ವ್ರತನಿಷ್ಠೆಯನ್ನು ಅವರು ಕಾಪಾಡಿಕೊಂಡರು ಅವರು ಪ್ರಾರಂಭ ಮಾಡಿದ್ದು ಸಂಸ್ಕೃತದ ಪ್ರಾಧ್ಯಾಪಕರಾಗಿ ಆಮೇಲೆ ತತ್ವಶಾಸ್ತ್ರವನ್ನು ಪಾಠ ಹೇಳಬೇಕಾಗಿ ಬಂತು ಅವರು ವಿಶ್ವವಿದ್ಯಾನಿಲಯ ಅಷ್ಟೊತ್ತಿಗೆ ಅವರಿಗೆ ವಯಸ್ಸು ನಲವತ್ತು ದಾಟಿತ್ತು ಆದರೆ ಆ ಪೀಳಿಗೆಯ ಮೇಲೆ ತುಂಬ ಗಾಢವಾದ ಪ್ರಭಾವವನ್ನು ಹಿರಿಯಣ್ಣ ಅವರು ಬೀರಿದರು ಡಾಕ್ಟರ್ ರಾಧಾಕೃಷ್ಣನ್ ಮುಂತಾದ ಸಮುನ್ನತರು ಎಲ್ಲನೂ ಅವರನ್ನು ಗುರುಗಳಂತೆ ಪರಿಗಣಿಸಿದ್ದರು ಇಂಥ ಒಬ್ಬ ಹಿರಿಯರ ಜೀವನ ಮತ್ತು ಅವರ ವಿದ್ವತ್ತಿನ ವಾರಸಿಕೆ ಏನಿದೆ ಅದು ಶಾಸ್ತ್ರಕ್ಕೆ ಅವರ ಕೊಡುಗೆ ಇದನ್ನು ಕುರಿತು ಈ ನಾಲ್ಕು ದಿವಸ ನಾವು ಕೇಳೋರಿದ್ದೇವೆ ಇಂಥ ಒಂದು ವಿಶೇಷವಾಗಿ ಶಾಸ್ತ್ರ ಪ್ರಧಾನವಾದ ಪ್ರವಚನ ಮಾಲೆಗೆ ಇಷ್ಟು ಅಧಿಕ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರೋದು ಸಮಾಧಾನ ತಂದಿದೆ ಆಶ್ಚರ್ಯನೂ ಆಗಿದೆ ಈ ನಾಲ್ಕು ದಿವಸ ಗಣೇಶನ್ ಅವರ ಪ್ರವಚನನ್ನು ತಾವೆಲ್ಲ ಆಸಕ್ತಿಯಿಂದ ಕೇಳ್ತೀರಿ ಅಂತ ಹಾರೈಸ್ತಾ ಪ್ರಾಯೋಜಕರಾದ ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ತಮ್ಮ ಪ್ರವಚನ ಮಾಲೆಯನ್ನು ಆರಂಭ ಮಾಡಬೇಕು ಅಂತ ಡಾಕ್ಟರ್ ಗಣೇಶ್ ಅವ್ರನ್ನು ಪ್ರಾರ್ಥನೆ ಮಾಡ್ತೀನಿ ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಪ್ರೊಫೆಸರ್ ಎಂ ಹಿರಿಯಣ್ಣನವರ ವ್ಯಕ್ತಿ ವ್ಯಕ್ತಿತ್ವ ಹಾಗೂ ಅವರ ರಚನೆಗಳಿಗೆ ಸಂಬಂಧಪಟ್ಟ ಈ ನಾಲ್ಕು ದಿವಸಗಳ ಉಪನ್ಯಾಸ ಕಳೆದ ತಿಂಗಳೇ ಆಗಬೇಕಾಗಿತ್ತು ಒಂದು ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಆದರೆ ಅದು ಆಕಸ್ಮಿಕವಾಗಿ ಅವರ ಪುಣ್ಯತಿಥಿಯಂದೇ ಆರಂಭ ಇರೋದು ಅಂದರೆ ಆ ಒಂದು ಮುಂದೂಡುವಿಕೆಗೂ ಒಂದು ವಿಶೇಷವಾದ ಅರ್ಥ ಬಂದುಬಿಡುತ್ತೆ ನಮ್ಮ ಅರಿವಿಲ್ಲದೆಯೇ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷ್ಯ ಅಂತ ಭಾವಿಸಿದ್ದೇನೆ ಅವರು ಆಚಾರ್ಯ ಎಂ ಹಿರಿಯೇಣ್ಣನವರನ್ನು ಕಾಣದೇ ಇದ್ದವರು ಭೌತಿಕವಾಗಿ ಫೋಟೋದಲ್ಲಿ ಕೂಡ ಇಲ್ಲಿಯೇ ನೋಡಬಹುದು ಅವರ ಈ ಸ್ಪೀಕರ್ನ ಹಿಂಬಾಗದ್ದೇ ಅವರ ಫೋಟೋಗ್ರಾಫ್ ಇಲ್ಲಿರುವಂಥದ್ದು ಗೋಖಲೆ ಸಂಸ್ಥೆಯ ಜೊತೆಗೆ ಹಿರಿಯಣ್ಣನವರ ಸಂಬಂಧ ಯಾವ ರೀತಿಯಾದದ್ದು ಅಂತಂದರೆ ಪ್ರಾಯಶಃ ಈ ಸಂಸ್ಥೆಯಲ್ಲಿ ಅವರ ಕೆಲವು ಗ್ರಂಥಗಳು ಬಂದಿದ್ದಿರಬಹುದು ಅವರ ಪರ್ಸ್ನಲ್ ಲೈಬ್ರರಿ ಗ್ರಂಥಗಳು ಡಿ ವಿ ಜಿಯವರ ಒಂದು ಸ್ನೇಹ ಇದ್ದ ಕಾರಣ ಮತ್ತು ಗುಂಡಪ್ಪನವ್ರಿಗಂತೂ ಅವರ ಜೊತೆಗೆ ಅನ್ಯಾದೃಶವಾದಂತಹ ಪ್ರೀತಿ ಗೌರವ ಸ್ನೇಹ ಇದ್ದದ್ದು ಹೀಗಾಗಿ ಡಿ ವಿ ಜಿಯವರು ಅವ್ರನ್ನ ತುಂಬ ತುಂಬ ಗೌರವದಿಂದ ನೆನೆದು ಅವರ ಬಗ್ಗೆ ಬರೆದಿರುವಂಥದ್ದು ಇದೆ ಪ್ರಾಯಶಃ ಹಿರಿಯಣ್ಣನವರ ಬಗ್ಗೆ ಬಂದಿರುವಂತಹ ಆ ವ್ಯಕ್ತಿತ್ವವನ್ನು ರೂಪಿಸುವಂತಹ ಲೇಖನಗಳು ತುಂಬ ಕೆಲವೇ ಅದರೊಳಗೆ ಅದ್ಭುತವಾದ ಅತ್ಯುತ್ತಮವಾದ ಲೇಖನ ಅಂದರೆ ಡಿ ವಿ ಜಿಯವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಹೃದಯ ಸಂಪನ್ನರು ಅನ್ನುವ ಸಂಪುಟದಲ್ಲಿ ಮೊದಲನೇ ಲೇಖನವೇ ಹಿರಿಯಣ್ಣನವರ ಬಗ್ಗೆ ಇರುವಂಥದ್ದು ಅದರ ಸೊಗಸು ಯಾವ ರೀತಿಯಾದದ್ದು ಅಂದರೆ ಅವರ ಆರ್ಟ್ ಎಕ್ಸ್ಪೀರಿಯನ್ಸನ್ನು ಇಂಗ್ಲೀಷ್ನ ಒಂದು ಪ್ರಸಿದ್ಧವಾದ ಅವರ ಗ್ರಂಥ ಅದನ್ನು ಇತ್ತೀಚೆಗೆ ಐ ಜಿ ಎನ್ ಸಿ ಎ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಆ ಸಂಸ್ಥೆ ತನ್ನ ಪ್ರತಿಷ್ಠಿತವಾದ ಆವೃತ್ತಿಯಾಗಿ ತರುವಾಗ ಅದರಲ್ಲಿ ಹಿನ್ನೆಲೆಯಾಗಿ ಅಂದರೆ ಪರಿಶಿಷ್ಟವಾಗಿ ಡಿ ವಿ ಜಿಯವರ ಲೇಖನವನ್ನು ಪ್ರಸಿದ್ಧ ಪತ್ರಿಕೋದ್ಯಮಿಯಾದಂತಹ ಇವರು ದೆಹಲಿಯಲ್ಲಿ ಇರುವಂಥ ಯೋಗ ನರಸಿಂಹವರ ಮಗ ಶಾರದಾ ಪ್ರಸಾದ್ ಅವರು ಎಚ್ ವೈ ಶಾರದಾ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ಗೆ ಅನುವಾದ ಮಾಡಿ ಹಾಕಿದ್ದಾರೆ ಅದರಿಂದ ಇಡೀ ಪುಸ್ತಕಕ್ಕೆ ಶೋಭೆ ಬಂದಿದೆ ಅಂತ ಡಾಕ್ಟರ್ ಕಪಿಲಾ ವಾತ್ಸನಾ ಅವರು ಪೀಠಿಕೆಯಲ್ಲಿ ಬರೀತಾರೆ ಅಂದರೆ ಹಿರಿಯಣ್ಣನವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ನೋಡೋದಕ್ಕೆ ಅದು ಒಂದು ಒಳ್ಳೆಯ ಆಗುತ್ತೆ ಮತ್ತು ಈ ಸಂಸ್ಥೆಯ ಆ ಒಂದು ಗ್ರಂಥಾಲಯದಲ್ಲಿ ಹಿರಿಯಣ್ಣನವರ ಗ್ರಂಥಗಳನ್ನು ಮೊದಲಿಗೆ ನೋಡಿಯೇ ನನಗೆ ಅವರ ಬಗ್ಗೆ ಆಸ್ತಿ ಬಂದದ್ದು ಡಿ ವಿ ಜಿಯವರ ಬರವಣಿಗೆ ಒಂದು ಕಾರಣ ಜೊತೆಗೆ ಇಲ್ಲಿದ್ದ ಅವರ ಗ್ರಂಥಗಳನ್ನು ನೋಡುವುದಕ್ಕೂ ಆಯಿತು ಆಮೇಲೆ ಕಾವ್ಯಾಲಯದಲ್ಲಿ ಈಚೆಗೆ ಅದನ್ನೆಲ್ಲ ರೀಪ್ರಿಂಟ್ ಕೂಡ ಮಾಡಿದ್ರು ಹಿಂದೆ ಸುಮಾರು ಎಪ್ಪತ್ತು ಎಪ್ಪತ್ತೈದರ ಆಸ್ಪಾಸ್ನಲ್ಲಿ ಈ ಎಲ್ಲ ಪುಸ್ತಕಗಳನ್ನು ಡಿ ವಿ ಜಿಯವರ ಇದ್ದಾಗಲೇ ಪ್ರಾಯಶಃ ಅವರ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಇರ್ಬೋದು ಮತ್ತೆ ಆರ್ಟ್ ಎಕ್ಸ್ಪೀರಿಯನ್ಸ್ ಅದು ಸ್ವಲ್ಪ ಹಿಂದಿ ಆಗಿತ್ತು ಮಿಷನ್ ಆಫ್ ಫಿಲಾಸಫಿ ಸ್ಟಡೀಸ್ ಇನ್ ಇಂಡಿಯನ್ ಫಿಲಾಸಫಿ ಪಾರ್ಟ್ ಒನ್ ಪಾರ್ಟ್ ಟು ಪಾಪ್ಯುಲರ್ ಸೈಸ್ ಇನ್ ಇಂಡಿಯನ್ ಫಿಲಾಸಫಿ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಇವೆಲ್ಲ ಆಗ ಅಚ್ಚಾದದ್ದು ಮತ್ತು ಈಗಷ್ಟೇ ಸ್ವಾಗತ ಕೋರಿದ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಆದರಣೀಯರು ರಾಮಸ್ವಾಮಿಯವರು ಹಿರಣ್ಣನವರ ಮೇರು ಕೃತಿಗೆ ಒಂದು ವಿಶೇಷವಾದ ಸೇವೆ ಮಾಡಿದ್ದಾರೆ ಅದು ಪ್ರೆಸ್ಸಿನಿಂದ ಆಚೆಗೆ ಬರೋದಕ್ಕೆ ಮುಖ್ಯ ಕಾರಣವಾದದ್ದು ಅವರೇನೆ ಅಂದರೆ ಅದರ ಕರಡಚ್ಚು ತಿದ್ದೋದಿರಬಹುದು ಅಕಾರಾದಿ ಮಾಡುವಂಥದ್ದಿರಬಹುದು ಎಲ್ಲ ರೀತಿಯಾದಂಥ ಪರಿಷ್ಕರಣಗಳನ್ನು ಅವರೇ ಮಾಡಿಕೊಟ್ಟಿದ್ದು ಹಿರಿಯಣ್ಣನವರ ಆಚಾರ್ಯ ಕೃತಿಗಳಲ್ಲಿ ಆಚಾರ್ಯ ಕೃತಿ ಅಂದರೆ ಅದು ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಹೀಗೆ ಈ ಸಂಸ್ಥೆಯ ಜೊತೆಗೆ ಹಿರಿಯಣ್ಣನವರಿಗೆ ತುಂಬ ಅನ್ಯೋನ್ಯವಾದ ಸಂಬಂಧ ಇದೆ ಜೊತೆಗೆ ಈಚಿನವರೆಗೂ ನಮ್ಮ ಜೊತೆ ಇದ್ದಂತಹ ನಿಟ್ಟೂರು ಶ್ರೀನಿವಾಸರಾಯರು ಹಿರಿಯಣ್ಣನವರ ಸೋದರಳಿಯ ನನಗೆ ಹಿರಿಯಣನವರ ಬಗ್ಗೆ ಕೆಲವು ಅಂಶ ತಿಳಿಯೋದಕ್ಕೆ ನಿಟ್ಟೂರು ಶ್ರೀನಿವಾಸರಾಯರು ಕಾರಣ ಅವರ ಅಸಾಧಾರಣವಾದ ನೆನಪಿನ ಶಕ್ತಿಯ ಕಾರಣದಿಂದಲೇ ಹಿರಿಯಣನವರ ವೈಯಕ್ತಿಕ ಜೀವನದ ಕೆಲವು ವಿವರಗಳು ಅವರ ಮೂಲಕ ಪಡೆಯೋದಕ್ಕೆ ಆಯಿತು ನಿಟ್ಟೂರು ಶ್ರೀನಿವಾಸರಾಯರಿಗಂತೂ ಈ ಸಂಸ್ಥೆಯ ಜೊತೆಗೆ ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸಂಬಂಧ ಇದ್ದದ್ದು ಗೊತ್ತೇ ಇದೆ ಈ ಎಲ್ಲ ಕಾರಣದಿಂದ ಹಿರಿಯಣ್ಣನವರ ಬಗೆಗೆ ಇಲ್ಲಿ ಮಾತನಾಡೋದಕ್ಕಿಂತ ಹೆಚ್ಚಿನ ಔಚಿತ್ಯ ಔಚಿತ್ಯಲ್ಲಿಯೂ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಆಮೇಲೆ ನಮ್ಮ ಮನಸ್ಸುಗಳಿಗೆ ಹಿರಿಯಣ್ಣನವರು ಯಾಕೆ ಇಷ್ಟವಾಗ್ತಾರೆ ಅನ್ನೋದನ್ನು ನಾವು ಗಮನಿಸ್ಕೊಂಡಾಗ ಗೊತ್ತಾಗುತ್ತೆ ವಿವರಗಳಿಗಿಂತ ಅದರ ಹಿಂದೆ ಯಾವ ಮನಸ್ಸು ಕೆಲಸ ಮಾಡತೋ ಆ ಮನಸ್ಸಿಗಿಂತ ಯಾವ ಅನುಭವ ಆ ಒಂದು ಮನಸ್ಸನ್ನು ನಿರ್ಮಾಣ ಮಾಡಿಕೊಳ್ತು ಅನ್ನುವ ದೃಷ್ಟಿ ಹಿರಿಯಣ್ಣನವ್ರದ್ದು ಅಂದರೆ ಮೀಮಾಂಸಾತ್ಮಕವಾದದ್ದು ಅಂತರ್ದೃಷ್ಟಿಯ ಆಧ್ಯಾತ್ಮಿಕವಾದ ಮನೋಧರ್ಮ ಹಿರಿಯಣ್ಣನವ್ರದ್ದು ಹಾಗಾಗಿ ಅದಕ್ಕೆ ಔಟ್ಡೇಟೆಡ್ ಆಗುವ ಭಯವೇ ಇಲ್ಲ ನಮ್ಮ ಬದುಕುಗಳ ಔಟ್ಡೇಟ್ ಆದರೆ ನಮ್ಮ ಭಾವನೆಗಳ ಔಟ್ಡೇಟ್ ಆದರೆ ನಮ್ಮ ಅಸ್ತಿತ್ವವೇ ಔಟ್ಡೇಟ್ ಆದರೆ ಆಗ ಹಿರಿಯಣ್ಣನವರು ಔಟ್ಡೇಟ್ ಆಗ್ತಾರೆ ಅಂದರೆ ಭಾರತೀಯತೆ ಮೌಲ್ಯ ಸಂವೇದನೆ ಔಟ್ಡೇಟೆಡ್ ಆದಾಗಲೇ ಹಿರಿಯಣ್ಣನವರು ಔಟ್ಡೇಟೆಡ್ ಆಗುವುದು ಅದರಿಂದ ಅವರು ಇದು ನಿಚ್ಚಂ ಪಸತು ಅನ್ನುವಂತೆ ಎವರ್ ನ್ಯೂ ಬ್ರ್ಯಾಂಡ್ ನ್ಯೂ ಆಗಿ ಉಳಿಯುತ್ತಾರೆ ಈ ಎಲ್ಲ ಕಾರಣಗಳಿಂದ ಹಿರಿಯಣ್ಣನವ್ರನ್ನ ನಾವು ನೋಡಬೇಕಾಗುತ್ತೆ ಮತ್ತು ವೈಯಕ್ತಿಕವಾಗಿ ನನ್ನ ಮನೋಬುದ್ಧಿಗಳು ನಿರ್ಮಾಣವಾದದ್ದು ಗುಂಡಪ್ಪನವರ ಬರವಣಿಗೆಗಳನ್ನು ನೋಡುವ ಮೂಲಕ ಗುಂಡಪ್ಪನವರೇ ಇಂಥವ್ರನ್ನ ಗೌರವಿಸ್ತಾರಲ್ಲ ಅಂಥೇಳಿ ಇವರನ್ನು ಓದುವ ಮೂಲಕ ನನ್ನ ನಂಬಿಕೆಗಳಿಗೆ ಅನುಭವಗಳಿಗೆ ಹೆಚ್ಚಿನ ಪುಷ್ಟಿ ಸಿಕ್ತು ತಾರ್ಕಿಕವಾದ ಸಮರ್ಪಕವಾದಂಥ ಅಭಿವ್ಯಕ್ತಿ ಸಿಗುವುದಾಯಿತು ಅದರಿಂದ ಹಿರಿಯಣನವ್ರ ಬಗ್ಗೆ ಮಾತನಾಡುವುದು ಅಂದರೆ ಋಷಿರಣವನ್ನು ತೀರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮತ್ತು ಇನ್ನೂ ಒಂದೇನೆಂದರೆ ಎಲ್ಲ ಕಾಲಕ್ಕೂ ಭಾರತೀಯರಿಗೆ ಮಾತ್ರವಲ್ಲ ಮಾನವ ಜನಾಂಗಕ್ಕೆ ಅಸ್ಮಿತಾನುಭವ ಸುಪ್ರಜ್ಞೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಅನಿಸಿದರೆ ಹಿರಿಯಣನವರು ಶರಣ್ಯ ಹಾಗಾಗಿ ಅವರನ್ನು ನೋಡಬೇಕಾಗಿದೆ ಮತ್ತು ಅವರು ಅತ್ಯಂತ ಮೂಲಭೂತವಾದ ಶಾಸ್ತ್ರದ ಬಗ್ಗೆನೇ ಬರೆದಿರೋದು ಅದು ಫಿಲಾಸಫಿ ಈಗ ನಮಗೆ ಆರೋಗ್ಯ ಸರಿಯಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ದುಡ್ಡು ಕೊಟ್ಟು ಚಿಕಿತ್ಸೆ ಪಡೆಯಬಹುದು ಅಥವಾ ಗೋಗರದು ಕಾಡಿ ಬೇಡಿ ಧರ್ಮಾಸ್ಪತ್ರೆಗೆ ಹೋಗಿ ಬೇಕಾದರೆ ಯಾವುದೋ ಒಂದು ಅಧರ್ಮದ ಚಿಕಿತ್ಸೆಯನ್ನು ಪಡೆಯಬಹುದು ಅದೇ ತರಹ ನಮಗೆ ಒಂದು ಎಲೆಕ್ಟ್ರಿಫಿಕೇಶನ್ ಆಗಬೇಕಾಗಿದೆ ಅವ್ರ ಹತ್ರಕ್ಕೆ ಹೋಗ್ಬೋದು ಊಟ ಬೇಕಾಗಿದೆ ಅಂದರೆ ಒಂದು ಹೋಟೆಲ್ಗೆ ಹೋಗ್ಬೋದು ಆದರೆ ಫಿಲಾಸಫಿಗೆ ನಾವು ಯಾರಿಂದಲೂ ದುಡ್ಡು ಕೊಟ್ಟು ಪುಸ್ತಕ ತೊಗೊಂಡ್ರೆ ಸಾಕಾಗೋದಿಲ್ಲ ನಾವೇ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಈ ದೃಷ್ಟಿಯಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ತುಂಬ ಮುಖ್ಯವಾಗುತ್ತೆ ಅದಕ್ಕೆ ಯಾವ ಆಲ್ಟ್ರೇಟಿವ್ ಇಲ್ಲ ಅದರ ಜ್ಞಾನವನ್ನು ಪಡ್ಕೊಂಡವರ ಮೂಲಕ ನಾವು ವಿನಿಮಯ ಮಾಡಿಕೊಂಡು ಪ್ರಯೋಜನ ಮಾತ್ರ ತಗೊಳಕ್ಕೆ ಸಾಧ್ಯ ಇಲ್ಲ ಯು ಹ್ಯಾವ್ ಟು ಅಂಡರ್ ಗೋ ದಿ ಕೋರ್ಸ್ ವಿ ಹ್ಯಾವ್ ಟು ಅಂಡರ್ ಗೋ ದಿ ಕೋರ್ಸ್ ಆ ಒಂದು ಮಿಲ್ಲಿನಲ್ಲಿ ಹಾದು ಬರುವಂಥದ್ದು ಅನಿವಾರ್ಯದಲ್ಲಿ ಅನಿವಾರ್ಯವಾದದ್ದು ಈ ಕಾರಣದಿಂದ ತತ್ವಜ್ಞಾನ ಪ್ರತಿಯೊಬ್ಬ ಜೀವಿಗೂ ಅನಿವಾರ್ಯ ಅವರ ಒಂದು ಮಾನಸಿಕವಾದ ಶಾಂತಿಗೆ ಮುಖ್ಯವಾಗಿ ಬೇಕಾಗುತ್ತೆ ಬದುಕಿನ ಬಗ್ಗೆ ಇರುವ ಪ್ರಶ್ನೆಗಳನ್ನು ಉತ್ತರ ಕೊಟ್ಟು ಹಿಂಗಿಸಿಕೊಳ್ಳಬೇಕು ಅಂದರೆ ತತ್ವಜ್ಞಾನ ಫಿಲಾಸಫಿ ಅನಿವಾರ್ಯವಾದದ್ದು ಇದರ ಬೆಳಕಿನಲ್ಲಿ ಮಿಕ್ಕ ಎಲ್ಲ ಶಾಸ್ತ್ರಗಳು ಬೆಳಗುತ್ತವೆ ಇದು ತನ್ನಂತೆ ತಾನು ಏನೂ ಮಾಡೋದಿಲ್ಲ ಆದರೆ ಎಲ್ಲವನ್ನು ಬೆಳಗಿಸುತ್ತೆ ಈ ದೃಷ್ಟಿಯಿಂದ ಇದು ಸಾಕ್ಷಿ ರೂಪದ ವಿದ್ಯೆ ಅದನ್ನು ಸಾಕ್ಷಿ ಭಾವದಲ್ಲಿ ಹೇಗೆ ನೋಡೋದು ಅಂತ ಬರೆದಿದ್ದಾರೆ ಫಿಲಾಸಫಿಯಲ್ಲೇ ಕೂಡ ಅದರ ಬಗ್ಗೆ ಬರೆಯೋರು ಕೂಡ ಬಿ ಟಿ ಗರೌಂಡ್ ದಿ ಬುಷ್ ಅಂತ ಬರೆಯುವಂಥವ್ರು ಜಾಸ್ತಿ ಆದರೆ ಹಿರಣ್ಣನವರು ತುಂಬ ದೊಡ್ಡ ಅಪವಾದ ಅದಕ್ಕೆ ಹೀಗಾಗಿ ಅವರನ್ನು ಈ ದೃಷ್ಟಿಯಿಂದಲೂ ಕಾಣಬೇಕಾದದ್ದು ಅನಿವಾರ್ಯ ಆಮೇಲೆ ಅದರ ಜೊತೆಗೆ ಅವರು ಅದರ ಒಂದು ಪ್ರಾಯೋಗಿಕ ರೂಪವಾಗಿ ಕಾಣುವಂತಹ ಮೀಮಾಂಸೆ ನೈತಿಕ ಪ್ರಜ್ಞೆ ಮತ್ತು ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ಸ್ ವ್ಯಾಲ್ಯೂಸ್ ಆ್ಯಂಡ್ ಎಸ್ಥೆಟಿಕ್ಸ್ ಇವು ಎರಡನ್ನ ಫಿಲಾಸಫಿಗೆ ಅನಿವಾರ್ಯವಾದ ಪ್ರಾಯೋಗಿಕ ಅಂಗಗಳು ಅಂತ ತೋರಿಸ್ತಾರೆ ಮತ್ತು ಸಾಧನಾಂಗಗಳು ಹೌದು ದೇ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಫಿಲಾಸಫಿ ಆ್ಯಂಡ್ ದೇ ಆರ್ ದಿ ಮೆಥಡಾಲಜಿ ಆಫ್ ಫಿಲಾಸಫಿ ರಿಯಲೈಸಿಂಗ್ ಫಿಲಾಸಫಿ ದಿ ವೇ ಆಫ್ ರಿಯಲೈಸಿಂಗ್ ಫಿಲಾಸಫಿ ಹೀಗಾಗಿ ಇವೆಲ್ಲ ಕೂಡ ಮುಖ್ಯ ಅಂತ ತೋರ್ಪಡಿಸ್ಕೊಡ್ತಾರೆ ಈ ಕೆಲಸವನ್ನು ಅದು ನಭೂತೋ ನ ಭವಿಷ್ಯತಿ ಎನ್ನುವಂತೆ ಮಾಡಿದ್ದಾರೆ ಇನ್ನು ಯಾರು ಮಾಡಿದರೂ ಅವರ ಮಾತುಗಳಿಗೆ ವ್ಯಾಖ್ಯಾನ ಹೇಳಬೇಕೆ ಹೊರತು ಆ ಸೂತ್ರಗಳನ್ನು ತಿದ್ದೋದಿಕ್ಕೆ ಯಾರೂ ಸಾಹಸ ಮಾಡೋಕ್ಕಾಗೋದಿಲ್ಲ ಅಂಥದ್ದು ಈ ಎಲ್ಲ ಕಾರಣಗಳಿಂದ ಇದನ್ನು ಕೈಗೊಳ್ಳಬೇಕಾಯಿತು ಮತ್ತೊಂದು ಈಚೆಗಷ್ಟೇ ಈಗಷ್ಟೇ ರಾಮು ಅವ್ರು ಹೇಳಿದ್ರು ನಮ್ಮ ಅಭಿಜ್ಞಾನ ಸಂಸ್ಥೆಯಿಂದ ಹಿರಿಯಣ್ಣನವರ ಪ್ರಾತಿನಿಧಿಕವಾದ ಒಂದು ಬರವಣಿಗೆಯನ್ನು ಅವರದ್ದು ಎಲ್ಲವೂ ಆದರೆ ಅದರೊಳಗೆ ಸಾರ ಅಂತ ನಾವು ನಮ್ಮ ಮಿತವಾದ ಕಾಲಾವಕಾಶ ಶಕ್ತಿ ಅವಕಾಶಗಳಿಂದ ಕೈಗೊಂಡು ಮಾಡುವಂಥದ್ದು ಒಂದು ಕೆಲಸ ತಗೊಂಡಿದ್ದೀವಿ ಆ ದೃಷ್ಟಿಗೂ ಪೂರಕವಾಗಿ ಬರಲಿ ಅಂತ ಮಾಡಿರುವಂಥದ್ದು ಒಟ್ಟಿನಲ್ಲಿ ಇದು ಹಲವು ರೀತಿಯ ಕೃತಜ್ಞತೆ ಸಲ್ಲಿಸುವಂಥ ಪ್ರಯತ್ನ ಇದನ್ನು ಪ್ರಯೋಜನೆ ಮಾಡುವಂತಹ ಆದರಣೀಯರು ನನ್ನ ತುಂಬ ಆತ್ಮೀಯರಾದ ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಮೂರ್ತಿ ಅವರು ಅವರು ಕೂಡ ಹಿರಿಯಣನವರ ವಿದ್ಯಾರ್ಥಿ ಅಂದರೆ ಕಿರಣ್ನವ್ರನ್ನ ನನ್ನಂತೆಯೇ ವ್ಯಾಸಂಗ ಮಾಡಿದಂಥವ್ರು ತುಂಬ ಮೆಚ್ಚಿಕೊಂಡದ್ದು ಸಹಜವಾದದ್ದು ಹಾಗಾಗಿ ಇದೂ ಕೂಡ ಅವರಿಗೆ ಒಂದು ಕೃತಜ್ಞತೆಯ ಸಮರ್ಪಣೆಯ ಸಂದರ್ಭ ಹಾಗಾಗಿ ಹಲವು ಜನರ ಕೃತಜ್ಞತಾ ಭಾವ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇದೆ ರಾಮಸ್ವಾಮಿಯವರು ಹೇಳಿದಂತೆ ಇದು ಶುದ್ಧಶಾಸ್ತ್ರ ಶುಷ್ಕಶಾಸ್ತ್ರ ಅಲ್ಲ ಶುದ್ಧಶಾಸ್ತ್ರ ಇದು ಕೇಳೋದಕ್ಕೆ ತುಂಬ ಜನ ಬಂದಿದ್ದೀರಿ ಆದರೆ ಕೊನೆಯವರೆಗೂ ನಿಲ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ನಿಂತರೆ ಅದು ಹಿರೇಣಿನವರ ಪುಣ್ಯ ನನ್ನ ಪುಣ್ಯ ಕೂಡಿದ ಮಟ್ಟಿಗೂ ಅದನ್ನು ಸು ಸುಲಭ ಸರಳ ಮಾಡುವ ಪ್ರಯತ್ನ ಪಡ್ತೀನಿ ಆದರೆ ಜಾಳ ಮಾಡೋದಕ್ಕಂತೂ ಹೋಗೋಕ್ಕಿಷ್ಟ ಇಲ್ಲ ಕಾರಣ ಹಿರಿಯಣ್ಣನವರು ಜಾಳ ಮಾಡೋದನ್ನು ಒಂದು ಪಾತಕ ಅನ್ನುವಂತೆ ಅದಷ್ಟು ಗಂಭೀರವಾಗಿ ಆದರೆ ಅಸಂದಿಗ್ಧವಾಗಿ ಇರಿಸಬೇಕು ಅಂತ ಪ್ರಯತ್ನ ಪಟ್ಟರು ಅವರ ದರ್ಶನಕ್ಕೆ ಅಪಚಾರವಾಗದಂತೆ ನಾನು ನಿವೇದಿಸಬೇಕು ಅಂತಿದ್ದೀನಿ ಈ ನಾಲ್ಕು ದಿವಸಗಳ ಉಪನ್ಯಾಸವನ್ನು ಸ್ಥೂಲವಾಗಿ ಮೊದಲನೇ ದಿವಸ ಹಿರಿಯಣ್ಣನವರ ವ್ಯಕ್ತಿತ್ವ ಜೀವನ ಮತ್ತು ಕೃತಿಗಳು ಜೊತೆಗೆ ಅವರ ಒಂದು ರಚನಾ ಕಾಲದಲ್ಲಿದ್ದಂತಹ ದೇಶದ ಹಾಗೂ ವಿದ್ವತ್ತೆಯ ನೆಲೆ ಹಿನ್ನೆಲೆಗಳು ಏನು ಅವರ ಬ್ಯಾಕ್ಗ್ರೌಂಡ್ ಯಾತಕ್ಕಾಗಿ ಅವರು ಬರೆಯಬೇಕಾಯಿತು ಆಗ ಬೇರೆಯವರು ಯಾವ ರೀತಿ ಇದ್ದರೂ ಅನ್ನುವುದನ್ನು ನೋಡಬೇಕು ಅನ್ನೋದಕ್ಕೆ ಅವುಗಳನ್ನು ಇಟ್ಟುಕೊಂಡು ನಾನು ಮೊದಲನೇ ದಿವಸ ಇವತ್ತು ಮಾತಾಡ್ತೀನಿ ನಾಳೆ ದಿವಸ ಮುಖ್ಯವಾಗಿ ಅವರು ಭಾರತೀಯ ದರ್ಶನಗಳ ಬಗ್ಗೆ ಏನು ಬರೆದಿದ್ದಾರೆ ಅವುಗಳ ಸ್ವಾರಸ್ಯ ಏನು ಅವರು ಚೆಲ್ಲಿದಂಥ ಹೊಸ ಬೆಳಕು ಯಾವುದು ಅಂತ ಅದನ್ನು ನಾಡದ್ದು ಅವರ ಮೌಲ್ಯ ಮೀಮಾಂಸೆ ವಿಶೇಷವಾಗಿ ಕೆಸ್ಟ್ ಆಫ್ ಪರ್ಫೆಕ್ಷನ್ ಮತ್ತು ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಆ ಗ್ರಂಥ ಬೇರೆ ಬೇರೆ ಲೇಖನಗಳು ಅದರ ಬಗ್ಗೆ ನಾಳೆ ದಿವಸ ಎಸೆನ್ಷಿಯಲ್ಸ್ ಔಟ್ಲೈನ್ಸ್ ಬಗ್ಗೆ ಮತ್ತು ಇಂಡಿಯನ್ ಫಿಲಸಾಫಿಕಲ್ ಸ್ಟಡೀಸ್ ಅವುಗಳ ಬಗ್ಗೆ ಹೆಚ್ಚಿನ ಅವಧಾರಣೆ ಇರುತ್ತದೆ ಮತ್ತು ಆಮೇಲೆ ಕೊನೆಯ ದಿವಸ ಅವರ ಆರ್ಟ್ ಎಕ್ಸ್ಪೀರಿಯನ್ಸ್ ಗ್ರಂಥವನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೂ ಅವರ ಸಂಸ್ಕೃತ್ ಸ್ಟಡೀಸ್ ಅನ್ನುವ ಒಂದು ಪುಸ್ತಕವನ್ನು ಇಟ್ಟುಕೊಂಡು ಅವರ ಸಾಹಿತ್ಯ ಮೀಮಾಂಸೆ ಸೌಂದರ್ಯ ಮೀಮಾಂಸೆಗಳ ದೃಷ್ಟಿಯಂಥದ್ದು ಅಂತ ಸಮಾರೋಪ ಮಾಡಬೇಕು ಅಂತ ಇರುವಂಥದ್ದು ನಮಗಿರುವ ಕಾಲಾವಕಾಶ ಮಿತವಾದದ್ದು ಆದರೆ ಸಾಕಾಗಲ್ಲ ಅಂತ ಏನೂ ಇಲ್ಲ ಸಮೃದ್ಧವಾಗಿ ಇದೇನು ಬೇಕು ಕಾರಣ ಹಿರಿಯಣಿದವರು ಶುಷ್ಕವಾದ ವಿವರಗಳಿಗಿಂತ ಸ್ವಾರಸ್ಯಕಾರಿಯಾದಂತಹ ಅಂತರ್ದ್ರವ್ಯಕ್ಕೆ ಬೆಲೆ ಕೊಟ್ಟವರು ಅದನ್ನು ಹೇಳುವುದು ಸಮಯಾಭಾವ ಅಂತ ಜಾರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಮೇಲೆ ನನಗೆ ಒಂದು ದೊಡ್ಡ ಭಾರ ಇದೆ ಮತ್ತು ಈ ಸಂದರ್ಭದಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕಡೆಯ ದಿವಸ ಬೇಕಾದರೆ ಅದನ್ನು ಕುರಿತು ಚರ್ಚೆ ಮಾಡಬಹುದು ನನಗೆ ಗೊತ್ತಿದ್ದಷ್ಟು ನಾನು ಹೇಳುವ ಪ್ರಯತ್ನ ಪಡ್ತೀನಿ ಹಿರಿಯಣ್ಣನವರು ಹುಟ್ಟಿದ್ದು ಇಲ್ಲಿಯೇ ಹಾಕಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಮತ್ತು ತೀರುಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಆ ಒಂದು ಹತ್ತೊಂಬತ್ತನೇ ಶತಮಾನದ ಕಡೆಯ ಪಾದ ಮತ್ತು ಇಪ್ಪತ್ತನೇ ಶತಮಾನದ ಅರ್ಧ ಭಾಗ ಅವರ ಬದುಕಿನ ಅವಧಿ ಅಂತಂದುಕೊಂಡ್ರೆ ಆ ಹುತ್ತಿನಲ್ಲಿದ್ದ ಭಾರತೀಯ ವಿದ್ವತ್ತೆಯ ರೀತಿಯಂಥದ್ದು ಅಲ್ಲಿದ್ದ ಸವಾಲುಗಳು ಏನು ಅನ್ನೋದನ್ನು ನಾವು ನೋಡೋಣ ಪಾಶ್ಚಾತ್ಯರಿಗೆ ಸಂಸ್ಕೃತ ಮತ್ತು ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಏಕಕಾಲಕ್ಕೆ ಕಾಣ್ತಲ್ಲ ಅದು ಕಂಡ ಮೇಲೆ ಭಾರತೀಯರ ಮೇಲೂ ಬಹಳ ಬಹಳ ವಿಲಕ್ಷಣವಾದ ಪರಿಣಾಮಗಳಾದವು ಮೊದಲಿಗೆ ವಿಲಿಯಂ ಜೋನ್ಸ್ ಸರ್ ವಿಲಿಯಂ ಜೋನ್ಸ್ ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳ್ನೂರ ತೊಂಬತ್ನಾಲ್ಕರ ಅವಧಿಯಲ್ಲಿ ಅಂದರೆ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಆತ ಕೆಲಸ ಮಾಡಿ ಶಾಕುಂತಲಾ ಮೊದಲಾದ ಗ್ರಂಥಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡುವ ಮೂಲಕ ಪಾಶ್ಚಾತ್ಯ ಪ್ರಪಂಚಕ್ಕೆ ಒಂದು ಹೊಸ ಡಿಸ್ಕವರಿ ಆಯಿತು ಅದಕ್ಕೆ ಮುಂಚೆಯೇ ಪರ್ಷಿಯನ್ ಅನುವಾದಗಳಿಂದ ಉಪನಿಷತ್ತು ಶೌಫನ್ಹವರ್ ಮೊದಲಾದವರಿಗೆ ತಲುಪಿತ್ತು ಆದರೆ ನೇರವಾಗಿ ಸಂಸ್ಕೃತದಿಂದ ಆಂಗ್ಲ ಭಾಷೆಗೆ ಅನುವಾದವಾಗುವುದು ತನ್ಮೂಲಕ ವಿಸ್ತೃತವಾದ ಪಾಶ್ಚಾತ್ಯ ಪ್ರಪಂಚಕ್ಕೆ ಇದು ತಿಳಿಯೋದು ಅಂತ ಆಗಿದ್ದು ಆಗಲೇ ಅದಾದ ಮೇಲೆ ಹೋಸ್ಟ್ ಆಫ್ ಸ್ಕಾಲರ್ಸ್ ಅಂತಾರಲ್ಲ ಹಾಗೆ ಮ್ಯಾಕ್ಸ್ ಮ್ಯಾಕ್ಸ್ಮುಲ್ಲರ್ ಆಗಸ್ಟ್ ಡಬ್ಲ್ಯೂ ಶಿಲೀಗಲ್ ಇರ್ಬೋದು ಅಲ್ಫರ್ಡ್ ಲುಡ್ವಿಗ್ ಇರ್ಬೋದು ಫ್ರಾನ್ಸ್ ಬಾಪ್ ವೇಬರ್ ಲೂಡರ್ ಸ್ಪಿಷಲ್ ಬಾಪ್ ರುಡಾಲ್ಫ್ ರಾಟ್ ಈ ಥರ ಜರ್ಮನ್ ವಿದ್ವಾಂಸರ ಒಂದು ಮಹಾ ಮಾಲಿಕೆ ಆಮೇಲೆ ಮ್ಯಾಕ್ಡೊನಾಲ್ಡ್ ವಿಲ್ಸನ್ ಮೋನಿಯರ್ ವಿಲಿಯಮ್ಸ್ ಅರ್ಥರ್ ಬೆರ್ಡೆಲ್ ಕೀತ್ ಈ ಥರ ಇಂಗ್ಲೆಂಡಿನ ವಿದ್ವಾಂಸರು ಆಮೇಲೆ ಜಾರ್ಜ್ ಬ್ಯೂಹ್ಲರ್ ಫೌಲ್ನರ್ ಬರ್ನಫ್ ಸಿಲ್ವೆನ್ ಲೇವಿ ಓಲ್ಡೆನ್ಬರ್ಗ್ ರೋಸೆನ್ಬರ್ಗ್ ವಿಟ್ನಿ ರೈಡರ್ ಮುಂತಾದವರು ಆಸ್ಟ್ರಿಯಾಗೆ ಫ್ರಾನ್ಸಿಗೆ ಸೇರಿದವರು ರಷ್ಯಾ ಅಮೇರಿಕಾಗೆ ಹೀಗೆ ದೊಡ್ಡ ಪ್ರಪಂಚಕ್ಕೆ ಸೇರಿದಂಥ ವಿದ್ವಾಂಸರೆಲ್ಲ ಭಾರತೀಯ ವಿದ್ಯೆಗಳ ಕಡೆಗೆ ಕೈ ಹಾಕಿ ಬೇಕಾದಷ್ಟು ಕೆಲಸ ಮಾಡಿದ್ರು ಅದು ಮೌಲಿಕವಾದಂಥದ್ದು ಸಾಕಷ್ಟಿದೆ ಮಾರಕವಾದದ್ದು ಬೇಕಾದಷ್ಟಿದೆ ಅವುಗಳ ವಿಮರ್ಶೆಗೆ ನಾವು ಹೋಗೋದಿಲ್ಲ ಈ ಥರ ನಡೀತಾ ಇದ್ದಾಗ ಅಂದರೆ ವಿಶೇಷವಾಗಿ ಹತ್ತೊಂಬತ್ತನೇ ಶತಮಾನ ಇಡೀ ಮತ್ತು ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಈ ಥರದ ವ್ಯಾಪಕವಾದ ಕೆಲಸ ಆಯಿತು ಅದು ನಮಗೆ ಸ್ವಾತಂತ್ರ್ಯ ಬರೋ ಮುಂಚೆ ಅಂದರೆ ಒಂದೂವರೆ ಶತಮಾನ ಹತ್ತತ್ರ ನೂರೈವತ್ತು ವರ್ಷ ಭೂಮುಖದಲ್ಲಿ ಮೂಲ ಗ್ರಂಥಗಳನ್ನು ಆವಿಷ್ಕರಿಸುವುದು ತಾಳೆಗರಿಗಳಿಂದ ಭೂರ್ಜಪತ್ರಗಳಿಂದ ಅವನ್ನು ನೋಡೋದು ಶುದ್ಧ ಪಾಠ ಏನು ಅಂತ ನಿರ್ಣಯ ಮಾಡೋದು ಅವುಗಳ ಪ್ರಕಾಶನ ಅವುಗಳ ಅನುವಾದ ಕಾಲ ನಿರ್ಣಯ ಮತ್ತು ಕೃತಿಗಳ ಪಾಠಶುದ್ಧಿಯ ಬಗ್ಗೆ ಚರ್ಚೆಗಳು ಆಮೇಲೆ ಪಾಶ್ಚಾತ್ಯ ಸಂವಾದಗಳು ಏನು ಆ ದುರ್ಬೀನಿಂದ ನೋಡ್ತಾ ಕಲೋನಿಯಲ್ ಮೈಂಡ್ ಅಂತ ಯಾವುದಿತ್ತು ಅದರ ಮೇಲೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ನೋಡಿಕೊಂಡು ಮಾಡುವ ಅಪವ್ಯಾಖ್ಯಾನಗಳಿರ್ಬೋದು ಅಥವಾ ಇದನ್ನು ಹೊಸ ಡಿಸ್ಕವರಿ ಅಂತ ಮೊದಲು ಮೊದಲಿಗೆ ಭಾವಿಸಿ ಭ್ರಮಾಸ್ಪದರಾಗಿ ಕುಣಿದು ಕುಪ್ಪಳಿಸಿ ಆನಂದ ಪಟ್ಟಿದ್ದೇನು ಅದಕ್ಕೆ ನಮ್ಮವರು ರಿಯಾಕ್ಷನ್ರಿಯಾಗಿ ಸಮರ್ಥನ ರೂಪದಲ್ಲಿಯೋ ನಿರಾಕರಣ ರೂಪದಲ್ಲಿಲ್ಲೋ ಮಾಡಿದಂಥ ತರ್ಜನ ಭರ್ಜನೆಗಳೇನು ಇವೆಲ್ಲ ದೊಡ್ಡದು ಇದರ ಜೊತೆಗೆ ಇವುಗಳ ಸಂಬಂಧವೇ ಇಲ್ಲ ಅನ್ನುವಂತೆ ಅಲಕ್ ನಿರಂಜನ್ ಅಂತ ಗಂಭೀರವಾಗಿ ಸ್ವದೇಶೀಯವಾದಂಥ ಪರಂಪರೆಯಲ್ಲಿ ವ್ಯಾಸಂಗ ಮಾಡ್ತಾ ಬಂದ ಮಹಾವಿದ್ವಾಂಸರ ಪರಂಪರೆಯೂ ಇತ್ತು ಒಂದು ಪಾಶ್ಚಾತ್ಯ ವಿದ್ವಾಂಸರ ಪರಂಪರೆ ಮತ್ತೊಂದು ಅಪ್ಪಟ ಭಾರತೀಯ ಸಾಂಪ್ರದಾಯಿಕ ವಿದ್ವಾಂಸರ ಪರಂಪರೆ ಅಲ್ಲಿ ಇದ್ದವರು ಇವರು ಹಾನಗಲ್ ವಿರೂಪಾಕ್ ಶಾಸ್ತ್ರಿಗಳಿರ್ಬೋದು ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳಿರ್ಬೋದು ಮತ್ತು ಅರ್ಗ ಮಹಾಮಹೋಪಾಧ್ಯಾಯ ಅನಂತಕೃಷ್ಣ ಶಾಸ್ತ್ರಿಗಳು ಬೆಲ್ಲಂಕೊಂಡ ರಾಮರಾಯಕವಿ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಮತ್ತು ವಿದ್ವಚ್ಚರಿತ ಪಂಚಕಂ ಅಂತ ಒಂದು ಒಳ್ಳೆಯ ಗ್ರಂಥ ಬಂದಿದೆ ಉತ್ತರ ಭಾರತದಲ್ಲಿ ಸಂಸ್ಕೃತದಲ್ಲಿ ಬಂತು ಕಾಶಿಯಲ್ಲಿದ್ದಂಥ ಮಹಾಪ್ರಕಾಂಡ ಪಂಡಿತ ಪಂಚಕ ಅವರಲ್ಲಿ ಹಲವರ ದಾಕ್ಷಿಣಾತ್ಯರು ಅವರಲ್ಲಿ ಗಂಗಾಧರ ಶಾಸ್ತ್ರಿ ಚಂದ್ರ ದಾಮೋದರ ಶಾಸ್ತ್ರಿ ಶಿವಕುಮಾರ ಶಾಸ್ತ್ರಿ ರಾಮಕೃಷ್ಣ ಶಾಸ್ತ್ರಿ ಕುಣಗಲ್ ರಾಮಶಾಸ್ತ್ರಿಗಳು ಶಾಸ್ತ್ರಿ ಅಭ್ಯಂಕರ್ ಹೀಗೆ ಅನೇಕರು ಇಂಗ್ಲೀಷಿನ ಗಂಧವೇ ಇಲ್ಲದೆ ಅದೆಲ್ಲ ಏನು ನಡೀತಾ ಇದೆ ಎನ್ನುವ ಪ್ರಿಂಟ್ ಪುಸ್ತಕದ ಅರಿವಿಯೂ ಹೆಚ್ಚಾಗಿಲ್ಲದೆ ಸಾಂಪ್ರದಾಯಿಕವಾಗಿ ವ್ಯಾಸಂಗ ಮಾಡಿಕೊಂಡು ಪಾಠ ಪ್ರವಚನಗಳು ಮಾಡಿಕೊಂಡು ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಇದ್ದಂಥದ್ದು ಅದು ಒಂದು ಇದರ ಜೊತೆಗೆ ಮೂರನೇದು ಸಾಂಪ್ರದಾಯಿಕ ವಿದ್ವತ್ತೆಯೂ ಇರುವುದು ಇಂಗ್ಲೀಷ್ ಪ್ರಪಂಚದ ಎಕ್ಸ್ಪೋಜರ್ ಅದರ ಒಂದು ಪೂರ್ಣವಾದಂಥ ಪರಿಚಯವೂ ಇರುವಂಥದ್ದು ಇಂಗ್ಲೀಷ್ಗೆ ಈ ಗ್ರಂಥಗಳನ್ನು ಅನುವಾದ ಮಾಡುವುದು ಪಾಠ ಪರಿಷ್ಕಾರ ಮಾಡಿಕೊಡುವುದು ಈ ಥರ ಮಾಡುವಂತಹ ಮತ್ತೊಂದು ಅಂದರೆ ಎರಡನ್ನೂ ಸೇರಿಸಿಕೊಂಡಂಥ ಒಂದು ಪರಂಪರೆ ಇತ್ತು ಅದರೊಳಗೆ ಬಾಲಗಂಗಾಧರ್ ತಿಲಕ್ರಂಥವ್ರು ಇರ್ಬೋದು ಗಂಗಾನಾಥ ಜಾ ಅವರಿರ್ಬೋದು ಅವಿನಾಶ್ ಚಂದ್ರ ದಾಸ್ ವಿದುಶೇಖರ ಭಟ್ಟಾಚಾರ್ಯ ರಾಮಕೃಷ್ಣ ಭಂಡಾರಕರ್ ಸುರೇಂದ್ರನಾಥ್ ದಾಸ್ ಗುಪ್ತಾ ಪಾಂಡುರಂಗ ವಾಮನ ಕಾಣೆ ಸುಶೀಲ್ ಕುಮಾರ್ ರೇ ಮತ್ತು ವಿಷ್ಣು ಸೀತಾರಾಮ ಸುಖನ್ಕರ್ ಅವರು ಆಮೇಲೆ ಗೋಪಿನಾಥ ಕವಿರಾಜ್ ಅವರು ಕುಪ್ಪಸ್ವಾಮಿ ಶಾಸ್ತ್ರಿಗಳು ಹೀಗೆ ಬೇಕಾದಷ್ಟು ಜನ ಈ ಥರ ಕೂಡ ಬಂದರು ಒಟ್ಟಿನಲ್ಲಿ ಅದು ಒಂದು ಅದ್ಭುತವಾದ ಯುಗ ಅಂತ ಅನ್ಬೇಕು ಆ ನೂರೈವತ್ತು ವರ್ಷಗಳಲ್ಲಿ ಯಾವೆಲ್ಲ ಪ್ರತಿಭಾ ಶಿಖರಗಳು ಪಾಂಡಿತ್ಯ ಶಿಖರಗಳು ಅಂತ ಇಂಥವರ ಮಧ್ಯದಲ್ಲಿ ಹಿರಿಯಣ್ಣನವರು ದೊಡ್ಡವರಾದರು ಅಂತಂದರೆ ಅದು ನಿಜವಾಗಿ ದೊಡ್ಡತಾರೆ ನಿರಸ್ತೆ ಪಾದಪೇ ದೇಶೆ ಏರಂಡೋಪಿ ಧ್ರುಮಾಯತೆ ಅಂತ ಅನ್ನುವಂತೆ ಅಲ್ಲ ಹಾಳೂರು ಗುಳದವನೇ ಗೋಡ ಅಂತ ನೀರಿಲ್ಲದ ಊರಲ್ಲಿ ಎಕ್ಕದ ಗಿಡವೇ ವೃಕ್ಷರಾಜ ಅಂತ ಗಾದೆ ಹಾಗಲ್ಲ ಇಂಥ ಶಿಖರಗಳ ಮಧ್ಯದಲ್ಲಿ ಇವರದಾದ ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ದು ಅದು ಹಿರಿಯಣ್ಣನವರ ಶ್ರೇಯಸ್ಸು ಈ ಎಲ್ಲ ವಿದ್ವಾಂಸರಲ್ಲಿ ಬಹುಮಟ್ಟಿಗೆ ಏನಂದರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಎನ್ನುವಂಥದ್ದು ವರ್ಣಾತ್ಮಕವಾದ ಸಂಶೋಧನೆ ಆ ಕಾಲ ಪಾಠಶುದ್ಧಿ ಮತ್ತು ಪ್ರಭಾವಗಳು ಎಲ್ಲಿಂದ ಆಗಿರುತ್ತವೆ ಈ ರೀತಿಯಾದದ್ದೇ ಹೊರತು ಇಂಟ್ರೆನ್ಸಿಕ್ ಫಿಲಾಸಫಿ ಏನು ಅದರ ಅಂತರ್ಗತವಾದ ತತ್ವ ಏನು ಮೌಲ್ಯ ಏನು ಅನ್ನುವಂಥ ಮೀಮಾಂಸೆ ಅಲ್ಲ ಆಮೇಲೆ ನ್ಯಾಚುರಲಿ ಈ ಥರ ಮಾಡುವಾಗ ಒಂದೋ ಮೇಲರಿಮೆ ಇಲ್ಲವೋ ಕೀಳರಿಮೆ ಇನ್ಫೀರಿಯಾರಿಟಿ ಅಥವಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗಳಿಂದಲೇ ಬರವಣಿಗೆ ನಡೆಯುತ್ತೆ ಹಾಗೆ ನಡೆಯುವಾಗ ಸತ್ಯ ಬರುವುದಕ್ಕಿಂತ ಹೆಚ್ಚಾಗಿ ಸಮರವೇ ಬರುತ್ತೆ ಬೆಳಕಿಗಿಂತ ಕಾವೇ ಜಾಸ್ತಿಯಾಗಿರುತ್ತೆ ಆದರೆ ಹಿರಿಯೇಣನವರು ಆರ್ ದ್ರಂ ಜ್ಯೋತಿರ್ಜ್ವಲತಿ ಜ್ಯೋತಿರ್ಹಮಸ್ಮಿ ಒದ್ದೆಯಾದ ತಂಪಾದ ಬೆಳಕು ಬಿಸಿ ಇಲ್ಲದ ಬೆಳಕು ತಂಬೆಳಕು ಆದರೆ ಅದು ಬೆಳದಿಂಗಳ ತರಹ ಎರವಲು ಬೆಳಕಲ್ಲ ಮಿಂಚುಹುಳಿದಂತೆ ಸ್ವಯಂ ಬಂದಂಥದ್ದು ಆ ರೀತಿಯಾದ ಬೆಳಕು ಹಿರಿಯಣನವ್ರದು ನೋಡಿ ಹಿರಿಯಣ್ಣನವರು ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ಎಸ್ವಿಯಲ್ಲಿ ಹುಟ್ಟಿದ್ದಲ್ಲ ಮಹಾಮಹೋಪಾಧ್ಯಾಯ ಗಂಗಾನಾಥ್ ಝಾ ಅವರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಸೂರ್ಯನಾಥ್ ಗುಪ್ತಾ ಎಂಟುನೂರ ಎಂಬತ್ತೈದು ಪಿ ವಿ ಕಾಣೆ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಕುಪ್ಪುಸ್ವಾಮಿ ಶಾಸ್ತ್ರಿ ಸಾವಿರದ ಎಂಟುನೂರ ಎಂಬತ್ತು ಈ ಥರ ಎಲ್ಲ ಒಂದು ಎಂಟತ್ತು ವರ್ಷಗಳ ಅಂತರದಲ್ಲಿ ಹುಟ್ಟಿದವರು ಎಲ್ಲರೂ ಅಸಾಧಾರಣ ಸಾಧನೆಗಳನ್ನೇ ಮಾಡಿದಂಥವ್ರು ಕಾಣಿಸ್ತಾರೆ ಮತ್ತು ಇವರೆಲ್ಲ ಕುಪ್ಪಸ್ವಾಮಿ ಶಾಸ್ತ್ರಿಗಳಿರ್ಬೋದು ಸೂರ್ಯನಾಥ್ ದಾಸ್ ಗುಪ್ತ ಇರ್ಬೋದು ಅಥವಾ ಪಿ ವಿ ಕಾಣಿಯವರಿರ್ಬೋದು ಮತ್ತು ಜಾ ಇರ್ಬೋದು ಇವರೆಲ್ಲ ಹಿರಿಯಣಿದವರಂತೆ ದರ್ಶನಗಳು ಸಾಹಿತ್ಯ ಅಂದರೆ ಕಾವ್ಯ ಅಲಂಕಾರ ಶಾಸ್ತ್ರ ಈ ಎರಡೂ ಶಾಖೆಗಳಲ್ಲಿ ಚೆನ್ನಾಗಿ ಪಳಗಿದ್ದವರು ಇಂಥವರ ಮಧ್ಯದಲ್ಲಿ ಇವರು ತಮ್ಮದಾದ ಅನನ್ಯ ಸ್ಥಾನವನ್ನು ಅವರಿಗೆ ಗಾತ್ರಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಗಾತ್ರದ ಬರೆದು ಕೂಡ ಸ್ಥಾಪನೆ ಮಾಡಿಕೊಂಡ್ರು ಅದು ಒಂದು ವಿಶೇಷ ಇದು ಅಂತಃ ಸಂವೇದನೆಯೇ ಮೂಲವಾಗಿ ಬಂದಂಥದ್ದು ಆ ಕಾಲದಲ್ಲಿ ಬಹಳಷ್ಟು ಜನ ಪ್ರಾಲಿಫಿಕ್ ರೈಟರ್ಸು ಅವರ ಬರವಣಿಗೆಯ ರೀತಿಯನ್ನು ಊಹಿಸಿಕೊಂಡೇ ನಮಗೆ ನಡುಕ ಬಂದುಬಿಡುತ್ತೆ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಸುಮಾರು ಆರು ಸಾವಿರದ ಎಂಟುನೂರು ಪುಟಗಳಷ್ಟು ದೊಡ್ಡ ಮಹಾಗ್ರಂಥ ರಾಶಿ ಅದಕ್ಕಾಗಿ ನಲವತ್ತು ವರ್ಷ ಬದುಕನ್ನು ಅವರು ಹಾಗೆಯೇ ಮುಡುಪಾಗಿಟ್ಟರು ಒಂದೊಂದು ಪದವನ್ನು ಅವರೇ ಬರೆದರು ಯಾವ ಅಸಿಸ್ಟೆಂಟೂ ಇಲ್ಲ ಯಾವ ಕಂಪ್ಯೂಟರ್ ಇಲ್ಲ ಏನೂ ಇಲ್ಲ ಪ್ರತಿಯೊಂದು ಅವರಿಗೆ ಗೊತ್ತು ಅಷ್ಟು ಮಾಡಿ ಅವರ ಕಡೆಗೆ ಕಡೆ ವಾಲ್ಯೂಮಲ್ಲಿ ಅಜಮಾಯಿಷಿ ಮಾಡ್ತಾರೆ ಹ್ಞೂ ಅಡ್ವೊಕೇಟ್ ಆಗಿದ್ದವರು ತುಂಬ ದೊಡ್ಡ ಸಂಪಾದನೆ ಇತ್ತು ಅವರಿಗೆ ಅದನ್ನೆಲ್ಲ ಪಕ್ಕಕ್ಕಿಟ್ಟರು ಯಾರೋ ನಿಮ್ಗೆ ಇಷ್ಟು ದೊಡ್ಡ ನಲವತ್ತು ವರ್ಷದ ಕೆಲಸ ಮಾಡಿದ್ದಕ್ಕೆ ಏನು ಲಾಭ ಬಂತು ಅಂದರೆ ಲಾಸ್ಟ್ ವಾಲ್ಯೂಮ್ನಲ್ಲಿ ಫಿಫ್ತ್ ವಾಲ್ಯೂಮ್ನಲ್ಲಿ ಅವರದರ ಚರ್ಚೆ ಮಾಡಿ ಪೂರ್ತಿ ಕೊಡ್ತಾರೆ ಕಡೆಗೆ ಐನೂರು ಚಿಲ್ಲರೆನೋ ಎಷ್ಟು ಅವರಿಗೆ ದಕ್ಕಿದ್ದು ನಲವತ್ತು ವರ್ಷಗಳ ದುಡಿತ ಆರು ಸಾವಿರದ ಎಂಟುನೂರು ಪುಟಗಳ ಒಂದು ಗ್ರಂಥರಾಶಿಯನ್ನು ನಿರ್ಮಾಣ ಮಾಡಿ ಆದಷ್ಟು ರಿಷರಣವನ್ನು ತೀರಿಸೋದು ಅಂತಲೇ ಅವರು ಮುಟ್ಟದೇ ಇದ್ದ ಗ್ರಂಥವೇ ಇಲ್ಲ ಅಂತ ಪ್ರಸಿದ್ಧಿಯಾಗಿತ್ತು ಧರ್ಮಶಾಸ್ತ್ರದ ನೆವದಿಂದ ಭಾರತೀಯ ಸಂಸ್ಕೃತಿ ಸರ್ವಸ್ವವನ್ನೇ ಬರೆದುಬಿಟ್ರು ಅವರು ಸೂರ್ಯನ್ನಾಥ್ ದಾಸ್ಗುಪ್ತ ಅವರು ಮುಟ್ಟದೇ ಇದ್ದ ದರ್ಶನಶಾಸ್ತ್ರ ಗ್ರಂಥ ಇಲ್ಲ ಅಂತ ಎಲ್ಲ ದಾರ್ಶನಿಕರ ಬಗೆಗೂ ಇರುವಂಥ ಗ್ರಂಥಗಳನ್ನು ಅವರು ಬರೆದ ಗ್ರಂಥಗಳನ್ನು ಬುಡಮೇಲು ಮಾಡಿ ನೋಡಿ ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಬರೆದಿದ್ದು ಇನ್ನು ಗಂಗಾನಾಥ್ ಜಾ ಅವರು ಷಡ್ ದರ್ಶನಗಳ ಬಗ್ಗೆ ಇರುವ ಗ್ರಂಥಗಳನ್ನೆಲ್ಲ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಎಡಿಷನ್ ಟ್ರಾನ್ಸ್ಲೇಷನ್ ತಂದರು ಅದು ಅಲ್ಪ ಸ್ವಲ್ಪದ ಪರಿಚಯಾತ್ಮಕ ಗ್ರಂಥಗಳಲ್ಲ ಮನುಸ್ಮೃತಿಯನ್ನು ಮೇಧಾತಿಥಿಯಂಥವರ ವ್ಯಾಖ್ಯಾನದ ಸಮೇತ ಇಂಗ್ಲೀಷಿಗೆ ಅನುವಾದ ಮಾಡೋದಿರ್ಬೋದು ಕುಮಾರಲ ಭಟ್ಟರ ವಾರ್ತಿಕಗಳ ಸಮೇತ ಶಬರಸ್ವಾಮಿಯ ಭಾಷ್ಯದ ಸಮೇತ ಪೂರ್ವಮೀಮಾಂಸಾ ಸೂತ್ರಗಳ ಜಮಿನಿ ಸೂತ್ರಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡೋದಿರ್ಬೋದು ಮೊಮ್ಮಟನ ಕಾವ್ಯಪ್ರಕಾಶದಂಥ ಕಬ್ಬಣದ ಕಡಲೆಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋದಿರ್ಬೋದು ಮಧುಸೂದನ ಸರಸ್ವತಿಗಳ ಅದ್ವೈತ ಸಿದ್ಧಿ ಅಂತ ಅತ್ಯಂತ ಪ್ರೌಢ ಕರ್ಕಶ ಗ್ರಂಥವನ್ನು ಇಂಗ್ಲೀಷಿಗೆ ಅನುವಾದ ಮಾಡೋದಿರ್ಬೋದು ಅಂದರೆ ಅವರು ಕೈ ಹಾಕಿದ್ದೇ ಹುಲಿಬಾಯಿಗೆ ಗಂಗಾನಾಥ್ ಜಾ ಅವರು ಈ ಥರದ ಕೆಲಸಗಳನ್ನು ಮಾಡಿದಂಥವ್ರು ಮತ್ತು ಇವರು ಕುಪ್ಪಸ್ವಾಮಿ ಶಾಸ್ತ್ರಿಗಳು ಅಷ್ಟೇ ಧ್ವನ್ಯಾಲೋಕ ಇರ್ಬೋದು ಅಥವಾ ಇವರದು ಮಂಡನ ಮಿಶ್ರರ ಬ್ರಹ್ಮಸಿದ್ಧಿ ಇರ್ಬೋದು ಇಂಥ ಗ್ರಂಥಗಳನ್ನೇ ತೆಗೆದುಕೊಂಡಿದ್ದ ಅಂದರೆ ಆ ಕ್ಷೇತ್ರದಲ್ಲಿ ನಿರ್ಣಾಯಕ ಗ್ರಂಥಗಳು ಅಚುಂಬಿತ ವಿಷಯಗಳು ಯಾರು ಮುಟ್ಟದೇ ಇದ್ದಂಥದ್ದು ಅದನ್ನು ಮತ್ತು ದೊಡ್ಡ ದೊಡ್ಡ ಶಿಷ್ಯರನ್ನು ತಯಾರು ಮಾಡಿದ್ರು ಅವರು ಕುಪ್ಪಸ್ವಾಮಿ ಶಾಸ್ತ್ರಿಗಳು ರಾಘವನಂತವರೇ ಸಾಕುವ ಭಿಷ್ಯ ಇನ್ಯಾರು ಬೇಕು ಅದಕ್ಕೆ ಆ ತರಹದ ಒಂದು ಮಹಾ ಸಾಧನೆಯ ಸಾಗರದಲ್ಲಿ ಸುಶೀಲ್ ಕುಮಾರ್ಡೆ ಅವರು ಕೂಡ ಹೀಗೇನೆ ಇವರಲ್ಲಿ ಇವರು ಗಂಗಾನಾಜ ಅವರ ತರಹ ದರ್ಶನ ಗ್ರಂಥಗಳನ್ನೆಲ್ಲ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಕಾಣೆಯವರ ತರಹ ಒಂದು ದೊಡ್ಡ ಹಿಸ್ಟ್ರಿಯ ಪ್ರಾಜೆಕ್ಟ್ ಹಾಕ್ಕೊಂಡು ಮಾಡಲಿಲ್ಲ ದಾಸ್ಗುಪ್ತ ಅವರ ತರಹೂ ಹಾಗೇ ಮಾಡಲಿಲ್ಲ ಆಮೇಲಿಂದ ಕುಪ್ಪುಸ್ವಾಮಿ ಶಾಸ್ತ್ರಿಗಳ ತರಹ ಸೋಷಿಯಲ್ ರಿಫಾರ್ಮಿಂಗು ಆ ಥರದಕ್ಕೆ ಕಾಣಿಯವರು ಆ ಥರದ್ದು ಮಾಡೋದು ಅದಕ್ಕೆ ಯಾವುದಕ್ಕೂ ಕೈ ಹಾಕಲಿಲ್ಲ ಅದೇನೋ ಮಾಡಿದೆಯೇ ಇವರು ಬೇರೊಂದು ಮಾಡಿ ತುಂಬ ದೊಡ್ಡ ಗೌರವವನ್ನು ಪಡೆದರು ಅವರು ಹುಟ್ಟಿದ ಡೇಟು ಮೇ ಏಳನೇ ತಾರೀಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮೈಸೂರಿನಲ್ಲಿ ಹುಟ್ಟಿದ್ದು ಅವರ ಹೆಸರಿನ ಮೊದಲನೇ ಅಕ್ಷರ ಎಂ ಮೈಸೂರು ಅಂತಲೇ ಅವರ ತಂದೆಯವರು ನಂಜುಂಡೈನವರು ಅವರ ತಾಯಿ ಲಕ್ಷ್ಮೀ ದೇವಮ್ಮ ಈ ವಿವರಗಳು ನನಗೆ ತುಂಬ ಕಷ್ಟವಾಯಿತು ಅವರ ತಾಯಿ ಹೆಸರು ಏನು ಅನ್ನೋದಕ್ಕೆ ನಮ್ಮ ರಾಮು ಅವ್ರನ್ನ ಸಾಕಷ್ಟು ಪೀಡಿಸಿದ್ದೀನಿ ನಿಟ್ಟೂರು ಶ್ರೀನಿವಾಸ ರಾಯರಿಗೆ ಅದು ಜ್ಞಾಪಕಕ್ಕೆ ಬರಲಿಲ್ಲ ಆಮೇಲೆ ಅವರು ಜ್ಞಾಪಿಸಿಕೊಂಡು ಹೇಳಿದ್ರು ಆದರೆ ಹೆಂಡತಿ ಹೆಸರು ತಾಯಿ ಹೆಸರು ಅಂತ ಕನ್ಫ್ಯೂಷನ್ ನನಗೆ ಶುರುವಾಗ್ಬಿಡ್ತು ಅಷ್ಟೊತ್ತಿಗೆ ನಿಟ್ಟೂರು ಶ್ರೀನಿವಾಸರಾಯರು ಇಲ್ಲವಾಗಿದ್ದರು ಮತ್ತೆ ಅವರ ಮಗಳನ್ನು ಸಂಪರ್ಕ ಮಾಡಿ ಸಾಕಷ್ಟು ಶೀರ್ಷಾಸನ ಹಾಕಬೇಕಾಯಿತು ಅಂದರೆ ನಮ್ಮ ನಡುವೆ ಇರುವಂಥ ದೊಡ್ಡ ವಿದ್ವಾಂಸರುಗಳು ಹೇಗೆ ಆಗ್ಬಿಡ್ತಾರೆ ಡಿ ವಿ ಒಮ್ಮೆ ಹಿರಿಯಣ್ಣನವರನ್ನೇ ಕೇಳಿದ್ರಂತೆ ಹಿರಿಯೇಣ್ಣನವರಿಗೆ ತುಂಬ ಬೇಕಾಗಿದ್ದ ಗೌರವನೀಯರಾದ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಅನ್ನುವಂಥ ವಿದ್ವಾಂಸರನ್ನು ಕೇಳಿದ್ರಂತೆ ಅವ್ರ ಬಗ್ಗೆ ಯಾತಕ್ಕೆ ಹೆಚ್ಚು ವಿವರಗಳು ಸಿಗೋದಿಲ್ಲ ಅಂತ ಅದಕ್ಕೆ ಹಿರಿಯಣ್ಣನವರು ಹೇಳಿದ್ರಂತೆ ಅವರು ವಿದ್ವಾಂಸರು ಮತ್ತು ಸಜ್ಜನರು ಅದಕ್ಕೋಸ್ಕರ ಅಂತ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆ್ಯಂಡ್ ಇಟ್ ಇಸ್ ದಿ ವೇ ಆಫ್ ಹಿರಿಯಣ್ಣ ಒಂದೇ ಶಬ್ದದಲ್ಲಿ ಏನೆಲ್ಲವನ್ನು ಧ್ವನಿಸುವಂಥ ಶಕ್ತಿ ಹೇರಿ ಅನ್ನೋರ್ದು ಹಾಗೇನೆ ವಿದ್ವಾಂಸರು ಸಜ್ಜನರಾದವರು ಯಾಕೆ ತಮ್ಮ ವಿವರಗಳು ಬಯೋಡೇಟಾಗಳನ್ನು ಪ್ರಿಂಟ್ ಮಾಡ್ಕೊಳ್ತಾರೆ ಅಂತ ಒಂದರ್ಥ ತಮ್ಮ ಬಗ್ಗೆ ಯಾಕೆ ಹೇಳ್ಕೊಳ್ತಾರೆ ಅಂತ ಇನ್ನೊಂದು ಲೋಕ ಅಂಥವ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತಲೂ ಒಂದರ್ಥ ಏನೂ ಆಗಬಹುದು ಮತ್ತೆ ಅವರು ಮನೆಯ ದೊಡ್ಡ ಮಗ ಅವರಿಗೆ ಇಬ್ಬರು ತಮ್ಮಂದಿರು ಒಬ್ಬರು ಎಮ್ ಎನ್ ಕೃಷ್ಣರಾಯರು ಅವರೇ ಸರ್ ಎಮ್ ಎನ್ ಕೃಷ್ಣರಾವ್ ಅಂತ ಈ ಪಾರ್ಕ್ ಕೂಡ ಪ್ರಸಿದ್ಧವಾಗಿದೆ ಹಂಗಾಮಿ ಅವರು ಮತ್ತು ಇನ್ನೊಬ್ಬರು ಈ ಎನ್ ಸೀತಾರಾಮಯ್ಯ ಅಂತ ಹೇಳ್ಬಿಟ್ಟು ಅವರು ಡಿ ವಿ ಜಿ ಅವರಿಗೆ ತುಂಬ ಆತ್ಮೀಯರಾಗಿದ್ದರು ಈ ಅಣ್ಣ ತಮ್ಮನ ಇನಿಷಿಯಲ್ಗಳು ಬೇರೆ ನೋಡಿ ಅಣ್ಣ ಎಮ್ ಇಟ್ಕೊಂಡ್ರು ಮೈಸೂರು ಅಂತ ಕೊನೆ ತಮ್ಮ ಎನ್ ಅಂತ ತಂದೆ ನಂಜುಂಡಯ್ಯನವ್ರದ್ದು ಇಟ್ಕೊಂಡ್ರು ಮಧ್ಯದ ತಮ್ಮ ಎರಡನ್ನೂ ಇಟ್ಕೊಂಡ್ರು ಎಮ್ ಎನ್ ಕೃಷ್ಣರಾವ್ ಅಂತ ಇವರು ಸ್ಮಾರ್ಥ ಬ್ರಾಹ್ಮಣ ವರ್ಗಕ್ಕೆ ಸೇರಿದ ಈ ಉಲುಚು ಕಮ್ಮಿ ಅಂತಾರಲ್ಲ ಅದು ಉಲುಚು ಕರ್ಮಿ ಅಂತ ಕರ್ಮಿ ಕುಲದವರು ಅಂದರೆ ಈ ಲೌಕಿಕವಾದ ಕೆಲಸಗಳನ್ನು ಕರ್ಣಿಕ ವೃತ್ತಿ ಮಂತ್ರಿತ್ವ ಇತ್ಯಾದಿಯನ್ನೆಲ್ಲ ಮಾಡ್ತಾ ಇದ್ದಂಥವರು ಆ ಜನಾಂಗ ಕಂಡ ಪ್ರತಿಭಾವಂತರಲ್ಲಿ ಹಿರಿಯಣ್ಣನವರು ಪ್ರಥಮ ಪಂಕ್ತಿಯಲ್ಲಿ ನಿಲ್ಲುವಂಥವರು ಅವರ ತಾಯಿ ಲಕ್ಷ್ಮೀ ದೇವಮ್ಮ ಮತ್ತು ಒಬ್ಬ ತಂಗಿ ಇದ್ದರಂತೆ ಅವರ ತಂಗಿ ಅವರ ಮಗನೇ ನಮ್ಮ ನಿಟ್ಟೂರು ಶ್ರೀನಿವಾಸರಾಯರು ಅವರ ಹಿರಿಯಣನವರ ಹೆಂಡತಿ ಹೆಸರು ಲಕ್ಷಮ್ಮ ಅಂತ ಹೇಳ್ಬಿಟ್ಟು ಅವರಿಗೆ ಒಬ್ಬಳೇ ಮಗಳಿದ್ದು ಹಿರಿಣ್ಣನವರ ತಂಗಿ ಹೆಸರು ಸೀತಮ್ಮ ಅಂತ ಅವರಿಗೆ ಪುಟ್ನರ್ಸಮ್ಮ ಅಂತ ಕೂಡ ಇದ್ದರಂತೆ ತುಂಬ ಪ್ರೀತಿಯಿಂದ ತಂಗಿ ಮಕ್ಕಳನ್ನು ತಂಗಿಯನ್ನು ತಮ್ಮಂದ್ರನ್ನು ತಮ್ಮಂದಿರ ಮಕ್ಕಳನ್ನು ಎಲ್ಲ ನೋಡಿಕೊಂಡಿದ್ರು ಅವರ ಮಗಳು ರುಕ್ಮಣಮ್ಮ ಅವರ ಗಂಡ ಟಿ ಆರ್ ಕೃಷ್ಣರಾವ್ ಅಂತ ಅವರು ಮತ್ತು ಅವರ ಮಕ್ಕಳು ಎಲ್ಲ ಹಿರಿಯಣ್ಣನವ್ರ ಮನೆಯಲ್ಲೇ ಇದ್ದರು ಮೈಸೂರಿನಲ್ಲಿ ಆ ಒಂದು ಲಕ್ಷ್ಮೀ ವಿಲಾಸ ಅಗ್ರಹಾರದಲ್ಲಿ ಹಿರಣ್ಣನವರ ಮನೆ ಇದೆ ಈಗಲೂ ಇದೆ ಅವರ ಮೊಮ್ಮಗ ಆ ಮನೆಯನ್ನು ಒಡಿಸದೆ ಕೆಡಿಸದೆ ಉಳಿಸಿಕೊಂಡಿದ್ದಾರೆ ಪಕ್ಕದಲ್ಲಿಯೇ ಅವರು ಹೊಸ ಮನೆ ಕಟ್ಟಿಕೊಂಡಿದ್ದಾರೆ ನಾವು ಕೆಲವರು ಸ್ನೇಹಿತರು ಹೋಗಿದ್ವಿ ಕೆಲವು ವರ್ಷಗಳ ಹಿಂದೆ ಅವರ ಮನೆಯನ್ನು ನೋಡಿದ ಒಂದು ಪುಣ್ಯಾವಕಾಶ ನಮ್ಮದಾಗಿತ್ತು ಅವರ ಮೊಮ್ಮಗ ಪಾಪ ತುಂಬ ಪ್ರೀತಿಯಿಂದ ಒಳಗೆ ಕರ್ಕೊಂಡು ಹೋಗಿ ಇಲ್ಲಿ ಹಿರೇಣ್ಯನವರಿದ್ದರು ಇಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ಇಲ್ಲಿ ಅವರು ಕುತ್ಕೋತಾ ಇದ್ದಿದ್ದು ಅಂತೆಲ್ಲ ತೋರಿಸಿದ್ರು ಹಳೆಯ ಕಾಲದ ಮನೆ ಏಕಾಂತ ಜೀವನಕ್ಕೆ ಸರಿಯಾಗಿರುವಂಥದ್ದು ಅವರ ಕುಟುಂಬದಲ್ಲಿದ್ದರೂ ಸನ್ಯಾಸಿಯಂತೆ ಇದ್ದರು ಆ ವಿವರಗಳೆಲ್ಲ ಮುಂದೆ ನಾನು ನೋಡೋಣ ಒಟ್ಟಿನಲ್ಲಿ ಆ ಮೈಸೂರಿನ ವಾತಾವರಣ ಪ್ರಶಾಂತ ಮನೋಹರವಾದ ವಾತಾವರಣಕ್ಕೆ ಇವರು ಹಾಗೆ ಅಚ್ಛೋದ ಸರೋವರ ತರಹ ಇದ್ದರು ಅವರ ತಂದೆಯವರು ತುಮಕೂರಿನವರಂತೆ ಆದರೆ ಇವರು ಹುಟ್ಟಿ ಬೆಳೆದದ್ದೆಲ್ಲ ಮೈಸೂರಿನಲ್ಲೇ ಆಯಿತು ಮತ್ತು ಇವರ ವ್ಯಾಸಂಗ ಮೈಸೂರಿನಲ್ಲಿ ಹೆಚ್ಚಾಗಿ ಮತ್ತು ಮದ್ರಾಸ್ನಲ್ಲಿ ಆಗಿದ್ದು ಓಡಾಡಲೂ ಇಲ್ಲ ಹೆಚ್ಚು ಕಡೆ ಕುಟೀಚಕ ವೃತ್ತಿ ಮದ್ರಾಸಿಗೆ ಹೋಗ್ತಾ ಇದ್ರಂತೆ ಮತ್ತು ಯಾವುದಾದ್ರೂ ಒಂದು ಅಪರೂಪವಾಗಿ ಪೂನಾಗಿ ಇತ್ಯಾದಿ ಆದಂಥ ವಿದ್ವತ್ ಸಭೆಗಳಿದ್ದ ಜಾಗಕ್ಕೆ ಕೆಲವೊಮ್ಮೆ ಹೋಗ್ತಾ ಇದ್ದಿದ್ದಷ್ಟೆ ಆಮೇಲೆ ಅವರ ಉದ್ಯೋಗ ನಡೆದದ್ದು ಮಹಾರಾಜ ಕಾಲೇಜಿನಲ್ಲಿ ನಿಮಗೆ ಗೊತ್ತೇ ಇದೆ ಅದು ಮೈಸೂರಿನ ಶಿವರಾಂಪೇಟೆಯಲ್ಲಿ ಇದ್ದವರು ಆಮೇಲೆ ಲಕ್ಷ್ಮೀಪುರಂ ಅಗ್ರಹಾರದಲ್ಲಿ ಅವರ ಮನೆಯನ್ನು ಮಾಡಿಕೊಂಡ್ರು ಮನೆ ಪೂರ್ವಾಭಿಮುಖವಾಗಿದ್ದಿದ್ದು ಮುಂದುಗಡೆ ಬಲಗಡೆ ಕೋಣೆಯಲ್ಲಿ ಅವರು ಬರವಣಿಗೆ ಓದು ಮಾಡ್ತಾ ಇದ್ದಿದ್ದು ಅದರ ಹಿಂದೆ ಒಂದು ಚಿಕ್ಕ ಕೋಣೆ ಅದು ಅವರ ಲೈಬ್ರರಿ ಆಗಿತ್ತು ಅವರ ಲೈಬ್ರರಿ ಬಗ್ಗೆ ಡಿ ವಿ ಜಿ ಅವರು ತುಂಬ ಸ್ವಾರಸ್ಯಕಾರಿಯಾಗಿ ಹೇಳ್ತಾರೆ ಪ್ರತಿ ವರ್ಷವೂ ಅವರ ಲೈಬ್ರರಿಯಲ್ಲಿ ಇರುವಂಥ ಪುಸ್ತಕಗಳನ್ನೆಲ್ಲ ತಮ್ಮ ಖಾಸಗಿ ಗ್ರಂಥಾಲಯದ ಪುಸ್ತಕಗಳನ್ನೆಲ್ಲ ಮತ್ತೆ ನೋಡ್ತಾ ಇದ್ರಂತೆ ಯಾವುದು ಸೆಕೆಂಡ್ ರೇಟ್ ಅಂತ ಅನಿಸುತ್ತೋ ಅದನ್ನು ತೆಗೆದು ಪಕ್ಕಕ್ಕೆ ಇದ್ರಂತೆ ಹೇಗೋ ಅವರು ದೊಡ್ಡ ವಿದ್ವಾಂಸರು ಎಷ್ಟೋ ಜನ ಕಾಂಪ್ಲಿಮೆಂಟ್ರಿ ಕಾಪಿಯಾಗಿ ಕೊಡೋರು ಅಥವಾ ಇನ್ಯಾವುದೋ ದಾಕ್ಷಿಣ್ಯದಿಂದ ಕೊಳಬೇಕಾಗ್ತಾ ಇತ್ತು ಮತ್ತು ಯಾವುದೋ ಒಂದು ತಾತ್ಕಾಲಿಕವಾದ ಕೆಲಸಕ್ಕೆ ಒಂದು ಪುಸ್ತಕ ಬೇಕಿರುತ್ತೆ ಅಂತ ಕೊಂಡಿಟ್ಕೊಂಡಿರ್ತಾರೆ ಆಮೇಲೆ ಅದು ಉಳಿಯುವಂಥದ್ದಲ್ಲ ಅಂತ ಗೊತ್ತಾದರೆ ಅದನ್ನು ಪಕ್ಕಕ್ಕಿಟ್ಟು ಅದು ಯಾರಿಗಾದರೂ ಬೇಕಿದ್ದವರು ಕೊಡೋರಂತೆ ಹೀಗೆ ಆಯ್ದು 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 ಬಟ್ಟಿ ಇಳಿಸಿದಂಥ ಪುಸ್ತಕಗಳನ್ನೇ ಅವ್ರು ಇಟ್ಕೊಳ್ತಾ ಇದ್ದಿದ್ದಂತೆ ಅವರ ಲೈಬ್ರರಿ ಸುಮಾರು ಭಾಗ ಆಮೇಲೆ ಅವರಿಗೆ ತುಂಬ ಪ್ರೀತಿಪಾತ್ರರಾದ ಸ್ನೇಹಿತರು ಕುಪ್ಪಸ್ವಾಮಿ ಶಾಸ್ತ್ರಿಗಳವರ ಹೆಸರನ್ನ ಕುಪ್ಪಸ್ವಾಮಿ ಶಾಸ್ತ್ರಿಗಳ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮದ್ರಾಸಲ್ಲಿ ಯಾವುದಿದೆ ಮೈಲಾಪುರಂ ಸಂಸ್ಕೃತ ಕಾಲೇಜಲ್ಲಿ ಅಲ್ಲಿಗೆ ಅವರು ಕೊಟ್ಟರು ಕೆಲವೆಲ್ಲ ಅವರ ಮನೆಯಲ್ಲಿ ಈಗಲೂ ಉಳಿದಿದೆ ಮತ್ತು ಅವರು ಮುಂದಿನ ಕೋಣೆಯಲ್ಲಿ ಅವರು ಓದು ಬರಹ ಮಾಡ್ತಾ ಇದ್ರಲ್ಲ ಅವರು ನೆಲದ ಮೇಲೆ ಕೂತ್ಕೊಂಡು ಒಂದು ಜಮಖಾನ ಅಥವಾ ಚಾಪಿ ಹಾಸ್ಕೊಂಡು ಒಂದು ಇಳಿ ಮೇಜ್ ಇಟ್ಕೊಂಡು ಮಾಡ್ತಾಯಿದ್ದಂತೆ ಅಲ್ಲಿ ಒಂದು ಕುರ್ಜಿ ಅಂದರೆ ಈಜಿ ಚೇರ್ ಥರದ್ದು ಒಂದು ಆಮೇಲೆ ಒಂದು ಸ್ಟೂಲು ಒಂದು ಬೆಂಚು ಇಷ್ಟು ಫರ್ನಿಚರ್ ಅವರು ನೋಡೋದಕ್ಕೆ ಹೋಗೋರು ನೆಲದ ಮೇಲೆ ಕೂತ್ಕೊಳ್ಳೋವಂಥ ಡಿ ವಿಜಿ ಅವರೆಲ್ಲ ಹಾಕಿ ಕೂತ್ಕೊಳ್ಳೋರಂತೆ ಅವರ ಜೊತೆ ಚಾಪೆಯಲ್ಲಿ ಹಾಗಲ್ವ ಆದರೆ ಬಂದವರಿಗೆ ಆರಾಮ್ ಕುರ್ಚಿ ಈಸಿ ಚೇರ್ ಅವರಿಗೆ ಮೀಸಲಾಗಿಸಿ ಇವರು ಮಾತ್ರ ಸ್ಟೂಲ್ ಮೇಲೆ ಕೂತ್ಕೊಳ್ಳೋರಂತೆ ಇವರ ಸ್ಟೂಡೆಂಟೇ ಇರಲಿ ಯಾರೇ ಇರಲಿ ಅವ್ರಿಗೆ ಬಂದವರಿಗೆ ಆ ಗೌರವ ಇನ್ನು ಹೆಚ್ಚು ಜನ ಬಂದರೆ ಬೆಂಚ್ ಮೇಲೆ ಕೂತ್ಕೊಳ್ಳುವಂಥದ್ದು ಅಲ್ಲೊಂದು ಸಣ್ಣ ಆಲ್ಮೇರ ಅಲ್ಲಿ ಇವರು ಬರಗೊಳಕೆಗೆ ಬೇಕಾಗಿರುವಂಥ ಸಾಮಗ್ರಿ ಬರೆದ ಆರ್ಟಿಕಲ್ಸು ಫೈಲ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತಾ ಇದ್ರಂತೆ ಯಾರೇ ಅವ್ರ ಹತ್ತಿರಕ್ಕೆ ಬಂದರು ಅಷ್ಟೇ ಅಂತೆ ಚೀಟಿನಲ್ಲಿ ಗುರ್ತು ಇಟ್ಕೊಂಡು ಏನೇನು ವಿಷಯ ಎಂಥದ್ದು ಅಂತೆಲ್ಲ ಅವ್ರಿಂಥ ಹೊತ್ತಿಗೆ ಬರ್ತೀನಿ ಅಂದರೆ ಮನೆ ಗೇಟ್ ಹತ್ರವೇ ಕಾದ್ಕೊಂಡಿರ್ತಾಯಿದ್ರಂತೆ ಬಂದ ತಕ್ಷಣ ಉಭಯ ಕುಶಲೋಪರಿ ನಾಲ್ಕು ಮಾತಾಡಿ ಒಳಕ್ಕೆ ಬಂದು ಆ ನೋಡಿ ಈಗ ಇಂಥ ಪುಸ್ತಕದ ಇಂಥ ಪ್ರಶ್ನೆ ಅಲ್ವಾ ನೀವು ಕೇಳಿದ್ದು ಇದಕ್ಕೆ ಹೀಗೆ ಅಂತ ಸಮಯ ಒಂದು ಚೂರು ವ್ಯರ್ಥ ಮಾಡ್ತಾ ಇರಲಿಲ್ಲ ಅವರತ್ರ ಹಾಳು ಮೂಳು ಮಾತಾಡೋಕ್ಕೆ ಯಾರಿಗೂ ಅವಕಾಶ ಇರಲಿಲ್ವಂತೆ ಆ ರೀತಿ ಆದಂಥದ್ದು ಅವರು ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕೃತ ಪಾಠವನ್ನು ಅಭ್ಯಾಸ ಮಾಡಿದ್ದು ಆ ಸದ್ವಿದ್ಯಾ ಪಾಠಶಾಲಾ ಅಂತ ಒಂದು ಮೈಸೂರಿನಲ್ಲಿತ್ತು ಅದನ್ನು ಆರಂಭಿಸಿ ಬೆಳೆಸಿದವರು ತುಂಬ ಮಹನೀಯರು ಪೆರಿಸ್ವಾಮಿ ತಿರುಮಲಾಚಾರ್ಯ ಅಂತ ಅವರು ತುಂಬ ಪರಿಷ್ಕಾರವಾಗಿ ಅವರಿಗೆ ಸಂಸ್ಕೃತ ಪಾಠ ಮಾಡಿದರು ಕೆಲವರು ನನ್ನ ಹತ್ರ ಹೇಳಿದ್ದುಂಟು ಹಿರಿಯಣ್ಣದವ್ರಿಗೆ ಏನೋ ಸಂಸ್ಕೃತ ಇರಲಿಲ್ಲ ಅದಕ್ಕೆ ಅವರು ಇಂಗ್ಲೀಷಲ್ಲಿ ಬರೆದರು ಅಂತ ಆದರೆ ಅವರು ತುಂಬ ಚೆನ್ನಾಗಿ ಲಕ್ಷಣವಾಗಿ ಇದನ್ನೆಲ್ಲ ಅಭ್ಯಾಸ ಮಾಡಿದ್ರು ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ನಿದರ್ಶನ ಸಿಗುತ್ತೆ ಅವರು ಒಂದು ಕಡೆ ಹೇಳ್ತಾರೆ ಸ್ಪಿರಿಟ್ ಮುಖ್ಯವೇ ಹೊರತು ಫಾರಮ್ ಅಲ್ಲ ಫಾರಂ ಕಾಲದಿಂದ ಕಾಲಕ್ಕೆ ಬದಲಾಗಬೇಕಾಗಿದೆ ಅಂತ ಅವರು ಪ್ರಾಯಶಃ ಸಂಸ್ಕೃತದಲ್ಲಿ ಬರೆದಿದ್ದಿದ್ರೆ ಅದನ್ನು ಇಂಗ್ಲೀಷನ್ನ ಟ್ರಾನ್ಸ್ಲೇಟ್ ಮಾಡೋಕೆ ಅವರೇ ಬರಬೇಕಾಗಿತ್ತು ಆ ಬಾಧೆ ಇಲ್ಲದೆ ಅವರು ಮಾಡಿ ಉಳಿಸಿದರು ಹಾಗಾಗಿ ಹೆಚ್ಚು ಜನಕ್ಕೆ ತಲುಪುವುದಾಯಿತು ಅವರಿಗೆ ಆ ಗುರುಗಳು ತಿರುಮಸ್ ಪೆರಿಯಸ್ವಾಮಿ ತಿರುಮಲಾಚಾರ್ಯರು ತುಂಬ ದೊಡ್ಡ ಪ್ರಭಾವ ಮಾಡಿದ್ರು ಅವರ ಗುರುಗಳ ನೆನಪಿನಲ್ಲಿ ಅವರು ಕೊನೆಗೆ ಒಂದು ಪಾರಿತೋಷಿಕವನ್ನು ಕೂಡ ಸಂಸ್ಕೃತ ಪಾಠಶಾಲೆಯಲ್ಲಿ ಇಟ್ಟರು ಅವರ ಸಂಸ್ಕೃತ ಪಾಠ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ತುಂಬ ಪರಿಣಾಮಕಾರಿಯಾಗಿತ್ತಂತೆ ಒಳ್ಳೆಯ ಗುರುವಿನ ಪರಿಣಾಮ ಶಿಷ್ಯರ ಮೇಲೆ ತುಂಬ ತುಂಬ ದೊಡ್ಡದಾಗುತ್ತೆ ಮತ್ತು ಅವರು ಮುಂದೆ ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಲ್ಲಿ ಬಿ ಎ ಎಮ್ ಎ ಮಾಡಿದ್ರು ಆಮೇಲೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸ್ವಲ್ಪ ಕಾಲ ಲೈಬ್ರರಿನಾಗಿ ಗ್ರಂಥಪಾಲಕರಾಗಿ ಕೆಲಸ ಮಾಡಿದ್ರು ಆಮೇಲಿಂದ ಬೆಂಗಳೂರಿನಲ್ಲಿ ವಿದ್ಯಾ ವಿಭಾಗದಲ್ಲಿ ಕ್ಲಾರ್ಕ್ ಆಗಿ ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಒಂದು ನಾಲ್ಕು ವರ್ಷ ಆಮೇಲೆ ಮೈಸೂರಿನ ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಎಲ್ ಟಿ ಅಂತ ಆ ಒಂದು ಪದವಿ ಟೀಚರ್ಸ್ ಟ್ರೈನಿಂಗ್ ಪದವಿಯನ್ನು ಪಡೆದು ಆ ಬಳಿಕ ಅಲ್ಲಿಯವರ ಅಧ್ಯಾಪಕರಾಗಿ ಆಮೇಲೆ ಮುಖ್ಯಾಧ್ಯಾಪಕರಾಗಿ ದುಡಿದ್ರು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜಲ್ಲೇ ಇದ್ದರು ಆಮೇಲೆ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹನ್ನೆರಡರಿಂದ ಅವರು ಮಹಾರಾಜಸ್ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಬಂದರು ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿಯಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹದಿನೆಂಟರಲ್ಲಿ ಅವರು ಪ್ರೊಫೆಸರಾಗಿ ಮತ್ತು ಇಪ್ಪತ್ತೇಳನೇ ಇಸ್ವಿಯಲ್ಲಿ ರಿಟೈರ್ ಆದರು ಅವರಿಗೆ ತುಂಬ ನಯ ಎಲ್ಲ ಮೈಗೂಡಿದ್ದರೂ ಕೂಡ ಯಾರಾದರೂ ಅನುದಾರವಾದಂಥ ಸಣ್ಣ ಮಾತಾಡಿದ್ರೆ ಸಹಿಸ್ತಾ ಇರಲಿಲ್ಲ ಆಗ ದೊಡ್ಡ ವಿದ್ವಾಂಸರು ತುಂಬ ಲೋಕಪ್ರಸಿದ್ಧರಾದ ಬ್ರಜೇಂದ್ರನಾಥ್ ಶೀಲ್ ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಏನೋ ಒಂದು ಸಣ್ಣ ಮಾತು ಹೇಳಿದ್ರು ಅಂತ ತಕ್ಷಣವೇ ರಾಜೀನಾಮೆ ಬಿಸಾಕೆ ಹೋಗ್ಬಿಟ್ರಂತೆ ಆಗ ಮಹಾರಾಜಸ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದ ಎನ್ ಎಸ್ ಸುಬ್ಬರಾಯರು ಕಾಡಿ ಬೇಡಿ ಗೋಗರ್ದ ಅವರು ತುಂಬ ಠಹಂಕಾರದ ಮನುಷ್ಯರೇ ಜರ್ಬಿನವರೇ ಸುಬ್ಬರಾಯರು ಆದರೆ ಹಿರಿಯಣನವರು ಗೌ ಬೆಲೆ ಏನು ಅಂತ ಗೊತ್ತು ತುಂಬ ಅಂಗಲಾಚಿ ಬೇಡ್ಕೊಂಡು ಬಂದು ಅವರು ರೆಸಿಗ್ನೇಷನಲ್ಲಿ ವಾಪಸ್ ಮಾಡಿಸಿದ್ರಂತೆ ಇವರು ಯೂನಿವರ್ಸಿಟಿಗೆ ಬರೋದಕ್ಕೆ ಮುಖ್ಯ ಕಾರಣರಾದವರು ರಾಜಮಂತ್ರ ಪ್ರವೀಣ ಎಚ್ ವಿ ನಂಜುಂಡಯ್ಯನವರು ಅವರು ಮೈಸೂರು ಯೂನಿವರ್ಸಿಟಿಯ ಫಸ್ಟ್ ವೈಸ್ ಚಾನ್ಸ್ಲರ್ ಇಂತಿಂಥ ವಿದ್ವಾಂಸರಿಂದಲೇ ಆ ಯೂನಿವರ್ಸಿಟಿಗೆ ಶೋಭೆ ಬರೋದು ಯೂನಿವರ್ಸಿಟಿ ಶೋಭೆ ಇರೋದು ಸೆನೆಟ್ ಮೆಂಬರ್ಗಳು ಯಾರು ಅನ್ನೋದ್ರಿಂದ ಅಲ್ಲ ಅಲ್ಲಿರುವ ಅಧ್ಯಾಪಕರು ಯಾರು ಅನ್ನೋದರಿಂದ ಅನ್ನೋದನ್ನು ಕಂಡುಕೊಂಡು ಮಾಡಿದರು ಆ ಕಾಲದಲ್ಲಿ ಎಂತೆಂಥ ಅವರಿದ್ದರು ನೋಡಿ ಜೆ ಸಿ ರಾವಲೋ ಬಿ ಪಿ ವಾಡ್ಯ ಮೆಂಕಿಂಟ್ಯಾಶ್ ಇರ್ಬೋದು ಹಿರೇಣನವರು ಬಿ ಎಮ್ ಶ್ರೀಕಂಠಯ್ಯನವರು ರಾಧಾಕೃಷ್ಣನ್ ಅವರು ಒಂದೊಂದು ವಿಭಾಗದಲ್ಲಿಯೂ ಅತ್ಯಂತ ಪ್ರಸಿದ್ಧರೇ ಆದಂಥವ್ರು ಇದ್ದದ್ದು ಸಿದ್ಧರೂ ಆಗಿದ್ದಂಥವ್ರು ಬರೀ ಪ್ರಸಿದ್ಧಿ ಅಲ್ಲ ಸಿದ್ಧಿ ಕೂಡ ಇದ್ದವರೇ ಇದ್ದರು ಅವರು ತಾವು ನಿವೃತ್ತಿ ಆಗುವವರೆಗೂ ಹೆಚ್ಚಿನ ಬರವಣಿಗೆ ಮಾಡೋಕ್ಕಾಗಲಿಲ್ಲ ಪ್ರಾಮಾಣಿಕ ಆಗೋದೂ ಇಲ್ಲ ನಿತ್ಯನಿತ್ಯ ಪಾಠ ಪ್ರವಚನಗಳಿಗೆ ಬೇಕಾದಷ್ಟು ತಯಾರಿ ಮಾಡಿಕೊಳ್ಬೇಕಾಗತ್ತೆ ಆಮೇಲಿಂದ ವಿದ್ಯಾರ್ಥಿಗಳ ಸಂದೇಹವನ್ನು ಕೂಡ ಬಗೆಹರಿಸೋಕ್ಕೆ ಸಾಕಷ್ಟು ಸಮಯ ಇಡಬೇಕಾಗುತ್ತೆ ಜೊತೆಗೆ ವ್ಯಾಸಂಗವನ್ನು ಪ್ರತ್ಯೇಕವಾಗಿ ತಾನು ಸ್ವತಂತ್ರವಾಗಿ ಮಾಡಿಕೊಂಡು ಹೋಗಬೇಕಾಗತ್ತೆ ಇದಕ್ಕಾಗಿ ಅವರು ಹೆಚ್ಚು ಬರವಣಿಗೆ ಆಗ ಮಾಡೋಕ್ಕಾಗಲಿಲ್ಲ ಆಮೇಲೆ ನಿವೃತ್ತರಾದ ಮೇಲೇ ಅವರ ಬರವಣಿಗೆ ಎಲ್ಲವನ್ನ ಮಾಡಿದ್ದು ಮತ್ತು ಅವರು ಜೀವನದಲ್ಲಿ ತುಂಬ ಹೆಚ್ಚಿನ ಗೌರವಗಳನ್ನು ಏನೂ ಪಡೆಯಲಿಲ್ಲ ಆಗ ಇದ್ದಂಥ ಸಂಖ್ಯೆನೂ ಕಡಿಮೆ ಆದರೆ ಸರ್ವೋಚ್ಚವಾದ ಗೌರವ ಆ ಕಾಲದಲ್ಲಿ ಒಬ್ಬ ವಿದ್ವಾಂಸನಿಗೆ ಅಂದರೆ ಪ್ರಾಚ್ಯ ವಿದ್ಯಾ ಸಮ್ಮೇಳನದ ಅಧ್ಯಕ್ಷತೆ ಓರಿಯೆಂಟಲ್ ಕಾನ್ಫರೆನ್ಸ್ನ ಅಧ್ಯಕ್ಷತೆ ಅದು ಮೈಸೂರಿನಲ್ಲಾಗಿ ಅವರು ಪಡೆಯಬೇಕಾಗಿತ್ತು ಆದರೆ ವಯಸ್ಸಿನ ಕಾರಣ ನಾನು ಪಡೆಯೋದಿಲ್ಲ ಅದು ಬೇಡ ನನಗೆ ಅಂತ ಅವ್ರು ಬರಕೊಟ್ಬಿಟ್ರು ಆಗ ಮಿಸ್ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಓರಿಯೆಂಟಲ್ ಕಾನ್ಫರೆನ್ಸ್ನ ಅದ್ ಸರ್ವೋಚ್ಚ ಸಮ ಅಧ್ಯಕ್ಷತೆ ಅಂದರೆ ಜನರಲ್ ಪ್ರೆಸಿಡೆಂಟ್ ಆಗುವಂತಹ ಆನರ್ ಏದಿತ್ತು ಅದು ಕರ್ನಾಟಕಕ್ಕೆ ತಪ್ಪಿದ್ದು ಮತ್ತೆ ದಕ್ಕಿದ್ದು ಯಾವಾಗ ಅಂತಂದರೆ ಐವತ್ತು ವರ್ಷ ಆದಮೇಲೆ ಎರಡು ಸಾವಿರದ ಇಸ್ವಿಯ ಹೊತ್ತಿಗೆ ಹಿರಿಯಣ್ಣನವರ ಶಿಷ್ಯರ ಶಿಷ್ಯರು ಡಾಕ್ಟರ್ ಕೆ ಅವರಿಗೆ ದಕ್ತದ್ದು ಆದರೆ ವಿಪರ್ಯಾಸ ಏನಂದರೆ ಹಿರಿಯಣನವರು ದಕ್ಕಿದ್ರು ಬೇಡ ಅಂತಂದರು ಕೃಷ್ಣಮೂರ್ತಿಯವರಿಗೆ ದಕ್ಕಿದ್ರೂ ಆರೋಗ್ಯ ಇಲ್ಲದ ಕಾರಣ ಅವರು ಹೋಗೋಕ್ಕಾಗಲಿಲ್ಲ ಅವರ ಅನುಪಸ್ಥಿತಿಯಲ್ಲೇ ಅದಾಯಿತು ಆದರೆ ಪ್ರೆಸಿಡೆಂಟಾಗಿ ಇವರ ಅಡ್ರೆಸ್ ಮಾತ್ರ ಬರೆದು ಕಳಿಸಿದ್ರು ಅಂದರೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಸ್ಪೀಚ್ ಏನಿದೆ ಅದು ಅಂದರೆ ಹಿರಿಯಣ್ಣನವರ ನೇರ ಶಿಷ್ಯರಲ್ಲಿ ಯಾರೂ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರಾಗಿ ಬರವಣಿಗೆಗಳಿಂದ ಪ್ರಕಾಶಿತರಾಗಲಿಲ್ಲ ಕುಪ್ಪುಸ್ವಾಮಿ ಶಾಸ್ತ್ರಿಗಳಿಗೆ ಆ ಸೌಭಾಗ್ಯ ಇತ್ತು ಡಾಕ್ಟರ್ ವೀರಾಘವನ್ನು ಶಂಕರನ್ನು ಪಂಚಾಬಗೇಶ್ ಶಾಸ್ತ್ರಿ ಇಂಥವರೆಲ್ಲ ಬಂದರು ಆದರೆ ಇವರಿಗೆ ಆ ಒಂದು ಸೌಭಾಗ್ಯ ಹಿರಣ್ಣನವ್ರಿಗೆ ಬರಲಿಲ್ಲ ಇವಸ್ ಟೂ ಟಾಲ್ ರ್ಯಾದರ್ ಅಂತ ಅನ್ನಬೇಕು ಅವರ ಪ್ರಶಿಷ್ಯರು ಅಂದರೆ ಕೆ ಕೃಷ್ಣಮೂರ್ತಿಗಳು ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇಕಾದಷ್ಟು ಬರವಣಿಗೆ ಮಾಡಿ ತಮ್ಮ ಪರಮ ಗುರುವಿನ ಖ್ಯಾತಿಯನ್ನು ಜಗತ್ತಿಗೆ ಹರಡಿದ್ರು ಆ ದೃಷ್ಟಿಯಿಂದ ಅಂತ ಅನಿಸುತ್ತೆ ಇರಲಿ ಆಮೇಲೆ ಅವರಿಗೆ ಮೈಸೂರಿನಲ್ಲಿಯೇ ಮತ್ತು ಹೈದರಾಬಾದಲ್ಲಿ ನಡೆದಂಥ ಓರಿಯೆಂಟಲ್ ಕಾನ್ಫರೆನ್ಸ್ನಲ್ಲಿ ಅವರು ತತ್ವಶಾಸ್ತ್ರದ ವಿಭಾಗದ ಅಧ್ಯಕ್ಷರಾಗಿದ್ದರು ಮತ್ತು ಆಲ್ ಇಂಡಿಯಾ ಫಿಲಾಸಫರ್ಸ್ ಮೀಟ್ನಲ್ಲಿ ಕೂಡ ಹೈದರಾಬಾದ್ನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು ಮದ್ರಾಸ್ನ ಮಿಲ್ಲರ್ ಉಪನ್ಯಾಸ ತುಂಬ ಪ್ರಸಿದ್ಧವಾದದ್ದು ಅದು ಎರಡು ಮಾಡಿದ್ರು ಅದೇ ಕ್ವೆಸ್ಟ್ ಆಫ್ ಟು ಪರ್ಫೆಕ್ಷನ್ ಅಂತ ಪುಸ್ತಕವಾಯಿತು ಮತ್ತು ಮದ್ರಾಸಿನ ಸಂಸ್ಕೃತ ಅಕಾಡೆಮಿಯಿಂದ ಸಂಸ್ಕೃತ ಸೇವಾ ಧುರೀಣ ಅಂತ ಅವರಿಗೆ ಸನ್ಮಾನ ಮಾಡಿದ್ರು ಆದರೆ ಅವರು ಯಾವುದಕ್ಕೂ ಹೋದವರೇ ಅಲ್ಲ ಆವಾಹನೆ ಇಲ್ಲ ವಿಸರ್ಜನೆ ಇಲ್ಲ ಅದರ ಬಗ್ಗೆ ಆ ಕಡೆಗೆ ಖ್ಯಾತಿ ಲಾಭ ಪೂಜೆ ಇತ್ಯಾದಿ ಯಾವುದೂ ಇಲ್ಲ ಡಿ ವಿ ಜಿಯವರು ಬರೀತಾರೆ ಹಿರಿಯಣ್ಣನವರ ಗ್ರಂಥ ರಚನೆಯಲ್ಲಿ ಇಟ್ಕೊಂಡ ಆದರ್ಶ ಯಾವುದು ಅಂದರೆ ಸುರೇಶ್ವರಾಚಾರ್ಯರ ಒಂದು ಮೇಲ್ಪಂಕ್ತಿ ಅಂತ ಸುರೇಶ್ವರಾಚಾರ್ಯರಿಶಂಕರ ನೇರ ಶಿಷ್ಯರಲ್ವ ಅವರು ಪ್ರತಿ ಗ್ರಂಥದಲ್ಲಿಯೂ ಆರಂಭದಲ್ಲಿಯೇ ಒಂದು ಶ್ಲೋಕ ಬರುತ್ತೆ ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿವೃದೀಯತೆ ಸ್ವಬೋಧ ಪುರುಷ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ ಅಂದರೆ ನಾನು ಖ್ಯಾತಿ ಲಾಭ ಪೂಜೆಗಳಿಗಾಗಿ ಇದನ್ನು ಬರಿತಾ ಇಲ್ಲ ನಾನು ತಿಳುವಳಿಕೆ ಮಾಡಿಕೊಂಡಿರೋದು ನನ್ನ ಅರಿವು ಸರಿಯೇ ಇಲ್ಲವೇ ಎನ್ನುವುದನ್ನು ವಿದ್ವಾಂಸರ ವರಗಲ್ಲಿಗೆ ಹಚ್ಚಿ ನೋಡೋದಕ್ಕೋಸ್ಕರ ಬರಿತಾ ಇದ್ದೀನಿ ಅಂತ ನನ್ನ ಗ್ರಂಥ ಓದಿ ತಪ್ಪೋ ಸರಿನೋ ನೀವು ಹೇಳಿ ಅಷ್ಟೇ ನನಗೆ ಬೇಕಾಗಿದ್ದು ಇನ್ಯಾವುದೂ ಅಲ್ಲ ಅಂತ ಸ್ವಬೋಧ ಪರಿಶುದ್ಧಿ ಅದು ಎಲ್ಲಿ ಬ್ರಹ್ಮವಿನ ನಿಕಷಾಶ್ಮಸು ಬ್ರಹ್ಮವಿದ್ವಾಂಸರ ಬ್ರಹ್ಮಜ್ಞರ ಒಂದು ಹೊರೆಗಲ್ಲಿಗೆ ಇಡೋದಕ್ಕೋಸ್ಕರ ಅಂತ ಹಿರಿಯಣ್ಣನವರು ಅದೇ ಜಾತಿಗೆ ಬಂದಂಥವರಾದರು ಅವರು ಅಧ್ಯಾಪನ ಮಾಡಿದ್ರಲ್ಲ ಆ ಅಧ್ಯಾಪನದ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ ದಿ ಟ್ರೂ ಏಮ್ ಆಫ್ ಏನ್ಷಂಟ್ ಇಂಡಿಯನ್ ಎಜುಕೇಷನ್ ವಾಸ್ ನಾಟ್ ಟು ಇನ್ಫಾರ್ಮ್ ದಿ ಮೈಂಡ್ ಬಟ್ ಟು ಫಾರ್ಮ್ ಇಟ್ ಈ ಥರದ ವಾಕ್ಯಗಳು ಅವ್ರದ್ದು ಇಟ್ಸ್ ನಾಟ್ ಟು ಇನ್ಫಾರ್ಮ್ ದಿ ಮೈಂಡ್ ಬಟ್ ಟು ಫಾರ್ಮ್ ಇಟ್ ಅಂತ ಇನ್ಫಾರ್ಮೇಷನ್ಗೆ ಏನು ಕೊರತೆಯೇ ವಾಕರಿಕೆ ಬರೋಷ್ಟು ಮೇಲ್ಹೊಳೆ ಹರಿಯುವಷ್ಟು ವಾಂತಿ ಆಗುವಷ್ಟು ಈಗ ಸಿಗ್ತಾ ಇದೆ ಇನ್ಫಾರ್ಮೇಷನ್ ವಿಶೇಷವಾಗಿ ಈ ಕಾಲಕ್ಕೆ ಇದು ಬಹಳ ದೊಡ್ಡ ಎಚ್ಚರದ ಮಾತು ಮೈಂಡನ್ನು ಫಾರ್ಮ್ ಮಾಡೋಕೆ ಬದಲಾಗಿ ಅದನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಡಿಫಾರ್ಮ್ ಮಾಡೋದಕ್ಕೆ ನಡೀತಾ ಇದೆ ಇನ್ಫಾರ್ಮೇಷನ್ ಈಸ್ ಡಿಫಾರ್ಮಿಂಗ್ ದಿ ಮೈಂಡ್ ವಾಟ್ ಅಬೌಟ್ ಫಾರ್ಮಿಂಗ್ ಇಟ್ ಇದು ಎಜುಕೇಷನಿಂದ ಆಗಬೇಕಾದದ್ದು ಅಂತ ಅವರು ಕ್ಲಾಸ್ನಲ್ಲಿ ಕೂಡ ಧ್ವನಿ ಏರಿಸದೆ ಪಾಠ ಮಾಡ್ತಾ ಇದ್ದಂತೆ ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದ ತೀನು ಶ್ರೀಕಂಠಯ್ಯನವರು ಒಂದು ಲೇಖನ ಗುರುಸ್ಮರಣೆ ಅಂತ ಬರೆದಿದ್ದಾರೆ ಅಲ್ಲಿ ಹಿರೇಣಿನವರನ್ನ ಸ್ಮರಿಸಿಕೊಂಡಿದ್ದಾರೆ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಕ್ಲಾಸಲ್ಲಿ ಧ್ವನಿ ಏರಿಸ್ತಿರಲಿಲ್ಲ ಯಾರೋ ಒಬ್ಬ ಹುಡುಗ ಲೌಡರ್ ಪ್ಲೀಸ್ ಅಂತ ಕೇಳಿದ್ರಂತೆ ಕಿವಿ ಕೊಟ್ಟರೆ ನಿಮಗೆ ತಾನಾಗಿಯೇ ಕೇಳಿಸುತ್ತೆ ಅಂತ ಇವರಂದು ನಕ್ಕ್ರಂತೆ ಹಿರಿಯಣನವರ ಸಂಶೋಧನೆಯೂ ಹಾಗೆ ಬರವಣಿಗೆನೂ ಹಾಗೆ ಮನಸ್ಸಿಟ್ಟರೆ ಅರ್ಥ ಆಗುತ್ತೆ ಏನೋ ಓದೋದು ಅಂತಂದರೆ ಆಗುವಂಥದ್ದಲ್ಲ ಮತ್ತು ಅದು ಒಂಥರ ಅವಿಸ್ತರ ವಸಂದಿಗ್ಧಂ ಅವಿಲಂಬಿತ ಮದ್ರುತಂ ವೇಗವೂ ಇಲ್ಲ ಎಳೆದಳೆದೂ ಇಲ್ಲ ತುಂಬ ವಿಸ್ತಾರವೂ ಇಲ್ಲ ತುಂಬ ಸಂಕ್ಷೇಪವೂ ಇಲ್ಲ ಹಾಗೆ ಆ ಥರ ನಡೀತಾ ಇದ್ದಿದ್ದಂತೆ ಆಮೇಲೆ ಅವರ ಡ್ರೆಸ್ ಕೂಡ ಹಾಗೆಯೇ ಕಚ್ಚೆ ಪಂಚೆ ರೇಷ್ಮೆಯ ಉದ್ದದ ಬಿಳಿಯ ಹಾಲು ಕೆನೆಯ ಬಣ್ಣದ ನಿಲುವಂಗಿ ಜರಿ ಇಲ್ಲದೇ ಇರುವಂಥ ರುಮಾಲು ಕಾಲಿಗೆ ಪೂನಾ ಚಪ್ಪಲಿ ಇದೇ ಅವರ ಡ್ರೆಸ್ಸು ಪಂಚೆ ಉಟ್ಟು ಬರ್ತಾ ಇದ್ದಂಥ ಪ್ರೊಫೆಸರ್ ಅವರೊಬ್ಬರೇ ಅಂತೆ ಇನ್ನೆಲ್ಲರೂ ತೀಪಿ ಸೂಟ್ಗಳು ಹಾಕ್ಕೊಂಡು ಆ ಈ ಶರ್ಟ್ ತೋಳಿನಲ್ಲಿ ಕರ್ಚೀಫನ್ನು ಬೇರೆ ಸಿಕ್ಕಿಸ್ಕೊಂಡು ಬರೋರಂತೆ ಎನ್ ಎಸ್ ಸುಬ್ಬರಾಯರ ಪ್ಯಾಂಟು ಮತ್ತು ಕೋಟ್ಗಳ ರೀತಿ ಹೇಗೆ ಅಂದರೆ ಎಲ್ಲರೂ ಅಯರ್ನ್ ಮಾಡಿಸಿದ್ದು ಅಂದರೆ ಪ್ರೆಸ್ ಮಾಡಿದ್ದನ್ನು ಹಾಕ್ಕೊಂಡ್ರೆ ಇವರು ಹಾಕ್ಕೊಂಡು ಪ್ರೆಸ್ ಮಾಡಿಸ್ತಾ ಇದ್ದರು ಅದನ್ನು ಅಂತ ಅಷ್ಟು ಗರಿ ಮುರಿದೇ ಇರುವಂಥ ಒಂದು ಡ್ರೆಸ್ಸು ಆ ರೀತಿಯಾದದ್ದು ಮತ್ತು ಇನ್ನು ಕೆಲವರೆಲ್ಲ ಅನ್ವೇ ಸ್ಕಾಲರ್ ಕ್ಯಾಪ್ ಅಂತ ಏನು ಮೂರ್ತಿರ ಹೇಳ್ತಾರೆ ಮತ್ತು ಅರ್ಗ ಈ ಪದವಿ ಪ್ರಧಾನ ಸಂದರ್ಭಗಳೆಲ್ಲ ನಿಲುವಂಗಿ ಕರಿ ನಿಲುವಂಗಿ ಮತ್ತು ಆ ಸ್ಕಾಲರ್ ಕ್ಯಾಪ್ ಅಂತ ಮೂರ್ತಿರಾರಿಗೆ ಗೇಲಿ ಮಾಡ್ತಾರೆ ಇಂಥ ಕುರೂಪಿಯಾದಂಥ ಡ್ರೆಸ್ಸನ್ನು ನಿರ್ಮಾಣ ಮಾಡೋಕ್ಕೂ ಒಂದು ತಪಸ್ ಬೇಕು ಅಂತ ಅನಿಸುತ್ತೆ ಅದನ್ನು ನೋಡಿದ್ರೆ ಅಂತ ಸರಸ್ವತಿಯ ಕೇಂದ್ರದಲ್ಲಿ ಸರ್ವಶುಕ್ಲಾ ಸರಸ್ವತಿಯಾಗಿ ರಾರಾಜಿಸುವ ದೇವತೆಯ ನೆಲೆಯಲ್ಲಿ ಈ ಕಪ್ಪು ಬಣ್ಣದ ಒಂದಿಷ್ಟು ಲಕ್ಷಣ ಇಲ್ಲದೇ ಇರತಕ್ಕಂಥದ್ದು ಇದನ್ನು ಇದನ್ನು ಹಾಕ್ಕೊಂಡು ಬರೋರಂತೆ ಅಲ್ಲಿ ಪ್ರೊಫೆಸರ್ಗಳು ಆ ಸ್ಕಾಲರ್ ಕ್ಯಾಪನ್ನು ಕೆಲವರು ಹಾಕ್ಕೊಂಡು ಆ ಕೋಟನ್ನು ಹಾಕ್ಕೊಂಡು ಬರ್ತಾ ಇದ್ದರಂತೆ ಅವರ ಮಧ್ಯದಲ್ಲಿ ಇವರು ಬಹಳ ವಿರಳವಾಗಿ ಸರ್ವಶುಕ್ಲಾ ಸರಸ್ವತಿ ಎನ್ನುವಂತೆ ಕಾಣಿಸ್ತಾ ಇದ್ದದ್ದು ಹಿರಿಯಣ್ಣನವರು ಸಂಸ್ಕೃತವಾಗಲಿ ಕನ್ನಡವಾಗಲಿ ಇಂಗ್ಲೀಷ್ ಆಗಲಿ ಸ್ವಚ್ಛವಾದ ಉಚ್ಚಾರ ಇರ್ತಿತ್ತಂತೆ ಒಂದು ಸ್ವಲ್ಪವೂ ಕೂಡ ಇರ್ತಾ ಇರಲಿಲ್ಲ ಮತ್ತು ಅವರು ಬರ್ಕೊಳ್ತಾ ಇದ್ದಿದ್ದು ಹಾಗೇ ಅವರ ಹ್ಯಾಂಡ್ ರೈಟಿಂಗನ್ನು ನಾನು ನೋಡಿದ್ದೀನಿ ಅವರ ಮನೆಗೆ ಹೋಗ್ಬಿಟ್ಟು ಅವರ ಮೊಮ್ಮಗ ತೋರಿಸಿದ್ದು ನೋಟ್ಸನ್ನು ನೋಡಿದ್ದೀನಿ ಒಂದಲ್ಲ ಎರಡಲ್ಲ ಹತ್ತಾರು ನೂರಾರು ಬುಕ್ಗಳು ತುಂಬ ಅವ್ರು ನೋಟ್ಸ್ ಮಾಡ್ಕೊಳ್ತಾ ಇದ್ದಿದ್ದು ಒಂದು ವಿಷಯದ ಬಗ್ಗೆ ಅವ್ರಿಗೆ ಎಷ್ಟು ತರೋ ಅಂದರೆ ಡಿ ವಿ ಜಿ ಅವರು ಒಂದು ಕಡೆ ಬರೀತಾರೆ ಒಮ್ಮೆ ಅವರ ಬಂಧುಗಳ ಮದುವೆಗೆ ಅಂತ ಮೈಸೂರಿಗೆ ಹೋಗಿದ್ರಂತೆ ಡಿ ವಿ ಜಿ ಅದು ಮೊದಲು ಮದುವೆ ಮರುದಿವಸ ಹಿರಿಯಣ್ಣನವ್ರು ಬಂದ್ರಂತೆ ಅಲ್ಲಿಗೆ ನೆನ್ನೆನೇ ಯಾಕೆ ಬರಲಿಲ್ಲ ಅಂದರೆ ನೆನ್ನೆ ಮದುವೆ ಗಲಾಟೆ ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಬಿಡುವು ಸಿಗುತ್ತೆ ಅಂತ ಹಿರಿಯಣ್ಣನವರು ಡಿ ವಿ ಜಿಯವರು ಮಾತಾಡಿಕೊಂಡು ಹಾಗೆ ಮತ್ತು ಹಿರಣ್ಯನವ್ರ ಮನೆಗೆ ಡಿ ವಿ ಜಿ ಹೋದ್ರಂತೆ ಆಗ ಅವರು ಡಿ ವಿ ಜಿಯವರು ನೀಲಲೋಹಿತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರಂತೆ ಶಾಕುಂತಲದಲ್ಲಿ ಕಟ್ಟ ಕಡೆಗೆ ಭರತವಾಕ್ಯದಲ್ಲಿ ಬರುತ್ತೆ ಮಮಾ ಪಿಚಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂಹು ಅಂತ ಅದಕ್ಕೆ ಹಿರಣ್ಯನವರು ಏನು ಹೇಳದೆ ಮನೆಗೆ ಹೋದ ತಕ್ಷಣ ನಾಲ್ಕು ಹೆಜ್ಜೆ ಇತ್ತು ಮನೆ ಲಕ್ಷ್ಮೀಪುರಂನಲ್ಲಿ ಅಲ್ಲಿ ಹೋಗಿ ಅವರು ಶಾಕುಂತಲ ಪಾಠ ಮಾಡ್ತಾ ಇದ್ದಾಗ ಹೇಳೋದಕ್ಕೆ ಯಾವ ನೋಟ್ಸ್ ಮಾಡ್ಕೊಂಡಿದ್ರು ಒಂದು ಮೂರು ನಾಲ್ಕು ನೋಟ್ ಅಂತ ತೆಗೆದು ಅವರು ಮುಂದೆ ಇಟ್ಟರಂತೆ ಶಾಕುಂತಲಕ್ಕೆ ಮೂರು ನಾಲ್ಕು ನೋಟ್ ಬುಕ್ಗಳಷ್ಟು ನೋಟ್ಸು ಅದನ್ನು ತೆಗೆದು ಕೊನೆಗೆ ತೋರಿಸಿದ್ರಂತೆ ಅಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಭಾಷೆಕಾರರದ್ದು ಅವ್ರಗಳ ಅಭಿಪ್ರಾಯ ಏನು ಅದೆಲ್ಲ ಬದಿತ್ರಂತೆ ನನಗಿಷ್ಟು ತೋರುತ್ತೆ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ ನಿಮ್ಮದು ಯಾವುದಾದ್ರು ವಿವರಣೆ ಇದ್ದರೆ ಹೇಳಿ ಅಂತ ಅವ್ರು ಬರೀತಾರೆ ಡಿ ವಿ ಜಿ ಇದು ಹಿರಿಯಣ್ಣನವ್ರ ದಾರಿ ಅಂತ ಅದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅದನ್ನು ಕಲೆಕ್ಟ್ ಮಾಡ್ತಾರೆ ಅದನ್ನು ಓದಿ ತಮ್ಮ ಮತಿತಾರ್ಥ ಏನು ಅಂತ ಹೇಳ್ತಾರೆ ಆಮೇಲೆ ಇದನ್ನು ನೀವು ಒಪ್ಕೊಳ್ಳಿ ಅಂತೆಲ್ಲ ಏನೂ ಇಲ್ಲ ಯೋಚನೆ ಮಾಡೋದಾಗಲಿ ಆಲೋಚಿಸೋಣವಾಗಲಿ ಅಂತ ಹೀಗೆ ಹೇಳ್ತಾ ಇದ್ರು ಯೋಚನೆ ಮಾಡಿ ಅಂತಲೂ ಹೇಳ್ತಿರಲಿಲ್ಲವಂತೆ ಅಂದರೆ ಅದೊಂದು ನಿವೇದನೆಯ ರೂಪದಲ್ಲಿಯೇ ಸೂಚನೆ ಇರ್ತಾ ಇರ್ತ ಹೊರತು ವಿಧಾಯಕವಾದಂಥ ರೀತಿಯಲ್ಲಿ ಇರ್ತಾ ಇರಲಿಲ್ಲ ಅಂತ ಯಾರು ಬಂದರೂ ಅಷ್ಟೇ ಕರೆಕ್ಷನ್ನು ಮತ್ತೊಂದು ಮಾಡಿದ್ರೆ ಈಗ ನನಗನ್ಸುತ್ತೆ ಯೋಚಿಸಿ ಅಂತ ಯಾವಾಗಲೂ ಒಮ್ಮೆ ಯಾವುದೋ ಒಂದು ಸಂಸ್ಕೃತದ್ದೋ ಇಂಗ್ಲೀಷಿಂದೋ ಯಾವುದೋ ಒಂದು ವ್ಯಾಕರಣ ರೂಪ ಡಿ ವಿ ಜಿ ಬಳಸಿದ್ದು ಬಳಸಿದ್ದು ಪ್ರಾಯಶಃ ಸಂಸ್ಕೃತದ್ದು ಇಂಗ್ಲೀಷಿಂದೋ ಇರಬೇಕು ಅದನ್ನು ಅದನ್ನು ಸಮರ್ಥನೆ ಮಾಡಬಹುದು ಪ್ರಯೋಗದಿಂದ ಮತ್ತೊಂದು ಆದರೂ ಕೂಡ ಅದು ಅಷ್ಟಾಗಿ ಶಿಷ್ಟ ಪ್ರಯೋಗ ಸಮ್ಮತವಾಗಿ ಕಾಣೋದಿಲ್ಲ ನೋಡಿ ನೀವು ಯೋಚನೆ ಮಾಡಿ ಅಂತ ಈ ರೀತಿಯಾದಂಥದ್ದು ಅವರ ದೃಷ್ಟಿಕೋನ ಯಾವ ೂ ನಮ್ಮ ಧ್ವನಿಯನ್ನು ಗದ್ದರಿಸಿಕೊಂಡು ಹೇಳುವಂಥದ್ದಾಗಿಯೇ ಇರಲಿಲ್ಲ ಅಂತ ತೀನಮಶ್ರೀ ಅವರು ಹೇಳ್ತಾರೆ ಅವರು ಎಷ್ಟು ಅಚ್ಚುಕಟ್ಟು ಅಂದರೆ ಒಂದು ದೊಡ್ಡ ಹಾಳೆಯನ್ನು ಮಡಚಿ ಕವರೊಳಗೆ ಹಾಕ್ಬೋದು ಹೇಗೆ ಅಂತ ಅವರು ಮಾಡಿ ತೋರಿಸಿಕೊಟ್ಟು ಹೇಳಿದ್ರಂತೆ ಹೀಗೆ ಮಾಡಬೇಕು ಅಂತ ತೀರಮಶ್ರೀ ಅವರ ಒಂದು ಸಂಸ್ಮರಣ ಗ್ರಂಥ ಕಮರೇಷನ್ ವಾಲ್ಯೂಮ್ ಶ್ರೀಕಂಠ ತೀರ್ಥ ಅಂತ ಇದೆ ಅಲ್ಲಿ ತೀರಮಶ್ರೀ ಅವರಿಗೆ ಹಿರಿಯಣ್ಣನವರು ಕೊಟ್ಟ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಂದು ಫೋಟೋ ಕಾಪಿ ಮಾಡಿ ಹಾಕಿಸಿದ್ದಾರೆ ಅಲ್ಲಿ ಹಿರೀಣನವರ ಹ್ಯಾಂಡ್ ರೈಟಿಂಗ್ ನೋಡಬಲ್ಲವರು ನೋಡ್ಬೋದು ಹದಿನೇಳು ಗೋಲ್ಡ್ ಮೆಡಲ್ ತಗೊಂಡಿದ್ರು ತಿನಂ ಶ್ರೀಕಂಠಯ್ಯನವರು ಅದು ಒಂದು ಯೂನಿವರ್ಸಿಟಿನಲ್ಲಿ ಆಲ್ ಟೈಮ್ ರೆಕಾರ್ಡು ಈ ತೀನಂಶ್ರೀ ಅವರ ತಂದೆಯವರಿಗೆ ಆನಂದ ಬಾಷ್ಪ ಬರ್ತಾ ಇತ್ತಂತೆ ಪಕ್ಕದಲ್ಲಿ ಕೂತವರು ಯಾವ ಪುಣ್ಯಾತ್ಮರ ಮಗನು ಅಂತ ಹೇಳ್ತಾ ಇದ್ದಂತೆ ಕಾನ್ವೊಕೇಶನ್ನಲ್ಲಿ ಇವರಿಗೆ ನನ್ನ ಮಗ ಅಂತ ಹೇಳ್ಕೊಳ್ಳೋ ಸಂಕೋಚವಾಗಿ ತಿನಮ್ ಶ್ರೀ ಅವರ ತಂದೆ ಸುಮ್ಮನೆ ಇದ್ರಂತೆ ಅವರ ಹೆಸರು ನಂಜುಂಡಯ್ಯ ಅಂತಲೇ ಇರಬೇಕು ಅಂಥ ತೀನಂಶ್ರೀಕಂಠಯ್ಯನವ್ರಿಗೂ ಇವರು ಒಂದು ಹೆಚ್ಚಿಲ್ಲ ಒಂದು ಕಡಿಮೆ ಇಲ್ಲ ಆ ಥರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ಕೊಟ್ಟಿದ್ದಾರೆ ನಾವಾಗಿದ್ದೇವೆ ಒಂದು ಬಂಬಾಸ್ಟಿಕ್ ಆದಂಥ ಪದಗಳನ್ನೆಲ್ಲ ಬರೆದು ಹಾಂ ಹೂ ಅಂತೆಲ್ಲ ಮಾಡ್ತಾ ಇದ್ವಿ ಹಿರಿಯಣ್ಣನವ್ರದ್ದು ಆ ಥರದ್ದಲ್ಲಿವೇ ಅಲ್ಲ ಲೋಕಿ ಆಪರೇಷನ್ ಆ ರೀತಿಯಾದದ್ದು ಮತ್ತು ಅವರು ಭಾಷಣ ಇಲ್ಲಾದರೂ ಮಾಡಿದ್ರೆ ಸ್ಟೂಡೆಂಟ್ಸ್ ಯೂನಿಯನ್ನಲ್ಲೋ ಮತ್ತೊಂದ್ರೊಳಗೋ ಯಾವುದ್ರೊಳಗೋ ಅದನ್ನು ಸಾರಾಂಶವನ್ನು ಅವರೇ ಬರೆದು ಕೊಟ್ಬಿಡೋರಂತೆ ಅಲ್ಲಿ ಕಾರ್ಯದರ್ಶಿಗೆ ಅವ್ರ ಸಾವನಿಯರಿಗೋಸ್ ರಿಪೋರ್ಟ್ಗೋ ಬೇಕು ಅಂತ ಅವರು ತಮಗೆ ತೋಚದಂತೆ ಕಚಾಪಿಚ ಅಂತ ಎಂತೆಂತಾದರೂ ರಿಪೋರ್ಟ್ ಮಾಡೋದು ಬೇಡ ಅಂತ ಮತ್ತು ಅಯ್ಯೋ ಇವ್ರ ಭಾಷಣನೂ ನಾವು ರಿಪೋರ್ಟ್ ಮಾಡಬೇಕಲ್ಲಪ್ಪ ಅಂತ ಬೈಕೊಂಡು ಬರೆಯೋದು ಬೇಡ ಅಂತ ಅಷ್ಟರ ಮಟ್ಟಿಗೆ ಮೆಟಿಕಲಸ್ಸು ಪರ್ಫೆಕ್ಟು ಆಗಿದ್ದಂಥವರು ಅವರ ಶಿಷ್ಯವರ್ಗದಲ್ಲಿ ಮೇಧಾವಿಗಳೇನೂ ಇದ್ದರು ಗ್ರಂಥ ರಚನೆಗಿಂತ ಹೆಚ್ಚಾಗಿ ಒಳ್ಳೆ ಆಗೋದು ಆ ಕಾಲದ ದೊಡ್ಡ ಒಂದು ಉತ್ಸಾಹವಾಗಿತ್ತು ನಮ್ಮ ಮೈಸೂರಿನಲ್ಲಿ ತುಂಬ ದೊಡ್ಡ ಫಿಲಾಸಫಿ ಪ್ರೊಫೆಸರ್ ಆಗಿದ್ದ ಜಿ ಹನುಮಂತರಾಯರು ಅವರು ಪ್ರಚಾರ ಪುಸ್ತಕ ಮಾಲೆ ಇಂಥದ್ದೆಲ್ಲ ತಂದವರೇ ಆ ಮಹಾನುಭಾವರು ಅವರು ಈಸ್ಟ್ರನ್ ವೆಸ್ಟರ್ನ್ ಇನ್ಸ್ಥೆಟಿಕ್ಸ್ ಬಗ್ಗೆಯೂ ಪುಸ್ತಕ ಬರೆದಿದ್ದಾರೆ ಮತ್ತು ಭಾರತೀಯ ದರ್ಶನಗಳ ಬಗ್ಗೆ ಪರಿಚಯಾತ್ಮಕವಾದಂಥ ಪುಸ್ತಕ ಮಾಲೆಯನ್ನು ಡಿ ವಿ ಕೆ ಅವರು ಪಬ್ಲಿಷ್ ಮಾಡಿದ್ದಾರೆ ಮತ್ತು ತುಂಬ ಪ್ರಸಿದ್ಧರಾದಂಥ ದೇವಡು ಅವರು ಅವ್ರ ಶಿಷ್ಯರೇ ದೇವಡು ಅವರ ಒಂದು ಮುಖ್ಯ ಉದ್ದೇಶ ಸಂತೋಷ ಪಡಿಸಬೇಕು ಅಂತ ಆಗಿತ್ತಂತೆ ಅವರು ಎಮ್ ನಲ್ಲಿ ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟಿದ್ದಕ್ಕೆ ಹಿರಿಯಣ್ಣನವ್ರಿಗೆ ಬೇಜಾರಾಗಿತ್ತಂತೆ ಅದಕ್ಕಾಗಿ ಹಿರಿಯಣ್ಣನವ್ರಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿ ನಾನು ಕಾಳಿದಾಸನ ಬಗ್ಗೆ ಒಂದು ಲೇಖನ ಬರೆದಿದ್ದೀನಿ ಅಂತ ತೋರಿಸ್ಬೇಕು ಅಂತ ಅವರು ಕಷ್ಟಪಟ್ಟು ಬರೀದೇ ಇದ್ರೂ ಬರ್ಕೊಂಡು ಬಂದಿದ್ದೀನಿ ನಾಳೆ ತಂದು ಅಂದರೆ ರಾತ್ರೋ ರಾತ್ರಿ ಕೂತ್ಕೊಂಡು ಬರೋದು ತಗೊಂಡು ತೋರಿಸಿದ್ರಂತೆ ಅಂದರೆ ಗುರುವಿಗೆ ಸಂತೋಷ ಆಗುವಂತೆ ವರ್ತಿಸಬೇಕು ಅನ್ನುವ ಹಪಾ ಹಾಪಿ ಶಿಷ್ಯರದಾಗಿತ್ತು ತಿರ್ಮಶ್ರೀಕಂಠೆಯನವರು ವಿ ಸೀತಾರಾಮಯ್ಯನವರು ಇವರೆಲ್ಲ ಮತ್ತು ನಮ್ಮ ಶಿವರಾಮ ಶಾಸ್ತ್ರಿಗಳು ಈ ಥರದವರೆಲ್ಲ ಯಾಮನಾಚಾರ್ಯ ಮತ್ತೆ ಎಂ ಕೆ ವೆಂಕಟರಾಮಯ್ಯರು ಫಿಲಾಸಫಿಯಲ್ಲಿ ಇವರೆಲ್ಲ ಪ್ರಸಿದ್ಧರಾದರು ಯಾಮನಾಚಾರ್ಯರಂತೂ ಅವರು ತುಂಬ ಒಳ್ಳೆಯ ಫಿಲಾಸಫಿ ಆಗಿ ಶಿಷ್ಯವತ್ಸಲರಾಗಿ ಗಾಂಧಿಯನ್ನಾಗಿ ಬಾಳಿದ್ದು ನಮಗೆ ಗೊತ್ತೇ ಇದೆ ನಮ್ಮ ಎಸ್ ಎಲ್ ಭೈರಪ್ಪನವರು ಅವರ ಶಿಷ್ಯರು ತುಂಬ ತುಂಬ ಗೌರವದಿಂದ ನೆನೆಯುತ್ತಾರೆ ಅವರನ್ನು ಮತ್ತು ಗುಪ್ತದಾನ ಹಿರಿಯಣದವ್ರದ್ದು ಬಹಳ ವಿಶೇಷ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಸಹಾಯ ಮಾಡೋರು ಅವರಿಗೇ ಕಷ್ಟ ಇತ್ತು ದೊಡ್ಡ ಕುಟುಂಬ ತುಂಬ ಮೀಗರ್ ಇನ್ಕಮ್ ಅಂಥ ದೊಡ್ಡದೇನೋ ಅಲ್ಲ ಮರ್ಯಾದೆಯಲ್ಲಿ ಬಾಳಬೇಕು ಆದರೆ ಯಾರಿಗೂ ಬೇಡ ಅನ್ನದೇ ವಾರ ಅನ್ನಕ್ಕೋ ಮತ್ತೊಂದಕ್ಕೋ ಯಾವುದಕ್ಕೋ ಅದಕ್ಕೆ ಕಟ್ಟಲೆ ಏನಂದರೆ ನಾನು ಸಹಾಯ ಮಾಡಿದ್ದೀನಿ ಅಂತ ಯಾರಿಗೂ ಹೇಳಬಾರ್ದು ಅಂತ ಒಮ್ಮೆ ಯಾರೋ ಒಬ್ಬ ವಿದ್ಯಾರ್ಥಿ ಇನ್ಯಾರೋ ಒಬ್ಬರಿಗೆ ಹಿರಿಯಣ್ಣನವ್ರನ್ನ ಕೇಳು ನನಗೂ ಸಹಾಯ ಮಾಡಿದ್ದಾರೆ ಅಂತ ಹೇಳಿಬಿಟ್ಟ ಆ ಬಂದು ಹುಡುಗನಿಗೂ ಇವರು ಸಹಾಯ ಮಾಡಿದ್ರು ಆದರೆ ಹೇಳಿದ ವಿದ್ಯಾರ್ಥಿಗೆ ಒಂದು ಕವರ್ ಕೊಟ್ರಂತೆ ಕವರಲ್ಲಿ ನೋಡಿದ್ರೆ ಮಾಮೂಲಿ ತಿಂಗಳಿಗೂ ಕೊಡೋದಕ್ಕಿಂತ ಜಾಸ್ತಿ ಇತ್ತಂತೆ ಎಣಿಸ್ ನೋಡಿದ್ರೆ ಅವನು ಇಡೀ ಕೋರ್ಸ್ ಕಂಪ್ಲೀಷನ್ಗೆ ಇವ್ರು ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿದ್ದರಂತೆ ಇನ್ನು ಮೇಲೆ ನೀವು ನನ್ನ ಹತ್ತಿರಕ್ಕೆ ಈ ದುಡ್ಡಿನ ಸಹಾಯಕ್ಕೆ ಬರುವ ಅವಶ್ಯಕತೆ ಇಲ್ಲ ಅಷ್ಟು ಕೊಟ್ಟಿದ್ದೀನಿ ಅಂದರೆ ನಾನು ಹೇಳಬಾರ್ದು ಅಂತಂದಿದ್ದನ್ನು ನೀವು ಹೇಳಿದ್ದೀರಾ ಅದಕ್ಕೆ ನೀವು ನನ್ನ ಹತ್ರ ಬರುವಂಥ ಇಲ್ಲ ಅಂತ ಇದು ಪ್ರಧಾನಂ ರೀತಿಯಾದದ್ದು ಅವರ ದೃಷ್ಟಿಕೋನ ಅವರು ಶಿಷ್ಯರಲ್ಲದೆ ಪರೋಕ್ಷ ಶಿಷ್ಯರಿಗೂ ಕೂಡ ತುಂಬ ಪ್ರಭಾವ ಬೀರಿದ್ದರು ಉದಾಹರಣೆಗೆ ವೀರಾಘವನ್ ಹಿರಿಣ್ಣದವರನ್ನು ತುಂಬ ತುಂಬ ದೊಡ್ಡ ಸ್ಥಾನದಲ್ಲಿಟ್ಟು ಗೌರವಿಸ್ತಿದ್ರು ಎಸ್ ಶ್ರೀಕಂಠಶಾಸ್ತ್ರಿಗಳು ಅವರು ಅಷ್ಟೇ ಹಿರಿಯಣನವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ರು ಪಂಚಾಬಿಗೆ ಶಯ್ಯರ್ ಶಂಕರನ್ ಟಿ ಎಂ ಪಿ ಮಹಾದೇವನ್ ಈ ಥರ ಬೇಕಾದಷ್ಟು ಜನ ಮತ್ತಂತೂ ಅವರ ಸಮಕಾಲೀನರಲ್ಲಿದ್ದಂಥ ಟಿ ಎನ್ ಎಂ ಶ್ರೀ ಡಿ ಎಂ ಬಿ ಎಂ ಶ್ರೀಕಂಠಯ್ಯನೋರು ಹಿರಣ್ಯನ ಇದು ವೆಂಕಣ್ಣಯ್ಯನವರು ಡಿ ವಿ ಜಿಯವರು ಇವರೆಲ್ಲರೂ ತುಂಬ ಎ ಆರ್ ಕೃಷಿ ಶಾಸ್ತ್ರಿಗಳು ಬಹಳ ಬಹಳ ಗೌರವ ಇಟ್ಕೊಂಡಿದ್ರು ಅವರ ಹೆಂಡತಿ ತುಂಬ ಬೇಗನೆ ತೀರ್ಕೊಂಡ್ರು ಎರಡನೇ ಮದುವೆ ಮಾಡಿಕೊಳ್ಳಿಲ್ಲ ಬಿ ಎಮ್ ಶ್ರೀ ಒಂದು ಕಡೆ ಹೇಳ್ತಾರೆ ಅವ್ರ ಹೆಂಡತಿಯೂ ಬಿಟ್ಟರು ಹಿರಿಯಣನವರನ್ನು ನೋಡಿ ನಮಗೆ ಒಂದು ಧೈರ್ಯ ಅದನ್ನು ನೋಡಿ ನಾವು ಹೇಗೆ ಬದುಕಬೇಕು ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಿಬಿಟ್ಟು ಮತ್ತು ಯಾವ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿ ಬಂದರೂ ಏನು ಬರವಣಿಗೆ ಆದರೂ ತಿದ್ದಿ ತೀಡ್ತಾ ಇದ್ರಂತೆ ತಮ್ಮದಾದ ಬರವಣಿಗೆಗೆ ಕಾಲ ಅಂತ ಅನ್ನೋದನ್ನು ಮೀಸಲಿಟ್ಕೊಂಡಿದ್ದೀನಿ ನೀವು ಬರಬೇಡಿ ಅಂತ ಹೇಳದೆ ಮಾಡ್ತಾಯಿದ್ರು ಎಲ್ಲಿವರೆಗೂ ಅಂದರೆ ತಿರುಮ್ ಶ್ರೀಕಂಠೇನವರು ಭಾರತೀಯ ಅಂತ ಅವರ ಆಚಾರ್ಯ ಕೃತಿ ಕುವೆಂಪು ಅವರು ಹೇಳೋ ಮಾತು ಪ್ರಕಾರ ಆ ಕೃತಿಯನ್ನು ಬರೆಯೋವಾಗ ಅವರು ಹೇಳಿದ್ರಂತೆ ನೀವು ನನಗೆ ಧ್ವನಿಯಾಲೋಕವನ್ನು ಲೋಚನದ ಸಮೇತ ಪಾಠ ಹೇಳಿದ ನನಗೆ ನನಗಿದನ್ನು ಬರೆಯೋ ಧೈರ್ಯ ಬರೋಲ್ಲ ನೀವು ಹೇಳಬೇಕು ಅಂತ ಅಷ್ಟೊತ್ತಿಗೆ ಹಿರಿಯಣ್ಣನವರು ರಿಟೈರ್ ಆಗಿದ್ದರು ವರ್ಚುವಲಿ ಅವರ ಪದತಳದಲ್ಲಿ ಕೂತು ತಿರುಮ್ ಶ್ರೀಕಂಠೇನವರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಧ್ವನಿಯಾಲೋಕ ಲೋಚನ ಪಾಠ ಹೇಳಿಸ್ಕೊಂಡು ಮತ್ತೆ ಬರೆದರು ಇಡೀ ಭಾರತೀಯ ಕಾವ್ಮ್ಯಾಂಸಿಯ ಅನೇಕ ಅಧ್ಯಾಯಗಳನ್ನು ಆದ್ಯಂತ ಓದಿ ತಿದ್ದಿ ಮಾಡಿ ಕೊಟ್ರಂತೆ ಆದರೆ ಪ್ರಿಂಟ್ ಆಗೋ ಅಷ್ಟೊತ್ತಿಗೆ ಅವರು ಬದುಕಿರಲಿಲ್ಲ ಇದು ಐವತ್ಮೂರರಲ್ಲಿಯೋ ಏನೋ ಪ್ರಿಂಟ್ ಆಯಿತು ಅಷ್ಟೊತ್ತಿಗೆ ಅವರು ಇರಲಿಲ್ಲ ಮತ್ತು ನಮ್ಮ ಕನ್ನಡದ ಪ್ರಸಿದ್ಧ ಕವಿಗಳು ಪೂತಿ ನರಸಿಂಹಾಚಾರ್ಯರು ಅವರಿಗೆ ಪ್ರೇ ಶಿಷ್ಯರು ಅವರ ಮೊದಲನೇ ಕೃತಿಗೆ ಹಿರಿಯಣದವರೇ ಮುನ್ನುಡಿ ಬರೆದಿದ್ದಾರೆ ಆಮೇಲೆ ಅವರ ಮತ್ತೊಂದು ಕೃತಿಯನ್ನು ಹಿರಣ್ಯನವರಿಗೆ ಅರ್ಪಣೆ ಮಾಡಿದರು ಅವರು ಹಿರಣದವರ ಮನೋಧರ್ಮವನ್ನು ಮೈಗೂಡಿಸಿಕೊಂಡಂಥ ಅವರ ಕವಿ ಶಿಷ್ಯರಲ್ಲಿ ಇವರು ತುಂಬ ಪ್ರಮುಖರು ಪೂತಿನ ಅವರು ಪುತಿನ ಅವ್ರಿಗಂತೂ ಹಿರಿಯಣ್ಣನವರ ಪ್ರಭಾವ ತುಂಬ ಆಗಿದೆ ಆ ಕಾಳಿದಾಸನ ಬಗೆಗೆ ಅವರು ಬರೆದಿರೋ ಲೇಖನದಲ್ಲಂತೂ ಪುತಿನ ಹಿರಿಯಣ್ಣನವರ ಸ್ವಭಾವ ಎಂಥದ್ದು ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಮತ್ತು ಅವರ ಬರವಣಿಗೆ ರಾಮಸ್ವಾಮಿಯವರು ಮೊದಲೇ ಹೇಳದಂತೆ ಶಾಸ್ತ್ರ ತರ್ಕ ಇದಿಷ್ಟ್ರಿಂದ ಬಂದದ್ದಲ್ಲ ಅನುಭವದಿಂದ ಹೃದಯ ಪಾಕದಿಂದ ಬಂದದ್ದು ಅಂತ ಅವರ ಬದುಕಿಗೆ ಇಟ್ಟುಕೊಂಡ ಆದರ್ಶ ಯಾವುದು ಅಂತಂದರೆ ಕಾಳಿದಾಸನ ಎರಡು ಶ್ಲೋಕಗಳು ಅದು ರಘುವಂಶದ ಮೊದಲನೇ ಸ್ವರ್ಗದಲ್ಲಿ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶ್ಲೋಕ ಜುಗೋಪಾತ್ಮಾನ ಮತ್ರಸ್ತೋ ಭೇಜೇ ಧರ್ಮ ಮನಾತುರ ಅಗೃಧ್ನು ಸೋರ್ಥಾನ್ ಅಸಕ್ತ ಸುಖಮನ್ವಭೂತ್ ಇದು ಮೊದಲನೇ ಶ್ಲೋಕ ರಘು ಮಹಾರಾಜ ಸಾವಿನ ಹೆದರಿಕೆಯಿಲ್ಲ ಆದರೆ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಂಡ ಪರಲೋಕದ ಭೀತಿ ಇಲ್ಲ ಪಾಪದ ಭೀತಿ ಇಲ್ಲ ಆದರೆ ಧರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ದ ಅವನಿಗೆ ಯಾವುದೇ ದುರಾಶೆ ಇಲ್ಲ ಆದರೆ ಧನವನ್ನು ಚೆನ್ನಾಗಿ ಸಂಪಾದನೆ ಮಾಡ್ದ ಲಾಂಪಟ್ಟಿಯ ಲಾಲಸೆ ಇಲ್ಲ ಆದರೂ ಚೆನ್ನಾಗಿ ಸುಖಪಟ್ಟ ಯಾವುದಕ್ಕೂ ಅಂಟಿಕೊಂಡಿಲ್ಲ ಯಾವುದರ ಗೀಳಿಲ್ಲ ಆದರೆ ಚೆನ್ನಾಗಿ ಸುಖಪಟ್ಟ ಅಂತ ಮುಂದು ಇನ್ನೊಂದು ಜ್ಞಾನೇ ಮೌನಂ ಕ್ಷಮಾಶಕ್ತೌ ತ್ಯಾಗೇ ಶ್ಲಾಘಾ ವಿಪರ್ಯಯ ಗುಣ ಗುಣಾನುಬಂಧಿತ್ವಾ ತಸ್ಯ ಸಪ್ರಸವ ಇವ ಅಂತ ಆ ರಘುವಿನ ದಿಲೀಪನ ಇದು ದಿಲೀಪನ ವರ್ಣನೆಯನ್ನು ಹೇಳುವಂಥ ಶ್ಲೋಕ ನಾನು ಮೊದಲು ರಘುವಂದು ಬಿಟ್ಟೆ ಕ್ಷಮಿಸಿ ದಿಲೀಪ ರಘುವಿನ ತಂದೆ ರಘುವುದೂ ಇದೆ ಇಡೀ ರಘುವಂಶದ ರಾಜರ ಆದರ್ಶವೆಲ್ಲ ಇದೇ ಆಗಿತ್ತು ಜ್ಞಾನೇ ಮೌನಂ ಆ ದಿಲೀಪನ ಜ್ಞಾನ ಅವನ ಮೌನದಲ್ಲಿ ವ್ಯಕ್ತವಾಗ್ತಿತ್ತು ಅವನ ಶಕ್ತಿ ಅವನ ಕ್ಷಮಾಗುಣದಲ್ಲಿ ವ್ಯಕ್ತವಾಗ್ತಾ ಇತ್ತು ಅವನ ತ್ಯಾಗ ಅವನ ಸ್ತೋತ್ರ ವಿಮುಖತೆಯಲ್ಲಿ ದಾನ ಮಾಡಿದ್ರೆ ಪೇಪರಲ್ಲಿ ಫೋಟೋ ಹಾಕಿಸ್ಕೊಳ್ಳುವಂಥದ್ದಾಗಿರಲಿಲ್ಲ ಹೀಗೆ ಒಂದೊಂದು ಗುಣವು ಇನ್ನೊಂದು ಬಹುಮಟ್ಟಿಗೆ ಇಲ್ಲದೆ ಹೋಗುವಂಥ ಒಂದು ವಿರೋಧಿ ಎನ್ನಬಹುದಾದಂಥ ಗುಣದ ಜೊತೆಗೆ ಸೇರಿಕೊಂಡು ಒಟ್ಟಿಗೆ ಹುಟ್ಟಿದ್ವೋ ಎಂಬಂತೆ ಇತ್ತು ಜ್ಞಾನ ಇದ್ದ ಜಾಗದಲ್ಲಿ ಮೌನ ಇರೋಲ್ಲ ತ್ಯಾಗ ಇದ್ದ ಜಾಗದಲ್ಲಿ ಆ ಸ್ತುತಿ ವೈಮುಖ್ಯ ಇರೋಲ್ಲ ಮತ್ತು ಶಕ್ತಿ ಇದ್ದ ಜಾಗದಲ್ಲಿ ಕ್ಷಮೆ ಇರೋಲ್ಲ ಆದರೆ ಇವು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ರೂಢಿಸಿಕೊಂಡಿದ್ದಂಥವನು ಆತ ಆಗಿದ್ದ ಅಂತ ಗೊತ್ತಾಗುತ್ತೆ ಈ ಒಂದು ದೃಷ್ಟಿಯನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ ಹಿರಿಯಣ್ಣನವರ ವ್ಯಕ್ತಿತ್ವ ಎಷ್ಟು ನಿರ್ಮಲವಾದದ್ದು ಅಂತ ಅವರ ಬಾಯಲ್ಲಿ ಮತ್ತೆ ಮತ್ತೆ ತಾಂಡವಸ್ತಾ ಇದ್ದಂತೆ ನಮ್ಮ ನಮ್ಮ ಶಿವರಾಮ ಶಾಸ್ತ್ರಗಳು ಬರೀತಾರೆ ಆಲ್ವೇಸ್ ಒನ್ ಸೇಯಿಂಗ್ ಆಫ್ ಕಾಳಿದಾಸ ಟು ಡಾನ್ಸ್ ಆನ್ ಇಸ್ ಲಿಪ್ಸ್ ಅಸಕ್ತ ಸುಖಮನ್ವಭೂತ್ ಇದು ಜೀವನದ ಸಾರಸ್ ಸರ್ವಸ್ವ ಅಂಟಿಲ್ಲದೆ ಸುಖ ಪಡಬೇಕು ಅದರೊಳಗೆ ಎಲ್ಲ ಬಂದುಬಿಟ್ಟಿದೆ ಅದು ಈ ನಾ ಶ್ಲೋಕದ ನಾಲ್ಕನೇ ಪಾದವು ಹೌದು ಅಂದರೆ ಜುಗೋಪಾತ್ಮಾನ ಮಂತ್ರಸ್ಥೋ ಭೇಜೆ ಧರ್ಮ ಮನಾತುರ ಅಗ್ರಜ್ಞರ ಅದದೇ ಸೋ ಅರ್ಥ ಅಸಕ್ತ ಸುಖಮನ್ವಭೂತ್ ಅಂತ ಮತ್ತು ಭಗವದ್ಗೀತೆ ಅವರಿಗೆ ಪರಮಪ್ರಿಯವಾಗಿದ್ದಂಥ ಗ್ರಂಥವಾಗಿತ್ತು ಅದರೊಳಗೂ ಆ ಹದಿಮೂರನೇ ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಅಮಾನಿತ್ವಂ ಅಂತ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಇಪ್ಪತ್ತು ಗುಣಗಳು ಅದು ಹಿರಿಯೇಣಿನವರಿಗೆ ಹೇಳು ಮಾಡಿಸಿದಂಥದ್ದು ಅಂತ ಆಗಿತ್ತು ಮತ್ತು ಆ ಪ್ರವೃತ್ತಿ ನಿವೃತ್ತಿಗಳ ಸಮತೋಲವೇ ಹಿರಿಯ ಹಿರಿಯಣರ ಆದರ್ಶ ಅನ್ನುವುದನ್ನು ನಾವು ಕಾಣಬಹುದಾಗಿತ್ತು ಅವರ ಗ್ರಂಥ ರಚನೆ ಬಗ್ಗೆ ಒಂದು ಮಾತು ಭಾಸ್ಕರಾಚಾರ್ಯದ್ದು ನನಗೆ ನೆನಪಾಗುತ್ತೆ ಶಾಸ್ತ್ರಾರ್ಥಾಂತ್ ತತ್ವಥಾತ್ವ ಚರಿಷ್ಯಾಮೋ ವಯಂ ಸದಾ ನನೋ ವ್ಯಸನಿತಾ ಕಾಚಿ ದ್ವಿಮತಿ ಪ್ರತಿಬೋಧನೆ ನಾವು ಶಾಸ್ತ್ರದ ಹೃದಯವನ್ನು ಚೆನ್ನಾಗಿ ತಿಳ್ಕೊಂಡು ತತ್ವತಃ ತಿಳ್ಕೊಂಡು ಅದರಂತೆ ಆಚರಣೆ ಮಾಡ್ತೀವಿ ನಮ್ಮನ್ನು ವಿರೋಧಿಸುವಂಥವರನ್ನು ಒಪ್ಪಿಸಲೇಬೇಕು ಅನ್ನುವಂಥ ಹಠ ನಮಗಿಲ್ಲ ಅಂತ ಮೊನ್ನೆ ಹೇಳಬಲ್ಲವೋ ಅತ್ಸರ್ತಿ ಅಲ್ಲ ಅಂತ ಗ್ರಂಥದಲ್ಲಿಯೂ ಅಷ್ಟೇ ವಾದ ಮಾಡುವುದಕ್ಕಾಗಿ ಗ್ರಂಥ ಬರೆದದ್ದೇ ಅಲ್ಲ ಡಿ ವಿಜಿಯವರು ಬರೀತಾರೆ ಒಮ್ಮೆ ಯಾರೋ ಒಬ್ಬ ವಿದ್ವಾಂಸರು ಬಂದುಬಿಟ್ಟು ತಮ್ಮ ಗ್ರಂಥವನ್ನು ಅವರು ಮುಂದೆ ಇಟ್ಕೊಂಡು ಇದನ್ನು ಬರೆಯೋದಕ್ಕೋಸ್ಕರವಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಇಷ್ಟು ವರ್ಷ ಓದ್ದೆ ಅಷ್ಟು ವರ್ಷ ಓದ್ದೆ ಅಂತ ಅವ್ರ ಕೈಯಲ್ಲಿ ಪುಸ್ತಕ ಇಟ್ಟು ಅದರ ಬಗ್ಗೆ ಒಂದು ಹದಿನೈಪ್ಪತ್ತು ನಿಮಿಷದ ಭಾಷಣ ಮಾಡಿದ್ರಂತೆ ಎಲ್ಲ ಕಿರಣಗಿಯಿಂದ ಕೇಳ್ತಾ ಇದ್ದ ಹಿರಿಯಣ್ಣನವರು ನಾನಿಲ್ಲಿ ಬರ್ತೇ ಇದ್ದಾಗ ನನಗಿತ ಅವರ ಕೈನಲ್ಲಿ ಅವ್ರ ಪುಸ್ತಕ ಇಟ್ಟರಂತೆ ನಿಮ್ಮ ಪುಸ್ತಕ ತಗೊಂಡೋಗಿ ಅಂತ ಅರ್ಥ ಅವ್ರಿಗೆ ಅದು ಇಷ್ಟವಾಗ್ತಾ ಇರಲಿಲ್ಲ ಹಾಗೆಯೇ ಖಂಡನ ಮಂಡಲ ರೂಪವಾಗಿ ಬರುವಂಥದ್ದು ಅವರಿಗೆ ತಾತ್ಪರ್ಯ ಇರಲಿಲ್ಲ ಮತ್ತು ವಿಸ್ತಾರವಾದ ಫುಟ್ ನೋಟ್ಗಳನ್ನು ಮತ್ತೊಂದು ಮುಗ್ಗಿಂತ ಮುಗಿತಿ ಭಾರ ಅನ್ನುವಂಥದ್ದಲ್ಲ ತುಂಬ ಮುಖ್ಯವಾದದ್ದು ಕೊಡಬೇಕು ಅದರ ಬಗ್ಗೆ ಒಂದು ಹೈಸ್ಕೂಲ್ ಮ್ಯಾಗ್ಝೀನಲ್ಲಿ ಹೇಳಿದೆ ಇಂಥದ್ದು ಅಂತ ಕೊಡುವುದು ಹೀಗೆಲ್ಲ ತುಂಬ ತುಂಬ ಸಾಮ್ಯ ಇರುವ ಸಂವಾದಿ ವಾಕ್ಯಗಳನ್ನು ಕೊಡುವುದರೊಳಗೆ ಅವರಿಗೆ ತಾತ್ಪರ್ಯ ಇರಲಿಲ್ಲ ಮುಖ್ಯವಾದದ್ದು ನಿರ್ಣಾಯಕವಾದಂಥ ಆಧಾರಗಳನ್ನು ಕೊಡಬೇಕು ಅಷ್ಟೇ ನಿಂತ ಡಿ ವಿ ಜಿಯವರು ವೆಂಕಟರಾಮ ಶಾಸ್ತ್ರಿಗಳ ಬಗ್ಗೆ ಇರಬೇಕು ಅನ್ಸುತ್ತೆ ಅಡ್ವೊಕೇಟ್ ಶಿವಸ್ವಾಮಿಯರವರ ಶಿಷ್ಯರು ವೆಂಕಟರಾಮ ಶಾಸ್ತ್ರಿಗಳಲ್ವೇ ಅವರ ಬಗ್ಗೆ ಬರೀತಾ ಒಂದು ಮಾತು ಹೇಳ್ತಾರೆ ಅವರು ಕೋರ್ಟ್ನಲ್ಲಿ ವಾದ ಮಾಡುವಾಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರ ವಾದವನ್ನೆಲ್ಲ ಮುಗಿಸ್ತಾ ಇದ್ರಂತೆ ಸಾರವತ್ತಾದ ಒಂದು ನಾಲ್ಕು ಪಾಯಿಂಟ್ ಇಟ್ಸ್ಕೊ ಇಟ್ಕೊಂಡು ಅವರು ಇಪ್ಪತ್ತು ಮೂವತ್ತು ಪಾಯಿಂಟ್ಸ್ ಬೆಳೆಸ್ತಿರಲಿಲ್ಲ ಯಾವುದು ನಿರ್ಣಾಯಕವೋ ಅದು ಅಂತ ಹಿರಿಯಣ್ಣನವರ ದಾರಿ ಕೂಡ ಹಾಗೆ ಆಗಿತ್ತು ಅವರು ಕಾಳಿದಾಸನ ಒಂದು ಕುಮಾರ ಸಂಭವದಲ್ಲಿ ಬರುವ ಶಿವನ ವ್ಯಕ್ತಿತ್ವವನ್ನು ಜೀವನದ ಆದರ್ಶ ಅಂತ ಹೇಳ್ತಾ ಇದ್ರಂತೆ ಅವರ ದಿ ಟೂ ಫೋ ದಿ ಟೂ ಫೋಲ್ಡ್ ವೇ ಆಫ್ ಲೈಫ್ ಅನ್ನುವಂಥ ಒಂದು ಲೇಖನ ಬರುತ್ತೆ ಪಾಪ್ಯುಲರ್ಸೀಸ್ ಇನ್ ಇಂಡಿಯನ್ ಫಿಲಾಸಫಿಯಲ್ಲಿ ಅಲ್ಲಿ ಅವರು ಹೇಳ್ತಾರೆ ಕಾಳಿದಾಸ ಬರೆದಿರುವಂತಹ ಕುಮಾರ ಸಂಭವದ ಮಾರ ದಹನ ಕಾಮದಹನ ಮತ್ತು ಅಶ್ವಘೋಷ ಬುದ್ಧ ಚರಿತ್ರದಲ್ಲಿ ಬರೆದಿರುವಂಥ ಮಾರ ಪರಾಜಯ ಇದೆರಡನ್ನ ಹೋಲಿಸಿಕೊಂಡು ಹೇಳ್ತಾರೆ ಬುದ್ಧನಿಗಿಂತ ಶಿವನ ಆದರ್ಶ ಹೆಚ್ಚು ಸ್ವಾಗತಾರ್ಹ ಅಂತ ಮಾರನನ್ನು ಸೋಲಿಸಿ ಮಾರನನ್ನು ಬದುಕಿಸದೇ ಇದ್ದರೆ ಪ್ರಯೋಜನ ಇಲ್ಲ ಮನ್ಮತ ಸಾಯಬಾರ್ದು ಆದರೆ ಅವನು ಬದುಕಿರಬೇಕು ಅವನ ಸಾಂಗನಾಗಿರಬಾರ್ದು ಅನಂಗನಾಗಿರಬೇಕು ಅಂತ ಆದರೆ ನಮ್ಮ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ ಪ್ರವೃತ್ತಿ ನಿವೃತ್ತಿಗಳ ಸಮತೋಲನ ಅಂತ ಅನ್ನೋದು ಶಿವನಲ್ಲಿ ಕಾಣುತ್ತೆ ಅದು ಕಾಳಿದಾಸನ ಆದರ್ಶ ಆ ದೃಷ್ಟಿಯಿಂದ ಕಾಳಿದಾಸ ಮೇಲು ಅಂತ ಆದರೆ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ ಅವರ ಗುರುಗಳಿಗೆ ಇಷ್ಟ ಆದರೂ ನಿವೃತ್ತಿಯ ಕಡೆಗೆ ಹೆಚ್ಚಿನ ಒಲವಿತ್ತು ಅಂತ ದೋ ಫಾಂಡ್ ಆಫ್ ದಿಸ್ ಐಡಿಯಲ್ ಇನ್ ಇಸ್ ಓನ್ ಲೈಫ್ ಹೀ ಸೀನ್ಸ್ ಟು ಹ್ಯಾವ್ ಹ್ಯಾಡ್ ಎ ಪಾರ್ಶಿಯಾಲಿಟಿ ಫಾರ್ ರಿನೌನ್ಸಿಯೇಷನ್ ಅಂತ ಅವರು ತಾವು ಸಾಯೋದಕ್ಕಿಂತ ಹತ್ತು ಹದಿನೈದು ವರ್ಷ ಮುಂಚೆ ಸನ್ಯಾಸ ತೊಗೋಬೇಕು ಅಂತಲೂ ಅಂದುಕೊಂಡಿದ್ದರಂತೆ ಮತ್ತು ನಮಶಿವರಾಮ ಶಾಸ್ತ್ರಿಗಳ ಹೇಳ್ತಾರೆ ಅವರ ಕೊನೆಯ ಬರಹ ಇಟ್ ಈಸ್ ಸಿಗ್ನಿಫಿಕೆಂಟ್ ಆಲ್ಸೋ ದಟ್ ದಿ ಲಾಸ್ಟ್ ರೈಟಿಂಗ್ ಹಿ ರೋ ಲಾಸ್ಟ್ ಥಿಂಗ್ ಹಿ ರೋಟ್ ಡೀಲ್ಸ್ ವಿತ್ ನಿವೃತ್ತಿ ಅಂತ ಆ ಆರ್ಟಿಕಲ್ಲು ಪ್ರಾಯಶಃ ಇದು ಅವರ ಒಂದು ನೆಗ್ಲೆಟೆಡ್ ವೇ ಆಫ್ ಲೈಫ್ ಒಂದು ಆರ್ಟಿಕಲ್ ಅದರ ಉಪಶೀರ್ಷಿಕೆ ನಿವೃತ್ತಿಸ್ತು ಮಹಾಫಲ ಅಂತ ಮನುಸ್ಮೃತಿಯ ಒಂದು ವಾಕ್ಯ ಈ ನಿವೃತ್ತಿಯ ಕಡೆಗೆ ಅವರು ಹೆಚ್ಚಿನ ಮನಸ್ಸಿತ್ತು ಅಂತ ಹೇಳಿಬಿಟ್ಟಿದನ್ವೆ ಅವರು ಸಕಲಾರ್ಥದಲ್ಲಿ ಸನ್ಯಾಸಿಗಳೇ ಆಗಿದ್ದರು ಅಂತನ್ಬೋದು ರಾಮಸ್ವಾಮಿಯವರು ಹೇಳಿದ್ರು ಅವರಿಗೆ ಹಲವು ವಿಷಯಗಳಲ್ಲಿ ಪರಿಣತಿ ಇತ್ತು ತಜ್ಞತೆ ಇತ್ತು ಅರೆ ಎಲ್ಲಕ್ಕೂ ಬಾಯಿ ಹಾಕ್ಕೊಂಡು ಹೋಗಲಿಲ್ಲ ಅಂತ ಇದು ತುಂಬ ಮುಖ್ಯವಾಗಿ ಬೇಕಾದದ್ದು ನನಗೆ ನಮ್ಮ ರಂಗನಾಥ್ ಶರ್ಮರ ನೆನಪು ಬರುತ್ತೆ ಒಮ್ಮೆ ಮಂತ್ರಾಲಯದಲ್ಲಿ ಯಾವುದೋ ವಿದ್ವತ್ ಸಭೆ ಇವರು ವ್ಯಾಕರಣದ ಚರ್ಚೆಗೆ ಅಂತ ಹೋಗಿದ್ದಾರೆ ಆದರೆ ಒಂದು ನಾಲ್ಕೈದು ದಿವಸ ನಡೆಯುವಲ್ಲಿ ಬೇರೆ ಶಾಸ್ತ್ರಗಳು ಬರ್ತವೆ ಮೀಮಾಂಸಾ ಶಾಸ್ತ್ರದ ಚರ್ಚೆ ಅದು ನಡೆಯುವಂಥ ದಿವಸವೂ ಇವರು ಕೂತಿದ್ರಂತೆ ಆ ಒಂದು ಚರ್ಚೆಯಲ್ಲಿ ಯಾವುದೋ ಒಂದು ತೊಡಕಿನ ಅಂಶ ಬಂತು ರಂಗನಾಥ್ ಶರ್ಮರಿಗೆ ಅದರ ಉತ್ತರ ಗೊತ್ತಿತ್ತು ಆದರೂ ಅವರು ಹೇಳದೆ ಸುಮ್ಮನೆ ಇದ್ದರಂತೆ ನಾನು ಕೇಳಿದೆ ಯಾತ ಕೇಳಲಿಲ್ಲ ಅಂತ ಅಲ್ಲ ಕಂಡ್ರಿ ಅಲ್ಲಿ ಮೀವಾಂಸ ಶಾಸ್ತ್ರದ ದಿಗ್ಧಂತಿಗಳಿರುವಾಗ ನಾನು ಬಾಯಿ ಹಾಕೋದು ಸರಿ ಆಗತ್ಯ ಅವರೆಲ್ಲರಿಗೂ ಆಗೋಲ್ಲ ಅಂತಂದು ಇನ್ನು ಯಾರಾದರೂ ಹೇಳಬಲ್ಲರ ಅಂತ ಬಂದಾಗ ನಾನು ಹೇಳಬೇಕಲ್ಲದೆ ಅದು ಬಿಟ್ಟು ಮೊದಲೇ ನಾನು ಬಾಯಿ ಹಾಕೋದು ಸರಿನಾ ಅನ್ಯಶಾಸ್ತ್ರದಲ್ಲಿ ಚಂಚು ಪ್ರವೇಶ ಮಾಡುವುದಾ ಅಂತಂದರು ಇದು ಹಿರೇಣನವರಿಗೆ ಹಾಗೆ ಅವರು ಚಿತ್ರಕಲೆ ಅಭ್ಯಾಸ ಮಾಡಿದರು ಅವರು ಬಿ ಎ ಓದಿದ್ದು ಮ್ಯಾಥಮೆಟಿಕ್ಸು ಸಂಗೀತದಲ್ಲಿ ಒಳ್ಳೆಯ ಪರಿಶ್ರಮ ಇತ್ತು ಆದರೆ ಯಾವುದಕ್ಕೂ ಅವರು ಕೈ ಹಾಕಲಿಲ್ಲ ಸಾಹಿತ್ಯ ಮತ್ತು ವೇದಾಂತ ಇದು ಎರಡನ್ನೇ ಅವರು ಇಟ್ಕೊಂಡಿದ್ದಿದ್ದು ಮತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ಕನ್ನಡದಲ್ಲಿ ಅರ್ಲಿಯೆಸ್ಟ್ ರೈಟಿಂಗ್ ಆನ್ ಶಾಸ್ತ್ರಿಕ್ ಥಿಂಗ್ಸ್ ಅಂದರೆ ಈ ಸೈಂಟಿಫಿಕ್ ಥಿಂಗ್ಸ್ ಬಗ್ಗೆ ನಾನ್ ಲಿಟ್ರರಿ ಥಿಂಗ್ಸ್ ಬಗ್ಗೆ ಕನ್ನಡದಲ್ಲಿ ಬರೆದಂತಹ ಆದಿಮ ಗೌರವನೀಯರಾದಂತಹ ಚಿರಂತನರು ಯಾರಿದ್ದಾರೆ ಅವರಲ್ಲಿ ಇವರು ಒಬ್ಬರು ಅದು ಎಲ್ಲಿವರೆಗೂ ಅಂದರೆ ಸಾವಿರದ ಒಂಬೈನೂರ ಐದನೇ ಇಸ್ವಿಗಿಂತಲೂ ಮುಂಚೆನೇ ಅವರು ಸ್ಮೃತಿ ಶಕ್ತಿ ಕ್ರಮ ಅಂತೆಲ್ಲ ಪುಸ್ತಕಗಳನ್ನು ಬರೆದಿದ್ರಂತೆ ಅದು ಟೀಚರ್ಸ್ ಟ್ರೈನಿಂಗ್ ಕಾಲೇಜಲ್ಲಿರುವಾಗ ಟೀಚರ್ಗಳಿಗೆ ಪ್ರಯೋಜನ ಆಗಲಿ ಅಂತ ಟೀಚಿಂಗ್ ಮೆಥಡಾಲಜಿ ಬಗ್ಗೆ ಅದರ ಬಗ್ಗೆ ಅವರು ಬರೀತಾರೆ ಡಿ ವಿ ಜಿ ಪೇಸ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ಇಫ್ ಯು ಕೆನ್ ಗೆಟ್ ಎ ಕಾಪಿ ಆಫ್ ದಿಸ್ ಬುಕ್ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಯಾರಾದರೂ ಮಹಾನುಭಾವರು ಈ ಪುಸ್ತಕಗಳನ್ನ ಇಟ್ಕೊಂಡಿದ್ರೆ ಕೊಟ್ಟರೆ ನನಗೆ ಮಹೋಪಕಾರ ಮಾಡದಂತೆ ಆಗುತ್ತೆ ಅಂತ ಬರೀತಾರೆ ಇಂಥದ್ದು ಹಿರಿಯನವ್ರ ಪುಸ್ತಕಗಳು ಈಗ ಆಲ್ಮೋಸ್ಟ್ ಲಾಸ್ಟ್ ಫಾರ್ ಎವರ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಮತ್ತು ಅವರಿಗೆ ಸಮಕಾಲೀನ ವಿದ್ವಾಂಸರ ಬಗ್ಗೆ ತುಂಬ ಗೌರವ ಇತ್ತು ನಮ್ಮಲ್ಲಿ ಪಂಡಿತೋ ಪಂಡಿತಂ ಪಂಡಿತಮ್ದೃಷ್ಟ್ವಾ ಶ್ವಾನವತ್ ಗುರುಗುರಾಗುತ್ತೆ ಅಂತ ಒಂದು ಮಾತು ಉಂಟು ಇನ್ನೊಬ್ಬ ವಿದ್ವಾಂಸರ ಹೆಸರೆತ್ತದರೆ ಬೈಯೋದಕ್ಕೇನೆ ಅವನ ಬಿಡು ಏನೂ ಪ್ರಯೋಜನ ಇಲ್ಲ ಅಂತ ಅನ್ನೋದು ಅಥವಾ ಅವರಲ್ಲಿ ಯಾವುದೋ ಒಂದು ಸಣ್ಣ ನೆಗೆಟಿವ್ ಕ್ವಾಲಿಟಿ ಇದ್ದರೆ ಅದನ್ನೇ ದೊಡ್ಡದಾಗಿ ಮಾಡುವುದು ಈ ಥರ ಅರೆ ಇವರು ಹಾಗಾಗಲ್ಲ ಅಷ್ಟು ಮಾತ್ರ ಅಲ್ಲ ಒಬ್ಬ ದೊಡ್ಡ ವಿದ್ವಾಂಸರಾಗಿ ಲೋಕದಲ್ಲಿ ಪ್ರತಿಷ್ಠೆಯನ್ನು ಪಡೆದ ಮೇನು ಮತ್ತೊಬ್ಬರತ್ರ ಕಲಿಯೋದಕ್ಕೆ ಹೋಗೋದಕ್ಕೆ ಸಂಕೋಚ ಪಡುತ್ತಲೇ ಇರಲಿಲ್ಲ ಮತ್ತೆ ಮತ್ತೆ ಪದೇ ಪದೇ ಅವರು ಸಾಂಪ್ರದಾಯಿಕ ವಿದ್ವಾಂಸರಲ್ಲಿ ಅಗ್ರಗಣ್ಯರಾದ ಬ್ರಹ್ಮಶ್ರೀ ಲಕ್ಷ್ಮೀಪುರಂ ಶ್ರೀನಿವಾಸ ಆಚಾರ್ಯರ ಹತ್ರ ಪಾಲಕ್ಕಾಡ ನಾರಾಯಣ ಶಾಸ್ತ್ರಿಗಳ ಹತ್ರ ಹೋಗಿ ಹೋಗಿ ಶಾಸ್ತ್ರ ವಿಷಯದಲ್ಲಿ ಚರ್ಚೆ ಮಾಡಿಕೊಂಡು ಸಂದೇಹ ನಿವೃತ್ತಿಗಳನ್ನೆಲ್ಲ ಮಾಡಿಕೊಳ್ತಾ ಇದ್ದರಂತೆ ಹಾಗೆ ಮದ್ರಾಸ್ನಲ್ಲಿದ್ದಂತಹ ಕುಪ್ಪಸ್ವಾಮಿ ಶಾಸ್ತ್ರಿಗಳಂತೂ ತುಂಬ ಸ್ನೇಹಿತರು ಅವ್ರ ಮನೆಗೆ ಹೋಗ್ತಾ ಇದ್ದಂತೆ ಅವರು ಮನೆಗೆ ಹೋದ ತಕ್ಷಣ ರಾಘವನ್ ಅವ್ರನ್ನೆಲ್ಲ ಕರೆಸಿ ಕುಪ್ಪುಸ್ವಾಮಿ ಶಾಸ್ತ್ರಿಗಳು ನಮಸ್ಕಾರ ಮಾಡಿ ಇವರ ಪಾದಕ್ಕೆ ಅಂತೆಲ್ಲ ಅಂತ ಇದ್ದರಂತೆ ಅವರಿಗೆ ಇಷ್ಟು ಪ್ರೀತಿ ಇವರ ಬಗ್ಗೆ ಇದ್ದದ್ದು ತುಂಬ ಅಡ್ಮಿರೇಷನ್ ಇತ್ತು ಆಮೇಲೆ ಮದ್ರಾಸ್ನಲ್ಲಿ ಇದ್ದಂಥ ಮತ್ತೊಬ್ಬ ದೊಡ್ಡ ವಿದ್ವಾಂಸರು ಶ್ರೀವೈಷ್ಣವ ಸಿದ್ಧಾಂತವನ್ನು ಚೆನ್ನಾಗಿ ಬಲ್ಲಂಥವರು ಪಿ ಎನ್ ಶ್ರೀನಿವಾಸಾಚಾರ್ಯ ಅಂತ ಅವರನ್ನು ಇವರು ತುಂಬ ಮೆಚ್ಚುತ್ತಾ ಇದ್ರಂತೆ ಮತ್ತು ಇವರ ಕಲೀಗ್ಸಲ್ಲಿ ರಾಧಾಕೃಷ್ಣನ್ ಇತ್ಯಾದಿಗಳನ್ನೆಲ್ಲ ತುಂಬ ಗೌರವದಿಂದ ಪ್ರೀತಿಯಿಂದ ಕಾಣ್ತಾ ಇದ್ದರು ಹೀಗೆ ಸಮಕಾಲೀನ ವಿದ್ವಾಂಸರ ಜೊತೆಗೆ ತುಂಬ ಇತ್ತು ನಮ್ಮ ಶಿವರಾಮ ಶಾಸ್ತ್ರಿಗಳು ಬರೀತಾರೆ ಕುಪ್ಪಸ್ವಾಮಿ ಶಾಸ್ತ್ರಿಗಳು ಇವರು ದ್ವಾಸುಪರ್ಣ ಸುಜ ಸಖಾಯೋ ಅಂತ ಹೇಳುವ ಉಪನಿಷತ್ತಿನ ವಾಕ್ಯದಂತೆ ಇದ್ದರು ಇವರು ಅಂತ ಹೇಳಿಬಿಟ್ಟು ಆಮೇಲೆ ಸಾಂಪ್ರದಾಯಿಕ ವಿದ್ವಾಂಸರನ್ನು ಕಂಡರೆ ಮಾಡರ್ನ್ ಸ್ಕಾಲರ್ಸ್ಗೆ ಆಗೋದಿಲ್ಲ ಹಾಗೆ ಮಾಡರ್ನ್ ಸ್ಕಾಲರ್ಸನ್ನು ಕಂಡ್ರೆ ಟ್ರೆಡಿಷನಲ್ ಸ್ಕಾಲರ್ಸ್ಗೆ ಆಗೋದಿಲ್ಲ ನಾನೇ ಬಲ್ಲೆ ಈಗಲೂ ಬೆಂಗಳೂರಿನಲ್ಲಿದ್ದಾರೆ ಉಡುಪಿಯಲ್ಲೂ ಇದ್ದಾರೆ ಕೆಲವು ವಿದ್ವಾಂಸರು ಕೆ ಅಲಂಕಾರ ಅಲಂಕಾರಶಾಸ್ತ್ರ ವಿದ್ವಾಂಸರು ಅಂತೂ ಒಪ್ತಾನೆ ಇರಲಿಲ್ಲ ಒಪ್ತಾನೆ ಇಲ್ಲ ಕೂಡ ಅಯ್ಯೋ ಅವ್ರ ಧ್ವನಿಯಾಲೋಕದಲ್ಲಿ ನೋಡಿ ಈ ಇಂಥ ತಪ್ಪು ಬರೆದಿದ್ದಾರಲ್ಲ ಅಂತ ಮತ್ತೊಬ್ಬರು ಹೆಸರು ಅದು ಯಾತಕ್ಕೆ ಮುಚ್ಚಿಡಬೇಕು ಒಳ್ಳೆಯ ವಿದ್ವಾಂಸರು ಮೇಲುಕೋಟೆಯ ಎಂ ವಿ ಚಕ್ರವರ್ತಿಗಳು ಗಾಂಧಿನಗರ್ ಸ್ಕೂಲ್ನಲ್ಲಿ ಒಳ್ಳೆಯ ವಿದ್ವಾಂಸರಾಗಿದ್ದವರು ಅವರ ಭಾರತೀಯ ಕಾಮಿವಾಂಸಿಯನ್ನು ಆಗರ್ಭ ದ್ವೇಷ ಮಾಡಿದ್ರು ಕಾರಣ ಏನಂದರೆ ಒಂದು ಪದ ಮಮ್ಮಟ ಬರೆದ ಅಂತ ಪಠ್ಯಪುಸ್ತಕಗಳ ಅವಶ್ಯಕತೆ ಇತ್ತು ಅಂತ ಕಾವ್ಯಪ್ರಕಾಶವನ್ನು ಪಾಠ್ಯಪುಸ್ತಕ ಅಂತ ಬರೆದು ಬಿಟ್ಟಿದ್ದಾನೆ ಅವನು ಅದೆಂಥ ಪುಸ್ತಕ ಅದು ಅವನ ಪುಸ್ತಕ ಬೆಲೆ ಇಡ್ಬೋದಾ ಅಂತ ಅದು ಏನು ಇಡೀ ಪುಸ್ತಕ ಎಷ್ಟು ಬೆಲೆ ಬಾಳುವುದು ತೀನಮಶ್ರೀ ಅವರದು ಅದನ್ನು ನೋಡಬೇಡವೇ ನೀವು ಮಮ್ಮಟನ ಟೆಕ್ಸ್ಟ್ ಬುಕ್ ಅಂತ ಬರೆದು ಬಿಟ್ಟಲ್ಲ ಅಂತ ಟೆಕ್ಸ್ಟ್ ಬುಕ್ ಈಸ್ ಆಲ್ವೇಸ್ ಡಿಪೆಂಡಬಲ್ ಅಲ್ವೇ ಮಮ್ಮಟ ಧ್ವನಿಯಾಲೋಕ ಇತ್ಯಾದಿ ಗ್ರಂಥಗಳು ಬಂದ ಮೇಲೆ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಒಂದು ಪಥಪ್ರದೀಪಿಕೆಯಾದಂಥ ಪುಸ್ತಕ ಬರೆದ ಇಟ್ಸ್ ಎ ಕ್ಲಾಸಿಕ್ ಟೆಕ್ಸ್ಟ್ ಅದನ್ನು ಹೇಳಿದ್ರೆ ಯಾತಕ್ಕೆ ಇವರು ಸಂಕಟ ಪಟ್ಕೊಳ್ಬೇಕು ಆ ರೀತಿಯಾದದ್ದು ಹಾಗೆಯೇ ಯೂನಿವರ್ಸಿಟಿಗಳಲ್ಲಿ ಓದುವಂಥವ್ರಿಗೆ ಇವ್ರಿಗೇನು ಏನು ರೇಂಜ್ ಇಲ್ಲ ಮಾಡರ್ನ್ ಇನ್ಸೈಟ್ ಇಲ್ಲ ರಿಸರ್ಚ್ ಮೆಥಡಾಲಜಿ ಇಲ್ಲ ಮ್ಯಾನಸ್ಕ್ರಿಪ್ಟಾಲಜಿ ಇಲ್ಲ ಮಣ್ಣಿಲ್ಲ ಮಸಿ ಇಲ್ಲ ಅಂತ ತಾತ್ಸಾರ ಮಾಡಿಬಿಡುವಂಥದ್ದಾಗ್ತಾ ಇರುತ್ತೆ ಕೆ ಕೃಷ್ಣಮೂರ್ತಿ ಅಂತವರು ನಮ್ಮ ರಂಗನಾಥ ಶರ್ಮನಂಥ ಸಾಂಪ್ರದಾಯಿಕ ವಿದ್ವಾಂಸರ ಬಗ್ಗೆ ಮೊದಲು ತಾತ್ಸಾರ ಮಾಡಿದ್ದರು ಆಮೇಲೆ ಗೊತ್ತಾಯಿತು ಅದನ್ನು ಕೃಷ್ಣಮೂರ್ತಿಯವರೇ ನನಗೆ ಹೇಳಿದರು ಹೀಗೆ ಎರಡೂ ಕಡೆಯಲ್ಲಿಯೂ ಕಂಟೆಂಪ್ಟಿಂದ ನೋಡುವಂಥದ್ದಿದ್ದ ಕಾಲದಲ್ಲಿ ಅಷ್ಟು ಯಾಕೆ ದಿನಮ್ ಶ್ರೀ ಡಿ ಎಂ ಬಿ ಎಂ ಶ್ರೀಕಂಠ ಹಿರಿಯಣ್ಣಿನವರ ಸಮಕಾಲ ಸಹೋದ್ಯೋಗಿ ಅಲ್ಲ ಅವರಿಗೆ ಸಾಂಪ್ರದಾಯಿಕ ವಿದ್ವಾಂಸರ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಡಿ ವಿ ಜಿಯವರು ಅದನ್ನು ಬರೀತಾರೆ ಈ ಯೂನಿವರ್ಸಿಟಿಯಲ್ಲೆಲ್ಲ ಪಂಡಿತರು ಅಂತ ಇಡ್ತಾಯಿದ್ರು ಎಮ್ ಎ ಥರದ ಸ್ಥಳದಲ್ಲಿ ಕೂಡ ಪಂಡಿತರು ಅಂತ ಸಾಂಪ್ರದಾಯಿಕವಾಗಿ ವ್ಯಾಕರಣಾದಿಗಳನ್ನು ಓದ್ಕೊಂಡವ್ರನ್ನ ವಿದ್ಯಾರ್ಥಿಗಳಿಗೆ ಇಡ್ತಾಯಿದ್ರು ಅವರೆಲ್ಲ ಬೇಕಾಗಿಲ್ಲ ಅವರಿಗೆಲ್ಲ ಅಂಥ ರೇಂಜ್ ಇಲ್ಲ ಮಾಡರ್ನ್ ಇನ್ಸೈಟ್ಸ್ ಇಲ್ಲ ಅಂತ ಬಿ ಎಮ್ ಶಿವರು ಅವ್ರನ್ನೆಲ್ಲ ಕಿತ್ತಾಕ್ಸಿಬಿಡ್ಬೇಕು ಅಂತ ಆಗ ಹಿರಿಯಣ್ಣನವರು ಇಲ್ಲ ಪ್ರಾಚೀನ ಪಾಂಡಿತ್ಯಕ್ಕಿದ್ದಂಥ ನಿಷ್ಕರ್ಷ ಇದೆಯಲ್ಲ ಡಿಸಿಸಿವ್ ಆಗಿ ಗ್ರಂಥವನ್ನು ಓದಿಕೊಂಡು ಗ್ರಂಥಾಧಿಕಾರ ಪ್ರಾಚೀನ ಪಂಡಿತರಿಗಿದ್ದಂತೆ ಆಧುನಿಕ ಪಂಡಿತರಿಗಿಲ್ಲ ಇವರಿಗೆ ಕ್ರಿಟಿಕಲ್ ಅಪ್ರೋಚು ಅಥವಾ ಕಂಪ್ಯಾರಿಟಿವ್ ಔಟ್ಲುಕ್ ಅಂತ ಹೇಳುವುದೆಲ್ಲ ಇರಬಹುದು ಆದರೆ ತಲಸ್ಪರ್ಶಿಯಾದ ಜ್ಞಾನ ಆ ಶಾಸ್ತ್ರದಲ್ಲಿಲ್ಲ ಅದಕ್ಕಾಗಿ ಎಂದೂ ಅದಕ್ಕೆ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಉಳಿಸಿಕೊಳ್ಳಬೇಕು ಅಂತ ಅವರ ಪ್ರಶಿಷ್ಯರಾದ ಕೆ ಕೃಷ್ಣಮೂರ್ತಿಯವರು ಇದನ್ನು ಜಾರಿಗೆ ತಂದರು ಧಾರವಾಡ ಯೂನಿವರ್ಸಿಟಿಯಲ್ಲಿ ತುಂಬ ದೊಡ್ಡ ವಿದ್ವಾಂಸರು ಮಾರ್ತಂಡ ದೀಕ್ಷಿತರಂಥವರು ಅಲ್ಲಿ ಬಂದು ಸೇರಿಕೊಂಡಿದ್ದರಿಂದ ಕೆ ಕೃಷ್ಣಮೂರ್ತಿಗಳಿಗೂ ಸೇರಿದಂತೆ ಬೇಕಾದ ಜನಕ್ಕೆ ಪ್ರಯೋಜನ ಆಯಿತು ಅವರ ಶಿಷ್ಯರೆಲ್ಲ ಈಗಲೂ ನನ್ನ ಸ್ನೇಹಿತರಿದ್ದಾರೆ ಮಾರ್ತಂಡ ದೀಕ್ಷಿತರ ವಿದ್ವತ್ತೆ ವ್ಯಕ್ತಿತ್ವದಿಂದ ನಾವು ತುಂಬ ಪ್ರಯೋಜನ ಪಡೆದ್ವಿ ಅಂತ ಹೇಳ್ತಾರೆ ಅಂದರೆ ಎರಡೂ ಜೊತೆಯಾಗಿ ಹೋಗಬೇಕಾದದ್ದು ಮುಖ್ಯ ಅಂತ ಅವರು ಅದನ್ನು ಹೇಳ್ತಾರೆ ಬೈ ದಿ ಅಪ್ಲಿಕೇಶನ್ ಹಿರಿಣದವ್ರು ಮಾತಿದ್ದು ಬೈ ದಿ ಅಪ್ಲಿಕೇಶನ್ ಆಫ್ ವಾಟ್ ಈಸ್ ನೋನ್ ಆಸ್ ಕಂಪೇರಿಟಿವ್ ಮೆಥಡ್ ಆಫ್ ಸ್ಟಡಿ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಮಾಡರ್ನ್ ಸ್ಕಾಲರ್ಶಿಪ್ ಹ್ಯಾಸ್ ಬ್ರಾಟ್ ಟು ಲೈಟ್ ಮೆನಿ ವ್ಯಾಲ್ಯೂಬಲ್ ಫ್ಯಾಕ್ಟ್ಸ್ ಅಬೌಟ್ ದೆಮ್ It will be a serious deficiency if the pundit passes through his career as a student altogether oblivious of this new knowledge. The uh, excellences of the old pundit, such as, for example, as the depth and uh, definitiveness of his knowledge definiteness of knowledge the clearness of his thinking and the exactness of his expression were many but there was a lack of historical perspective in what he knew and he was apt to take for granted that opinions put forward as siddhantas in sanskrit works had all along been in precisely the same form we may grant that there are some fundamental truths which never grow old but as regards knowledge in general change is the rule ಸಾಮಾನ್ಯವಾದದ್ದು ಯಾವುದಿದೆ ಯೂನಿವರ್ಸಲ್ ಆಗಿ ನಿಲ್ಲುತ್ತೆ ಆದರೆ ವಿಶೇಷವಾದದ್ದು ನಿತ್ಯನಿತ್ಯ ಬದಲಾವಣೆ ಆಗ್ತಾ ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಟೂ ಆರ್ ಥ್ರೀ ಡೆಕೇಟ್ಸ್ ಎಗೋ ಅವರ್ ಪಂಡಿಟ್ಸ್ ಕನ್ಫೈನ್ಡ್ ದೇರ್ ಅಟೆನ್ಷನ್ ಓನ್ಲಿ ಟು ದಿ ಸಬ್ಜೆಕ್ಟ್ ಇನ್ ವಿಚ್ ದೇ ಸ್ಪೆಷಲೈಸ್ಡ್ ಆ್ಯಂಡ್ ಈವನ್ ದೇರ್ ಟು ಎ ಫ್ಯೂ ಚೂಸನ್ ಬುಕ್ಸ್ ರಿಲೇಟೆಡ್ ಟು ಇಟ್ ಬಟ್ ಥರೋನೆಸ್ ಈಸ್ ನೋ ಆ್ಯಂಟಿಡೋಟ್ ಎಗೇನ್ಸ್ಟ್ ದಿ ನ್ಯಾರೋನೆಸ್ ಆಫ್ ಮೆಂಟಲ್ ಔಟ್ಲುಕ್ ವಿಚ್ ಸಚ್ ಎ ಲಿಮಿಟೆಡ್ ಕೋರ್ಸ್ ಆಫ್ ಸ್ಟಡಿ ವಾಸ್ ಬೌಂಡ್ ಟು ಎನ್ ಡೇಂಜರ್ ಎನ್ ಎನ್ ಅಂದರೆ ಥರೋನೆಸ್ ನಿಷ್ಕರ್ಷೆ ಅನ್ನೋದು ಸಂಕುಚಿತ ಅನ್ನೋದಕ್ಕೆ ಪರ್ಯಾಯ ಆಗಬೇಕಲ್ಲ ಹಾಗೇನಿಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಧ್ವನ್ಯಾಲೋಕದಂಥ ಗ್ರಂಥವನ್ನು ಅಭ್ಯಾಸ ಮಾಡದೆ ಪ್ರತಾಪ ರುದ್ರೆಯನ್ನು ಅಭ್ಯಾಸ ಮಾಡ್ತಾಯಿದ್ರು ಅಲಂಕಾರ ಶಾಸ್ತ್ರಜ್ಞರು ಮಹಾಭಾಷ್ಯವನ್ನು ಓದೋದಕ್ಕಿಂತ ಸಿದ್ಧಾಂತ ಕೌಮುದಿಗೆ ಪರ್ಯಂತವಾಗ್ತಾ ಇತ್ತು ಅದೇ ತರಹ ಶಂಕರ ಭಾಷ್ಯಗಳನ್ನೆಲ್ಲ ಆದ್ಯಂತವಾಗಿ ಓದೋದಕ್ಕಿಂತ ಅದ್ವೈತ ಸಿದ್ಧಿ ಓದೋದ್ರೊಳಗೆ ಮಧ್ವಾಚಾರ್ಯರ ಬರವಣಿಗೆಯನ್ನೆಲ್ಲ ಓದೋದಕ್ಕಿಂತ ಬದಲಾಗಿ ತರಂಗಿಣಿಯನ್ನೋ ಅಥವಾ ವ್ಯಾಸತೀರ್ಥರ ಪ್ರಸಿದ್ಧವಾದಂತಹ ನ್ಯಾಯಾಮೃತವನ್ನು ವಾದ ಗ್ರಂಥಗಳನ್ನು ಓದಿ ಮೂಲ ಗ್ರಂಥಗಳನ್ನು ಮರೆಯೋದಾಗ್ತಾ ಇತ್ತು ಇದು ಒಂದು ದೊಡ್ಡ ಡೇಂಜರ್ ಇದ್ದಂಥದ್ದು ಇದನ್ನು ತಪ್ಪಿಸಬೇಕು ಎರಡೂ ಬೇಕು ಅನ್ನುವ ದೃಷ್ಟಿ ಹಿರಿಯಣ್ಣನೋರ್ದಾಗಿತ್ತು ಆಮೇಲೆ ಅವರ ಮತ್ತೊಂದು ವಿಶೇಷ ಏನಂತಂದರೆ ಪಂಡಿತರ ಸಮಾವೇಶಗಳಿಗೆ ಸಭೆಗಳಿಗೆ ತಾವು ಸಂಭಾವನೆಯ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ದಂತೆ ಅವ್ರು ಕೊನೆಯವರೆಗೂ ಕೇರಳದಲ್ಲಿ ಕಾಲಟಿಯಲ್ಲಿ ಈ ಥರ ಜಾಗದಲ್ಲಿ ನಡೆಯುವಂಥ ವಾಕ್ಯಾರ್ಥ ಸಭೆಗಳಿಗೆ ಸಂಭಾವನೆ ದುಡ್ಡನ್ನು ಇವರು ಕಳಿಸ್ಕೊಡ್ತಾಯಿದ್ರು ಯಾರು ಅಂತೂ ಗೊತ್ತಾಗ್ತಿರಲಿಲ್ಲ ಇದು ಹಿರೇಣ್ಣನವರ ವ್ಯಕ್ತಿತ್ವ ವಿಶೇಷ ಮತ್ತು ಅವರಿಗೆ ನಾನು ವೇದಾಂತ ಓದೋನು ನಾನು ಸ್ಮಾರ್ಥ ಹಾಗಾಗಿ ಶಂಕರನ್ನು ಮಾತ್ರ ಓದಬೇಕು ಬೇರೆಯವ್ರನ್ನಲ್ಲ ಅನ್ನುವಂತೆ ಇರಲಿಲ್ಲ ಅದ್ವೈತದಲ್ಲಿ ಎಷ್ಟು ಗಾಢವಾದಂಥ ಪಾಂಡಿತ್ಯ ಇತ್ತು ವಿಶಿಷ್ಟಾದ್ವೈತದಲ್ಲಿ ಅಷ್ಟೇ ಇತ್ತು ತುಂಬ ತಲಸ್ಪೃಶಿಯಾಗಿ ಓದ್ಕೊಂಡಿದ್ದರು ಮಿಕ್ಕ ದರ್ಶನಗಳನ್ನು ಅಷ್ಟೇ Our baritare no transition for instance is felt when we pass from the study of kumarila to that of prabhachandra jainara mahavidvamsa or from the study of gaudapada to that of nagarjuna Vidvamsa. they believe for instance in the same yoga discipline and in the same doctrine of karma more than all this there is harmony of aim although there may be no identity of conclusions ಇಬ್ಬರ ಸಾಧನ ಮಾರ್ಗ ಒಂದೇ ಆಗಿತ್ತು ಕರ್ಮ ಸಿದ್ಧಾಂತ ಜೈನರದಾಗಲಿ ಬೌದ್ಧರದಾಗಲಿ ಸನಾತನ ಧರ್ಮದ ವೈದಿಕರದಾಗಲಿ ಒಂದೇ ಹೀಗಾಗಿ ಸಾಧನ ಮಾರ್ಗದಲ್ಲಿ ಇರುವಂತಹ ಶಮದಮಾದಿಗಳು ಅಂತ ಯಾವುದಿದೆ ನಿತ್ಯಾನಿತ್ಯ ವಿವೇಕಾಂತಿದೆ ಎಲ್ಲರಿಗೂ ಒಂದೇ ಯೋಗ ಮಾರ್ಗ ಅಂತ ಯಾವುದಿದೆ ಅದು ಒಂದೇ ಆಗಿದೆ ಇನ್ನು ಅವನ ಏಮ್ ಏನೋ ಶಾಂತಿ ಅದು ಒಂದೇ ಆದರೆ ಅವರು ಮೋಕ್ಷ ಸ್ವರೂಪ ಹೇಳುವಲ್ಲಿ ಭಿನ್ನಯಿಸಬಹುದು ಬ್ರಹ್ಮಸ್ವರೂಪ ಹೇಳುವಲ್ಲಿ ಭಿನ್ನಯಿಸಬಹುದು ಅದು ನಂಬಿಕೆಗೆ ಸಂಬಂಧಪಟ್ಟದೇ ಹೊರತು ಅನುಭವಕ್ಕೆ ಸಂಬಂಧಪಟ್ಟದ್ದಲ್ಲ ಅನುಭವಕ್ಕೆ ಸಂಬಂಧಪಟ್ಟಿದ್ದು ಸಾಧನ ಮಾರ್ಗ ಶಾಂತಿ ಅದರೊಳಗೆ ಯಾವುದು ಭಿನ್ನತೆ ಇಲ್ಲವಲ್ಲ ಅನ್ನುವಂಥದ್ದು ಅವರ ದೃಷ್ಟಿಯಾಗಿತ್ತು ಇದು ಅವರ ಸಮನ್ವಯ ದೃಷ್ಟಿ ಮತ್ತು ಅವರು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬಂದರೂ ವೈದಿಕಾಚಾರಗಳನ್ನು ಇಟ್ಕೊಂಡಿದ್ರು ಆಡಂಬರ ಇರಲಿಲ್ಲವಂತೆ ಶ್ರಾದ್ದ ಮಾಡೋರು ದೇವತಾರ್ಚನೆ ಮಾಡೋರು ಸಂಧ್ಯಾ ವಂದನೆ ಮಾಡೋರು ಡಿ ವಿ ಜಿ ಬರೀತಾರೆ ಅವರು ವಿಭೂತಿ ಹಚ್ಚುತ್ತಾ ಇದ್ದರು ಯಾರಿಗೂ ಕಾಣಿಸ್ತಿರಲಿಲ್ಲ ವಿಭೂತಿ ಅವರಿಗೋಸ್ಕರ ಲೋಕಕ್ಕೋಸ್ಕರ ಆಗಿರಲಿಲ್ಲ ಅಂತ ಅವರೇ ಹೇಳ್ತಾರೆ ಯಾವ ಆಚಾರ ಶ್ರದ್ಧೆಯಾಗಲಿ ಅಂತರಂಗದ ನೈಜಾಭಿವ್ಯಕ್ತಿ ಆಗಬೇಕು ಇವತ್ತು ವೈದಿಕ ವಿದ್ವಾಂಸರ ಗೋಷ್ಠಿಗೆ ಹೋಗ್ತೀನಿ ಕಿವಿಯಿಂದ ಕಿವಿ ಎಳಿ ವಿಭೂತಿನ ಅಲ್ಲ ಅವ್ರದ್ದು ಕೆಲವರು ಬೆಳಗ್ಗೆ ಚೆನ್ನಾಗಿ ಬಳ್ಕೊಂಡಿರ್ತಾರೆ ಹಣೆಗೆ ಯಾವುದೋ ಮತಲಾಂಛನ ಆಫೀಸ್ಗೆ ಹೋಗೋ ಸಂದರ್ಭದಲ್ಲಿ ಮಾತ್ರ ಅಳಸ್ಕೊಂಡು ಬಿಟ್ಟು ಸೆಕ್ಯುಲರ್ ಆಗಿಬಿಡ್ತಾರೆ ಈ ಯಾಕೆ ಈ ರೀತಿಯಾದದ್ದು ಕಾಡಬೇಕು ಬೇಕಿಲ್ಲ ಹಾಗಿದ್ದರೆ ಮತ್ತು ನನಗೆ ನಿಟ್ಟೂರು ಶ್ರೀನಿವಾಸರಾಯರು ಹೇಳಿದ್ದು ಒಂದು ಮಾತು ಅವರು ತಮ್ಮ ವಿಲ್ನಲ್ಲಿ ವಿಲ್ನಾಮೆಯಲ್ಲಿ ಬರೆದಿದ್ದಂತೆ ಅವರು ಶ್ರಾದ್ದ ಮಾಡುವವರಾಗಿದ್ದರು ನನಗೆ ಯಾರು ಶ್ರಾದ್ದ ಮಾಡಬೇಡಿ ಅಂತ ಸನ್ಯಾಸಿಗಳ ಮನೋಧರ್ಮ ಇದೇ ಏನು ಅಂತ ಅನಿಸುತ್ತೆ ನನಗೆ ಮತ್ತು ಅವರ ಕರ್ಮಕಾಂಡದ ಆಚರಣೆಗಳ ಬಗ್ಗೆ ಹೇಳ್ತಾ ಅವನು ತುಂಬ ಸೊಗಸಾದ ಮಾತನ್ನು ಹೇಳ್ತಾರೆ ಪಾಪ್ಯುಲರ್ ಇನ್ ಇಂಡಿಯನ್ ಫಿಲಾಸಫಿನಲ್ಲಿ ವೆನ್ ಎ ನ್ಯೂ ಸ್ಟೇಜ್ ಆಫ್ ಪ್ರೋಗ್ರೆಸ್ ಈಸ್ ರೀಚ್ಡ್ ದಿ ವರ್ಲ್ಡ್ ಈಸ್ ನಾಟ್ ಡಿಸ್ಕಾರ್ಡೆಡ್ ಬಟ್ ಈಸ್ ಕಾನ್ಷಿಯಸ್ಲಿ ಇನ್ಕಾರ್ಪೊರೇಟೆಡ್ ಇನ್ ದಿ ನ್ಯೂ ಇಟ್ ಈಸ್ ದಿ ಕ್ರಿಟಿಕಲ್ ಕನ್ಸರ್ವೇಷನಿಸಮ್ ಕನ್ಸರ್ವೇಟಿಸಮ್ ವಿಚ್ ಮಾರ್ಕ್ಸ್ ಇಂಡಿಯನ್ ಸಿವಿಲೈಸೇಷನ್ ಅಂತ ಒಂದು ಹೊಸ ಸಿದ್ಧಾಂತ ಬಂದರೆ ಹಳೆಯದು ಧ್ವಂಸವಾಗುವಲ್ಲ ಇದರೊಳಗೆ ಜೀರ್ಣವಾಗುತ್ತೆ ಅಂತ ಅವರೇ ಇನ್ನೊಂದು ಕಡೆ ಹೇಳ್ತಾರೆ ನ್ಯಾಯಶಾಸ್ತ್ರದ ಬಗ್ಗೆ ನ್ಯಾಯಸೂತ್ರಗಳನ್ನು ಗೌತಮರು ಬರೆದಾಗ ಯಾವ ದೃಷ್ಟಿಕೋನ ಇತ್ತೋ ಅನ್ನಂಭಟ್ಟ ಬರೆದಾಗ ಅದೇ ದೃಷ್ಟಿಕೋನ ಇರಲಿಲ್ಲ ಬೇರೆ ಬೇರೆ ಪ್ರಭಾವಗಳೆಲ್ಲ ಬಂದಿತ್ತು ಬೌದ್ಧರಿಂದ ಶಂಕರ ಪ್ರಭಾವಿತರಾದರು ಶಂಕರಿಂದ ರಾಮಾನುಜರಾದರು ರಾಮಾನುಜ ಮಧ್ವಾಚಾರ್ಯರಿಂದ ಶಂಕರೋತ್ತರರು ಪ್ರಭಾವಿತರಾದರು ಹೀಗೆಲ್ಲ ಇರುವಂಥದ್ದು ಇದರಿಂದ ತತ್ವ ಆದ ನಿಶ್ಚಯ ಸ್ವರೂಪ ಆಯಿತಾ ಇಲ್ಲ ಅದು ಮತ್ತಷ್ಟು ಸ್ಫುಟವಾಯಿತು ಅಂತ ಅಂದರೆ ಇದು ಅದೇ ನದಿ ಅಂದರೆ ನೀರು ಬೇರೆ ಅಂತೀವಲ್ಲ ಹಾಗೆ ಇದೊಂದು ಪ್ರಾಚೀನವಾದಂಥ ಪರಂಪರೆಯಿಂದ ಬಂದಂಥ ಒಂದು ಕುರ್ಜಿ ಅಂತೀವಿ ಕಾಲೊಂದ್ಸರ್ತಿ ಮುರಿದು ಹೋಗುತ್ತೆ ಬೇರೆ ಮರದ ಕಾಲನ್ನು ಹಾಕ್ಸಿರ್ತೀವಿ ಅದರ ಸೋಫಾ ಆಗಿದ್ದರೆ ಅದ್ರ ಮೇಲೆ ಕುಶನ ಸ್ಪ್ರಿಂಗ್ ಹಾಳಾಗಿರುತ್ತೆ ಅದಕ್ಕೆ ಬೇರೆ ಸ್ಪ್ರಿಂಗ್ ಹಾಕಿಸ್ತೀವಿ ಮೆತ್ತೆ ಬೇರೆ ಹಾಕಿಸ್ತೀವಿ ಪಾಲಿಷ್ ಬೇರೆ ಮಾಡಿಸ್ತೀವಿ ಈ ಕಾಲಕಾಲಕ್ಕೆ ಮಾಡಿದ ಸೋಫಾ ಹಾಳೇದ ಹೊಸದ ನಮ್ಮ ಭಾವನೆಯ ಸೋಫಾ ಇದೆಯಲ್ಲ ಅದು ಹಾಳೇದೆ ಹಾಗೆ ತತ್ವ ಅನ್ನೋದು ನಮ್ಮ ಭಾವನೆಗೆ ನಮ್ಮ ಅನುಭವಕ್ಕೆ ಸಂಬಂಧಪಟ್ಟಿದ್ದು ಆ ಅನುಭವ ನಿತ್ಯತ್ವ ಇರುತ್ತೆ ಆದರೆ ವಸ್ತು ನಿತ್ಯತ್ವ ಇಲ್ಲದೆ ಹೋಗಬಹುದು ಅಂತ ಅದಕ್ಕೆ ನಾವು ಸಂಕಟ ಪಡಬೇಕಾಗಿಲ್ಲ ಅಂತ ಈಗ ಕಾಳಿದಾಸ ಏನು ಬರೆದನೋ ಕಾಳಿದಾಸನ ಕಾವ್ಯಗಳ ಅರ್ಥ ಅದೇ ಆಗಿ ನಮಗೆ ಅರ್ಥವಾಗ್ತಾ ಇದೆಯಾ ಕಾಳಿದಾಸ ಇವತ್ತು ಬಂದು ಪರೀಕ್ಷೆ ಬರೆದ್ರೆ ನಾನೇ ಫೇಲ್ ಮಾಡಿಸ್ಬಿಡ್ತೀನಿ ಅವನನ್ನು ಇಷ್ಟೆಲ್ಲ ಅರ್ಥಗಳು ನಾನು ಕಂಡಿದ್ದೀನಿ ಏನಯ್ಯ ಇಷ್ಟೇ ಕಳಪೆಯಾಗಿ ಬರೆದಿದ್ದೀಯಾ ಅಂತ ಬೇಕಾದರೆ ಅಥವಾ ಅವನೇ ನಮ್ಮನ್ನು ಫೇಲ್ ಮಾಡಿಸ್ಬೋದು ನಾನು ಇನ್ನಷ್ಟಿಷ್ಟು ಅರ್ಥ ಇಟ್ಕೊಂಡಿದ್ದೆ ನಿಮಗೇನು ಗೊತ್ತೇ ಆಗಿಲ್ವಾ ಅಂತ ಹೀಗಾಗಿ ಇದನ್ನು ಅವ್ರು ಹೇಳ್ತಾರೆ ಮತ್ತು ಇನ್ನೂ ಒಂದು ಮಾತು ಹೇಳ್ತಾರೆ ಇನ್ ಅದರ್ ವರ್ಡ್ಸ್ ರಿಚುವಲ್ ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ಟು ಗ್ರಾಟಿಫೈ ಒನ್ಸ್ ಡಿಸೈರ್ಸ್ ಬಿಕಮ್ಸ್ ಹಿಯರ್ ಮೀನ್ಸ್ ಟು ದರ್ ಪ್ಯೂರಿಫಿಕೇಷನ್ ಸತ್ವಶುದ್ಧಿ ವೇದಾಂತ ಮತ್ತೆ ಮತ್ತೆ ಹೇಳುವುದು ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ ವಿವೇಕ ಚೂಡಾಮಣೆಯ ಮಾತಿದು ಸತ್ವಶುದ್ಧಿ ಥ್ರೂ ಸರ್ವೀಸ್ ಡಿಸಿಂಟ್ರೆಸ್ಟೆಡ್ಲಿ ರೆಂಡರ್ ಟು ಅದರ್ಸ್ ಇದು ನಾವು ನಿಸ್ವಾರ್ಥವಾಗಿ ಮಾಡಿದಂಥ ಸೇವೆಯ ಮೂಲಕ ಆಗುತ್ತೆ ಅಂತ ಹೀಗೆ ಕರ್ಮಕಾಂಡಗಳ ಯಜ್ಞದಾನ ತಪ ಕರ್ಮ ಅಂತ ಯಾವುದಿದೆ ಆ ರೂಪದ್ದನ್ನು ಅವರು ಮಾಡ್ತಾರೆ ಅದು ಅವರ ಕಾವ್ಯ ಮೀಮಾಂಸಾ ದೃಷ್ಟಿಯಿಂದ ತುಂಬ ಮುಖ್ಯವಾಗುತ್ತೆ ರಸಧ್ವನಿಯೇ ಕಾವ್ಯ ಸರ್ವಸ್ವವಾದರೂ ಅದಕ್ಕೆ ಬೇಕಾಗಿರುವ ಆವರಣವನ್ನು ಗುಣಾಲಂಕಾರ ರೀತಿಗಳು ಒದಗಿಸಿಕೊಡುವ ಪರಿಯ ಹಾಗೇನೆ ಧ್ವನಿಗೆ ಗುಣೀಭೂತ ವ್ಯಂಗ್ಯ ಹೇಗೆ ಪೂರಕವೋ ಅದೇ ರೀತಿಯಲ್ಲಿ ಬ್ರಹ್ಮಕ್ಕೆ ಚಿತ್ತಶುದ್ಧಿ ರೂಪವಾದ ಕರ್ಮ ಮುಖ್ಯವಾಗುತ್ತೆ ಎನ್ನುವಂಥದ್ದು ಇದು ಲೋಕ ಸಂಗ್ರಹವಾಗಿ ಕಾಣುವಂಥದ್ದು ಅಂತ ಮತ್ತು ಅವರಿಗೆ ಯಾವ ಸಿದ್ಧಾಂತದ ಬಗ್ಗೆಗೂ ತಿರಸ್ಕಾರ ಇರಲಿಲ್ಲ ಮತ್ತು ಅವರಿಗೆ ಇದು ದೊಡ್ಡದು ಅದು ದೊಡ್ಡದು ಅಂತ ಪ್ರತಿಪಾದನೆ ಮಾಡುವಾಗ ಅನುಭವ ಏನು ಅನ್ನೋದು ತುಂಬ ಮುಖ್ಯವಾಗಿತ್ತು ಹಾಗೆಂತ ತಿಪ್ಪೆ ಸಾರಿಸಿಬಿಟ್ಟಿದ್ದನ್ನುವೇ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತಲೂ ಮಾಡ್ತಿರಲಿಲ್ಲ ನಿಷ್ಕರ್ಷಿಯಾಗಿ ಇದು ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹೇಳ್ತಾರೆ ವೆರಿ ಕ್ರಿಟಿಕಲ್ ಅವರಲ್ಲಿ ದೇಶಾವರಿಯಾದಂಥ ತೇರಿಸುವ ಮಾತೇ ಇಲ್ಲವಲ್ಲ ಆದರೆ ಅದು ಅನುಭವದ ನೆಲೆಯಲ್ಲಿ ಅವರ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಪುಸ್ತಕ ಬಂದಾಗ ಅನೇಕರು ಆಕ್ಷೇಪ ಮಾಡಿದ್ರು ಅಲ್ಲಿ ಮಧ್ವಾಚಾರ್ಯರ ದ್ವೈತ ದರ್ಶನದ ಬಗ್ಗೆ ಒಂದು ಮಾತು ಬಂದಿಲ್ಲ ಇವರಿಗೆ ಮಾಧ್ವರನ್ನು ಕಂಡರೆ ಆಗೋಲ್ಲ ಮಧ್ವಾಚಾರ್ಯನ ಕಂಡರೆ ಆಗೋಲ್ಲ ಇವರು ಸ್ಮಾರತರು ಅದ್ವೈತಿಗಳು ಅದಕ್ಕೋಸ್ಕರವಾಗಿ ಅಂತ ರಾಮಾನುಜ ಸಿದ್ಧಾಂತದ ಬಗ್ಗೆ ಬರೆದಿದ್ರು ಶಂಕರದ ಬಗ್ಗೆ ಬರೆದಿದ್ರು ಅದು ಯಾಕೆ ಅನ್ನುವುದನ್ನು ಮುಂದೆ ನಾನು ಹೇಳ್ತೀನಿ ಆಗ ಡಿ ವಿ ಜಿಯವ್ರ ಹತ್ರ ಒಮ್ಮೆ ಹೇಳಿದ್ರಂತೆ ಇವರು ಹೀಗೆ ಕೆಲವರು ಹೇಳ್ಕೊಳ್ತಾರೆ ಆದರೆ ನನ್ನ ಕಾರಣ ಅದರ ಬಗ್ಗೆನ ಅಸಹನೆ ಅಲ್ಲ ಅಶಕ್ತಿ ಅದಕ್ಕೋಸ್ಕರ ನನಗೆ ಅರ್ಥವಾಗಿಲ್ಲ ಸ್ಪಷ್ಟವಾಗಿ ಅಂತ ಅದ್ಯಾತಕ್ಕೆ ಅರ್ಥವಾಗಿಲ್ಲ ಅಂತಂದರೆ ನನಗೆ ಅದರ ಅನುಭವ ಇಲ್ಲ ಅಂದ್ರಂತೆ ನೀವು ನ್ಯಾಯ ವೈಶೇಷಿಕ ಎಲ್ಲ ಬರೆದಿದ್ದೀರಲ್ಲ ಅಂದರೆ ಡಿ ವಿ ಜಿಯವರೇ ಅದಕ್ಕೆ ತಮ್ಮ ಟಿಪ್ಪಣಿ ಕೊಟ್ಟಿದ್ದಾರೆ ಇವು ಅನುಭವಕ್ಕಿಂತ ಹೆಚ್ಚಾಗಿ ಪ್ರತೀತಿಯನ್ನು ಅಂದರೆ ಇಂಟೆಲೆಕ್ಚುವಲ್ ಡೈಮೆನ್ಷನ್ನೇ ಒಳಗೊಂಡಂಥದ್ದು ವೇದಾಂತ ಹಾಗಲ್ಲ ಅನುಭವದಿಂದ ಬರುವಂಥದ್ದು ಅಂತ ಹಾಗಾಗಿ ನನಗೆ ಮಧ್ವಾಚಾರ್ಯರ ಗ್ರಂಥಗಳನ್ನು ದ್ವೈತವನ್ನು ಚೆನ್ನಾಗಿ ಪಾಠ ಹೇಳಬಲ್ಲಂಥ ವಿದ್ವಾಂಸರು ಯಾರಾದರೂ ಗೊತ್ತಿದ್ದಾರಾ ಹೇಳಿ ಅಂತ ಡಿ ವಿ ಜಿಯವರು ಕೆಲವರು ಪ್ರಸಿದ್ಧರಾದಂಥ ವಿದ್ವಾಂಸರು ಕೆಲವರು ಹೆಸರು ಹೇಳಿದ್ರಂತೆ ಅವರು ಪುಸ್ತಕದಿಂದ ಪಾಠ ಹೇಳ್ತಾರೋ ಅನುಭವದಿಂದ ಹೇಳ್ತಾರೋ ಅಂದ್ರಂತೆ ಡಿ ವಿ ಜಿ ಬರೀತಾರೆ ಆಗ ನನ್ನ ಬಾಯಿ ಕಟ್ಟಿತು ಅಂತ ಆಮೇಲೆ ಎ ಆರ್ ಕೃಷಿ ಕೆಲವು ತಿಂಗಳಾದ ಮೇಲೆ ಡಿ ವಿ ಜಿ ಹೇಳಿದ್ರಂತೆ ಯಾರೋ ತುಂಬ ವಯಸ್ಸಾದ ವಿದ್ವಾಂಸರು ಮಾಧ್ವರು ಸಿಕ್ಕಿದ್ದಾರೆ ಅವ್ರ ಹತ್ತಿರಕ್ಕೆ ಡಿ ಇವರು ಹಿರಿಯಣ್ಣನವರು ಹೋಗ್ತಾ ಬರ್ತಾ ಇದ್ದಾರೆ ಅಂತ ಆಗ ಹಿರಿಯಣ್ಣನವರು ಅರವತ್ತೈದು ವರ್ಷದ ಮೇಲಾಗಿತ್ತು ಮಡಿ ಉಟ್ಕೊಂಡು ಅವ್ರು ಹೋಗಿ ಅವರ ಹತ್ರ ದ್ವೈತ ವೇದ ಅಂತ ಪಾಠ ಕಲಿತರು ಹಾಗಾಗಿ ಎಸೆನ್ಶಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಎನ್ನುವ ಮತ್ತೊಂದು ಗ್ರಂಥದಲ್ಲಿ ಮಧ್ವಾಚಾರ್ಯರ ದ್ವೈತ ದರ್ಶನದ ಬಗ್ಗೆ ಬರೆದಿದ್ದಾರೆ ಅದು ಯಾಕೆ ಮೊದಲು ಬರೆದಿರಲಿಲ್ಲ ಅಂದರೆ ಅವ್ರಿಗೆ ಇದು ಒಂದು ಅನುಭವದಿಂದ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ಇದ್ದಿದ್ದು ಒಂದು ಮತ್ತು ಇನ್ನೊಂದೇನೆಂದರೆ ಅವರಲ್ಲಿ ಹೇಳ್ತಾರೆ ಔಟ್ಲೈನ್ಸಲ್ಲಿ ವೇದ ಅಂತ ಎರಡು ರೀತಿಯಾಗಿ ಒಂದು ಆಬ್ಸಲ್ಯೂಟ್ ಮಾನೋಯಿಸಮ್ ಅಂತ ಇನ್ನೊಂದು ಅಬ್ಸಲ್ಯೂಟ್ ಥೀಯಿಸಮ್ ಅಂತ ನಿರ್ವಿಶೇಷಾದ್ವೈತ ಅಂತ ಇನ್ನೊಂದು ಸವಿಶೇಷಾದ್ವೈತ ಎರಡೂ ಅದ್ವೈತವೇ ದ್ವೈತವೂ ಅದ್ವೈತವೇ ಶಂಕರಾದ್ವೈತವೂ ಅದ್ವೈತವೇ ರಾಮಾನುಜರ ವಿಶಿಷ್ಟಾದ್ವೈತವೂ ಅದ್ವೈತವೇ ಆದರೆ ಒಂದು ನಿರ್ವಿಶಾಶ್ ನಿರ್ವಿಶೇಷಾದ್ವೈತ ಇನ್ನೊಂದು ಸವಿಶೇಷಾದ್ವೈತ ಅಂದರೆ ಇದು ಈಶ್ವರಾದ್ವೈತ ಇದು ಬ್ರಹ್ಮಾದ್ವೈತ ಅಷ್ಟೇ ವ್ಯತ್ಯಾಸ ಈ ಎಲ್ಲವೂ ಬ್ರಹ್ಮವೇ ಅಂತ ಶಂಕರರ ಸಿದ್ಧಾಂತವಾದರೆ ಎಲ್ಲವೂ ಶ್ರೀಹರಿಯದೇ ಅನ್ನುವಂಥದ್ದು ಮಧ್ವಾಚಾರ್ಯರ ಸಿದ್ಧಾಂತ ಅಷ್ಟೇ ಇದನ್ನು ಅವರು ಮನೆಗಾಣೋದಿಕ್ಕೆ ಆ ಸಂಪ್ರದಾಯದಲ್ಲಿ ನೆಲೆಯೂರಿದಂತಹ ಅನುಭವಪಾಕ ಇದ್ದಂಥ ವಿದ್ವಾಂಸರ ಪಾಠ ಕಲಿಯಬೇಕಾಯಿತು ಅಂತ ಅಂದರೆ ಅವರ ಮನೋಧರ್ಮದ ದೊಡ್ಡತನ ಎಷ್ಟು ಅಂತ ಗೊತ್ತಾಗುತ್ತೆ ಆಮೇಲೆ ಅವರ ಇನ್ನೊಂದು ದೃಷ್ಟಿ ಕೃತಜ್ಞತೆ ಪ್ರತಿಯೊಂದು ಗ್ರಂಥದಲ್ಲಿಯೂ ಅದಕ್ಕೆ ಏನೆಲ್ಲ ಸ್ವಲ್ಪ ಸಹಾಯ ಮಾಡಿದರೂ ಅವರ ಬಗ್ಗೆ ರೆಫರೆನ್ಸಸ್ ಇರ್ತಾನೆ ಇತ್ತು ರಾಘವನ್ ಏನಾದರೂ ಸಹಾಯ ಮಾಡಿದ್ರೆ ತಮ್ಮ ಶಿಷ್ಯ ಸ್ವರೂಪರಾದರೂ ಅವರ ರೆಫರೆನ್ಸ್ ಅದಕ್ಕಿದ್ದೇ ಇರಬೇಕು ಈ ಥರದ್ದೆಲ್ಲ ಕೂಡ ಆಮೇಲೆ ಯಾರೇ ಅವರಿಗೆ ಪುಸ್ತಕ ಕಳಿಸಿದ್ರು ಅದನ್ನು ಓದಿ ತಮ್ಮ ಪ್ರಾಮಾಣಿಕವಾದಂಥ ಅಭಿಪ್ರಾಯವನ್ನು ನಯವಾಗಿ ಪ್ರೀತಿಯಿಂದ ತಿಳಿಸುವಂಥದ್ದು ಬುಕ್ ರಿವ್ಯೂಸ್ ತುಂಬ ಮಾಡಿದ್ದಾರೆ ರಿವ್ಯೂಸ್ ಅಂತಲೇ ಒಂದು ವಾಲ್ಯೂಮ್ ಬಂದಿದೆ ಪ್ರಾಯಶಃ ಅವರ ಎಲ್ಲ ಬಗೆಯ ಬರವಣಿಗೆಗಿಂತ ಅತಿ ಹೆಚ್ಚು ಗಾತ್ರದ ಒಂದು ಬುಕ್ ಅಂದರೆ ರಿವ್ಯೂಸೇನೆ ಅಲ್ಲಿ ಒಂದು ರಿವ್ಯೂ ಮಾಡಬೇಕಾದ್ರೆ ಹೇಗೆ ಮೊದಲು ಯಾವುದೋ ಒಂದು ಪುಸ್ತಕ ಉದಾಹರಣೆಗೆ ವ್ಯಾಕರಣದ ಬಗ್ಗೆ ಇದ್ದರೆ ವ್ಯಾಕರಣ ಅಂದರೆ ಏನು ಭಾರತೀಯ ವ್ಯಾಕರಣದ ದೃಷ್ಟಿ ಏನು ಅಂತ ಒಂದು ಪ್ಯಾರಾಗ್ರಾಫು ಆಮೇಲಿಂದ ಸದ್ಯದ ಪುಸ್ತಕ ವಿಮರ್ಶೆಗೆ ಇದೆಯಲ್ಲ ಆ ಪುಸ್ತಕದ ಸ್ವರೂಪ ಏನು ಸಾರಾಂಶ ಏನು ಆಮೇಲೆ ಅದರ ಬಗ್ಗೆ ತಮಗೆ ಅನಿಸಿದಂಥ ಅಭಿಪ್ರಾಯ ಏನು ಅಂತ ಹೀಗೆ ಮೂರು ಭಾಗವಾಗಿ ಇರ್ತಾನೆ ಇತ್ತಂತೆ ಅದನ್ನು ಕೊಡ್ತಾ ಇದ್ರು ಅಂದರೆ ಓದುವ ಮೂಲಕವಾಗಿ ಒಬ್ಬನಿಗೆ ಆ ಪುಸ್ತಕ ಓದೋದಕ್ಕೆ ಬೇಕಾದ ಹಿನ್ನೆಲೆ ಮತ್ತು ಪುಸ್ತಕ ಓದಿದ ಮೇಲೆ ಬರಬೇಕಾದ ತೀರ್ಮಾನಕ್ಕೆ ಸಹಕಾರಿ ಎರಡೂ ಆಗ್ತಾ ಇತ್ತು ಜಜ್ಮೆಂಟಲ್ಲ ಆದರೆ ಜಜ್ಮೆಂಟಿಗೆ ಬೇಕಾಗುವ ಸಹಕಾರ ಎಲ್ಲ ಇರ್ತಾ ಇತ್ತು ಅಂತ ಹೇಳ್ತಾರೆ ಎಷ್ಟು ದೊಡ್ಡದಾದಂಥದ್ದು ಅವರ ದೃಷ್ಟಿಕೋನ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ಚಾರ್ವಾಕ ಸಿದ್ಧಾಂತದ ಬಗ್ಗೆ ಕೂಡ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ ಸಾಮಾನ್ಯವಾಗಿ ನಾವು ಅದನ್ನು ತಾತ್ಸಾರ ಮಾಡಿಬಿಡ್ತೀವಿ ಮೆಟೀರಿಯಲಿಸ್ಟಿಕ್ ಅಂತ ಆದರೆ ಅವರು ಅದರ ಗುಣಾಂಶಗಳು ಏನು ಅದರ ಮಿತಿ ಏನು ಅಂತ ಹೇಳಿದ್ದಾರೆ ಎಷ್ಟವರೆಗೂ ಅಂತಂದರೆ ಅದು ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಅಂತ ತುಂಬ ಪ್ರಸಿದ್ಧರಾದಂಥ ಕಮ್ಯುನಿಸ್ಟಿಕ್ ದೃಷ್ಟಿಕೋನದಿಂದ ಭಾರತೀಯ ದರ್ಶನಗಳನ್ನು ನೋಡಿದವರು ಅವರು ತುಂಬ ಪಾರ್ಶಿಯಲ್ ಅವರ ಪುಸ್ತಕಗಳಲ್ಲಿ ಬೇಕಾದಷ್ಟು ಡೊಗರಗಳಿವೆ ಅವರು ತುಂಬ ಓದಿಕೊಂಡವರೇ ಅರೆ ಅವರ ಸಂಸ್ಕೃತ ಆ ಮಟ್ಟದ ಗಟ್ಟಿಯಲ್ಲ ಅಂತ ನನಗನ್ಸುತ್ತೆ ಅವರ ಪುಸ್ತಕಗಳು ಈಗ ನಮ್ಮ ಕರ್ನಾಟಕಕ್ಕೆಲ್ಲ ಬೈಬಲ್ಗಳಾಗಿಬಿಟ್ಟಿವೆ ಅದು ಆಗಿರಲಿ ಆದರೆ ಅವರು ಹಿರಿಯಣ್ಣನವರನ್ನು ತುಂಬ ಗೌರವದಿಂದ ಕಂಡಿದ್ದಾರೆ ಯಾಕೆಂದರೆ ಅವರು ಲೋಕಾಯಿತ ದರ್ಶನಕ್ಕೂ ಈ ಗೌರವ ಕೊಟ್ಟಿದ್ದಾರಲ್ಲ ಅಂತ ಅವ್ರದ್ದು ಅಂದರೆ ಹಿರಿಯಣ್ಣನವರ ಮಾತು ಒಂದು ಪ್ರಮಾಣ ಅಂತ ಪ್ರಸಾದ್ ಚಟ್ಟೋಪಾಧ್ಯಾಯರಂತಹ ಬಯಾಸ್ಡ್ವ್ರಿಗೂ ಕೂಡ ಅದು ಗೊತ್ತಿತ್ತು ಅನ್ನುವುದು ಅದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ಬೌದ್ಧಾದಿ ದರ್ಶನಗಳ ಬಗ್ಗೆ ಕೂಡ ಹಾಗೆಯೇ ಬರೆದಿದ್ದಾರೆ ಆದರೆ ರೈಸ್ ಡೇವಿಡ್ಸ್ ಮಿಸಸ್ ರೈಸ್ ಡೇವಿಡ್ಸ್ ಮೊದಲು ಬೌದ್ಧ ದರ್ಶನದ ಬಗ್ಗೆ ಒಂದು ರೀತಿ ಬರೆದು ಆಮೇಲೆ ಇನ್ನೊಂದು ರೀತಿಯಾಗಿ ಪೂರ್ತಿ ಆಲ್ಟುಗೆದರ್ ಒನ್ ಏಯ್ಟಿ ಡಿಗ್ರೀಸ್ ವ್ಯೂ ಪಾಯಿಂಟ್ ಬದಲಾಯಿಸಿಕೊಂಡಾಗ ಆ ಒಂದು ಬದಲಾಯಿಸಿಕೊಂಡಂತಹ ದೃಷ್ಟಿಕೋನ ಹಿರಿಯಣ್ಣನವ್ರಿಗೆ ಗೊತ್ತಿಲ್ಲದೆ ಅವರ ಹಳೆಯ ಪುಸ್ತಕಗಳನ್ನೇ ರೆಫರ್ ಮಾಡಿದಾಗ ಆಕೆ ಬಹಳ ಕೆಟ್ಟದಾಗಿ ರಿವ್ಯೂ ಮಾಡಿದ್ರು ಔಟ್ಲೈನ್ಸನ್ನೆಲ್ಲ ಆದರೆ ಹಿರಿಯಣನವರು ಅದಕ್ಕೆ ಯಾವ ಉತ್ತರವೂ ಕೊಡಲಿಲ್ಲ ವಾದಗಳಿಗೆ ಉತ್ತರ ಕೊಟ್ಟುಕೊಂಡು ಹೋಗೋದು ಅವರ ಅಭಿಪ್ರಾಯವಾಗಿರಲಿಲ್ಲ ಅಷ್ಟೇ ಸಂದರ್ಭದಲ್ಲಿ ಅವರು ಬೌದ್ಧವರನ್ನ ತುಂಬ ಗೌರವದಿಂದ ಕಂಡಿದ್ದಾರೆ ಬೌದ್ಧ ಮತ್ತು ವೇದ ಅಂತ ಎಷ್ಟು ನಿಕಟ ಅನ್ನೋದನ್ನು ತೋರಿಸ್ತಾರೆ ಹಾಗೆ ತೋರಿಸುವಾಗ ಅವರು ಒಂದು ಮಾತು ಹೇಳ್ತಾರೆ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಫಿಲಾಸಫೀಸನ್ನೆಲ್ಲ ಪ್ಯಾರಲಸನ್ನು ತೋರಿಸುವ ಅತ್ಯುತ್ಸಾಹದಲ್ಲಿ ವೈಟ್ ವಾಶ್ ಮಾಡಬೇಡಿ ಅಂತ ಹೇಳ್ತಾರೆ ಇದು ಯಾವ ರೀತಿಯಿಂದ ಮುಖ್ಯ ಅಂದರೆ ಆ ಕಾಲ ನೋಡಿ ಸ್ವಾತಂತ್ರ್ಯ ಪೂರ್ವದ ಕಾಲ ಈಗಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಆಗಿ ಇನ್ನೂ ಜಾಸ್ತಿ ನಾವು ಪ್ಲಾಟೋಗ ಹತ್ತಿರ ಇದ್ದೀವಿ ನಾವು ವೈಟ್ ಹೆಡ್ಗೆ ಹತ್ತಿರ ಇದ್ದೀವಿ ನಾವು ಅರಿಸ್ಟಾಟಲ್ಗೆ ಹತ್ತಿರ ಇದ್ದೀವಿ ಅಂತ ತೋರಿಸ್ಕೊಳ್ಳೋದ್ರೊಳಗೆ ಧನ್ಯತೆಯನ್ನು ಕಾಣುವಂತೆ ಇದ್ದರು ಅದೇನು ಬೇಕಿಲ್ಲ ಅವರು ಹಾಗೇ ಇರಲಿ ನಾವು ಹೀಗೆ ಇದ್ದು ತೋರಿಸೋಣ ಏನು ಅಂತ ಪ್ರಪಂಚಕ್ಕೆ ಬೇಕಾಗಿರೋದು ಸಾಮ್ಯ ಅಲ್ಲ ವೈಷಮ್ಯದ ಸ್ವಾರಸ್ಯ ಏನು ಅಂತ ಹೌ ದೇ ಆರ್ ಇಂಟ್ರೆಸ್ಟಿಂಗ್ಲಿ ಡಿಫ್ರೆಂಟ್ ಅನ್ನೋದನ್ನು ತೋರಿಸ್ಕೊಡೋಣ ಸಾಮ್ಯ ಇದ್ದರೆ ಅದು ಯಾವ ಮಟ್ಟಕ್ಕೆ ಅಂತ ತೋರಿಸೋಣ ಅಂತ ಹಾಗಾಗಿ ಅವರು ರಾಧಾಕೃಷ್ಣನ್ ಇವ್ರದೆಲ್ಲ ತುಂಬ ಓವರ್ ಇಂಟ್ರೆಸ್ಟಿಕ್ ಆದಂತಹ ವೈಟ್ ವಾಷಿಂಗು ಅದಕ್ಕೆಂದೂ ಕೈ ಹಾಕಲಿಲ್ಲ ಆದರೆ ಆ ಥರ ಮಾಡುವವ್ರ ಬಗ್ಗೆ ಕಂಠೋಕ್ತವಾದ ಆಕ್ಷೇಪ ಮಾಡಲಿಲ್ಲ ಯಾಕೆ ಅವ್ರ ಉದ್ದೇಶ ಇಷ್ಟೆ ನಾವು ಮಾಡೋದ್ರಿಂದಲೇ ಗೊತ್ತಾಗುತ್ತೆ ಏನು ಮಾಡಬೇಕಾಗಿದೆ ಅಂತ ಹಾಗೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳೋಕ್ಕಿಂತ ಸರಿಯಾಗಿ ಮಾಡಬೇಕಾದದ್ದೇನೋ ಅದನ್ನು ಮಾಡಿದ್ರೆ ಸಾಕಲ್ವಾ ಅಂತ ಅಷ್ಟು ಸಾತ್ವಿಕವಾದ ದೃಷ್ಟಿ ಹಿರಿಯಣನವ್ರದ್ದಾಗಿತ್ತು ಆಮೇಲೆ ಅವರು ಪೂರ್ಣವಾಗಿ ನಂಬಿದ್ದು ಅನುಭವ ನಿಷ್ಠೆ ಅಂದರೆ ಸಮಗ್ರ ಅನುಭವ ಅಂತ ಯಾವುದನ್ನು ನಾವು ಪೂರ್ಣ ಅನುಭವ ಸಾರ್ವತ್ರಿಕ ಅನುಭವ ಅಂತ ವೇದಾಂತದಲ್ಲಿ ಹೇಳ್ತೀವಲ್ಲ ಅದರ ಬಗ್ಗೆ ಮತ್ತು ಅವರ ಬರವಣಿಗೆ ಹಾಗೆ ಸೂತ್ರಪ್ರಾಯವಾದದ್ದು ಡಿ ಎಚ್ ಎಚ್ ಇಂಗಲ್ಸ್ ಡೇನಿಯಲ್ ಎಚ್ ಎಚ್ ಇಂಗಲ್ಸ್ ಅಂತ ಹಾರ್ವರ್ಡ್ನ ಪ್ರೊಫೆಸರ್ ಈಗ ಅವರಿಗೆ ನೂರು ವರ್ಷ ಆಗಿದೆ ಅನಿಸುತ್ತೆ ಅವ್ರನ್ನ ಕಂಪ್ಲೀಟ್ ಸ್ಕಾಲರ್ ಅಂತಲೇ ವೆಸ್ಟರ್ನ್ ವರ್ಲ್ಡ್ ಗುರುತಿಸುತ್ತೆ ಅವ್ರನ್ನ ಮೋಸ್ಟ್ ಸಿಂಪಥೆಟಿಕ್ ಸ್ಕಾಲರ್ ಅಂತ ಈಸ್ಟರ್ನ್ ವರ್ಲ್ಡ್ ಹೇಳುತ್ತೆ ಈಸ್ಟರ್ನ್ ವ್ಯೂಸ್ ಬಗ್ಗೆ ತುಂಬ ಸಿಂಪಥೆಟಿಕ್ ಅಂತ ವಿಶೇಷವಾಗಿ ದರ್ಶನ ಅಲಂಕಾರ ಶಾಸ್ತ್ರಗಳಲ್ಲಿ ನ್ಯಾಯ ವೈಶೇಷಿಕ ಮತ್ತು ವಿಶೇಷವಾಗಿ ಅಲಂಕಾರ ಶಾಸ್ತ್ರದಲ್ಲಿ ಅವರ ಪರಿಣತಿ ಮತ್ತು ಭಾರತೀಯ ಕಾವ್ಯವನ್ನು ಮೆಚ್ಚುವಂತಹ ವಿಶಾಲ ಗುಣಪಡೆದ ಕೆಲವೇ ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಅವರೊಬ್ಬರು ಅಂತ ನನಗನ್ನಿಸುತ್ತೆ ಅರೆ ಅದು ಸಾಕೇ ಸಾಕಾಗದು ಅಂತಲೂ ಅನಿಸುತ್ತೆ ಅದು ಹೇಳ್ತೀನಿ ಅಷ್ಟಿದ್ರೂ ತುಂಬ ಮಹನೀಯರಾದ ವಿದ್ವಾಂಸರು ಸಂದೇಹವಿಲ್ಲ ಅವರು ಬರೀತಾರೆ ಹಿರಿಯಣನವ್ರ ಬಗ್ಗೆ ಜರ್ನಲ್ ಆಫ್ ದಿ ಅಮೇರಿಕನ್ ಓರಿಯೆಂಟಲ್ ಸೊಸೈಟಿ ಅಂತ ಅಲ್ಲಿ ಒಂದು ರಿವ್ಯೂ ದಿಸ್ ಗ್ರೇಟ್ ಸ್ಕಾಲರ್ ಆಫ್ ಹೂಮ್ ಇಟ್ ಮೈಟ್ ಬಿ ವೆಲ್ ಸೆಡ್ ದಟ್ ಹಿ ನೆವರ್ ರೋಟ್ ಎ ಸಿಂಗಲ್ ಯೂಸ್ಲೆಸ್ ವರ್ಡ್ ವೆಸ್ಟರ್ನರ್ಸು ನಾಟ್ ಬ್ಯಾಡ್ ಅಂದರೆ ಬೆಸ್ಟ್ ಅಂತ ಆ ರೀತಿಯಾಗಿ ಅವ್ರದ್ದು ಯಾವತ್ತೂ ಪ್ಲೇ ಮಾಡುವಂಥದ್ದು ಅಂತ ನೆವರ್ ರೋಟ್ ಎ ಸಿಂಗಲ್ ಯೂಸ್ಲೆಸ್ ವರ್ಡ್ ಇಟ್ ಮೈಟ್ ಬಿ ವೆಲ್ ಸೆಟ್ ದಟ್ ಈ ನೆವರ್ ರೋಟ್ ಎ ಸಿಂಗಲ್ ಯೂಸ್ಲೆಸ್ ವರ್ಡ್ ಇದು ಹಿರಿಯಣದವರಿಗೆ ಪ್ರಪಂಚ ಸಲ್ಲಿಸಿದಂಥ ಗೌರವ ಅಂತ ಹೇಳ್ಬಿಟ್ಟು ಅನ್ನಬಹುದು ಮತ್ತು ಅವರ ಒಂದು ದೃಷ್ಟಿಕೋನ ಯಾವುದು ವೇದಾಂತ ಅಂದರೆ ದರ್ಶನಶಾಸ್ತ್ರಗಳ ಬಗ್ಗೆ ವಿವರ್ತವಾದವನ್ನು ಅವರು ಸರ್ವೋಚ್ಚವಾಗಿ ಮತ್ತು ಸೌಂದರ್ಯ ಮೀಮಾಂಸೆಯ ಬಗ್ಗೆ ಅವರು ವ್ಯಂಜನ ವ್ಯಾಪಾರವನ್ನು ಇದು ಎರಡನ್ನು ಸರ್ವೋಚ್ಚವಾಗಿ ಭಾವಿಸಿದರು ಅದು ಏನು ಅಂತ ನಾಳೆ ನಾಡದ್ರಲ್ಲಿ ನಾವು ಹಾಗೆ ನೋಡೋಣ ಆಮೇಲೆ ಅವರು ಎತ್ತಿ ಹಿಡಿದದ್ದು ಮೂರು ಭಾರತೀಯ ಧರ್ಮ ಪ್ರಜ್ಞೆ ಭಾರತೀಯ ಬ್ರಹ್ಮಪ್ರಜ್ಞೆ ಭಾರತೀಯ ರಸಪ್ರಜ್ಞೆ ಇದರಿಂದಲೇ ಪ್ರಾಯಶಃ ಅವರ ಶಿಷ್ಯಕಲ್ಪರಾದ ಡಾಕ್ಟರ್ ವಿ ರಾಘವನ್ ಅವರು ಸಾಹಿತ್ಯ ಅಕಾಡೆಮಿಯ ಸಂಸ್ಕೃತ ಪ್ರತಿಭಾ ಅಂತ ಒಂದು ಜರ್ನಲ್ಲು ಕ್ರಿಯೇಟಿವ್ ರೈಟಿಂಗ್ ಇನ್ ಸಂಸ್ಕೃಟ್ ಬಗ್ಗೆ ಅದರ ಆರಂಭದಲ್ಲಿ ಒಂದು ಶ್ಲೋಕ ಬರೀತಾರೆ ಧರ್ಮೋ ಬ್ರಹ್ಮ ರಸೋ ನಾಮ ಶಿವಂ ಸತ್ಯಂಚ ಸುಂದರಂ ಯಾತ್ರಿಧಾ ತತ್ವಮೂಚೇತಾಂ ಸಂಸ್ಕೃತ ಪ್ರತಿಭಾಂ ನುಮಃ ಅಂತ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಕೊಟ್ಟ ಕೊಡುಗೆ ಏನು ಅಂದರೆ ಮೂರು ಶಬ್ದದಲ್ಲಿ ಕ್ರಿಸ್ಟಲೈಸ್ ಮಾಡಿಬಿಡ್ಬೋದು ಅಂತ ರಾಘವನ್ನವರು ಹೇಳ್ತಾರೆ ಅದು ಹಿರಿಯಣ್ಣನವರ ಮಾತು ಧರ್ಮ ಬ್ರಹ್ಮ ರಸ ಧರ್ಮ ಅನ್ನೋದ್ರೊಳಗೆ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಬ್ರಹ್ಮ ಅನ್ನೋದ್ರೊಳಗೆ ಫಿಲಾಸಫಿ ರಸ ಅನ್ನೋದ್ರೊಳಗೆ ಆರ್ಟ್ ಎಕ್ಸ್ಪೀರಿಯನ್ಸ್ ಇಸ್ತೆಟಿಕ್ಸ್ ಇದು ಬರುತ್ತೆ ಹಿರಿಯಣ್ಣನವರು ಇದನ್ನು ಮಾಡಿತ್ತು ಧರ್ಮಕ್ಕೆ ನಿಷ್ಕಾಮ ಕರ್ಮವನ್ನು ಆಧಾರವಾಗಿ ಬ್ರಹ್ಮಕ್ಕೆ ವಿವರ್ತವಾದದ ಅಧ್ಯಾರೋಪಾಪವಾದದ ಒಂದು ಆತ್ಮೌಪಮ್ಯವನ್ನು ಆಧಾರವಾಗಿ ಸೌಂದರ್ಯಕ್ಕೆ ರಸಾನುಭವವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದು ಹಿರಿಯಣ್ಣನವರು ಅದನ್ನು ಯಾರೂ ಅಲ್ಲಾಡಿಸೋಕ್ಕಾಗೋದಿಲ್ಲ ಆ ಥರದ್ದು ಅವರು ಮಾಡಿಕೊಂಡ್ರು ಮತ್ತು ಮೋಸ್ಟ್ ಪಾಸಿಟಿವ್ ಅವರ ರೈಟಿಂಗ್ಸಲ್ಲಿ ಕಾಣುವಂಥದ್ದು ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ತೀವ್ರತೆಯಲ್ಲಿದ್ದಾಗ ಈ ಸ್ವಾತಂತ್ರ್ಯ ಆಂದೋಳನದಲ್ಲಿ ಫ್ರೀಡಮ್ ಫೈಟಿಂಗ್ಸ್ ಫ್ರೀಡಮ್ ಸ್ಟ್ರಗಲ್ಗೆ ಏನೂ ಆ್ಯಕ್ಟಿವ್ ಆಗಿ ಏನೂ ಮಾಡಲಿಲ್ಲ ಇದು ಕೆಲವೆಲ್ಲ ಈ ಥರದ ಒಂದು ಅಪಸ್ವರಗಳು ಉಂಟಲ್ಲ ಡಿ ಆರ್ ನಾಗರಾಜ್ ಅವರು ಒಂದು ಕಡೆ ಕೆ ಕೃಷ್ಣಮೂರ್ತಿಯವರು ಸತ್ತಾಗ ಶ್ರದ್ಧಾಂಜಲಿಯ ರೂಪದಲ್ಲಿ ಏನೋ ಲಂಕೇಶ್ ಪತ್ರಿಕೆಯಲ್ಲಿ ಬರಿತಾ ಹೇಳ್ತಾರೆ ಇವರು ಭಾಮಹನ್ನ ಅನುವಾದ ಮಾಡಿದ್ರು ಆದರೆ ಭಾಮಹ ಬೌದ್ಧನೇ ಅಲ್ಲವೇ ಅವನಿಗೂ ವೈ ವೈದಿಕ ಧರ್ಮಕ್ಕೂ ಏನು ಬಿಡುತ್ತೆ ಏನು ಸೇರುತ್ತೆ ಅನ್ನೋದನ್ನೇನು ಹೇಳಲೇ ಇಲ್ಲ ಅಂತ ಇದರ ಬಗ್ಗೆ ಕೊಂಕೆತ್ತುವಂಥದ್ದು ಈ ಮಹಾನುಭಾವ ಡಿ ಆರ್ ನಾಗರಾಜ್ಗೆ ಸಂಸ್ಕೃತದ ಐವುಣ್ಣಗಳು ಬರೋದಿಲ್ಲ ಸತ್ತು ಆತ ಬದುಕಿಬಿಟ್ರು ಇವತ್ತು ನನ್ನ ಕೈಗೆ ಸಿಕ್ಕಿದ್ರೆ ಆತನ್ನು ನೋಡ್ತಾ ಇದ್ದೆ ನಾನು ಆತ ಭಾಮಹಣ ತಿಳ್ಕೊಂಡಿದ್ದು ಕೃಷ್ಣಮೂರ್ತಿಯವರ ಅನುವಾದದ ಮೂಲಕ ನಾವು ಹತ್ತಿದ ಏಣಿಯನ್ನು ವದಿಬಾರ್ದಲ್ವೇ ಕೃಷ್ಣಮೂರ್ತಿಯವರು ಆ ಪುಸ್ತಕದಲ್ಲಿ ಮಾಡಿರೋ ಚರ್ಚೆಯನ್ನು ಫುಟ್ ನೋಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಓದೋಕ್ಕೋಗಿಲ್ಲ ಮೂಸಿ ನೋಡೋಕ್ಕೂ ಹೋಗಿಲ್ಲ ಸರಿಯಾಗಿ ಪುಸ್ತಕವನ್ನು ಮುನ್ನುಡಿ ಪಂಡಿತರಂತೆ ಓದ್ಬಿಟ್ಟಿದ್ದು ಬೇಕ ಕೆಟ್ಲಾಗ್ ಪಂಡಿತರಂತೆ ಮೂಸಿ ನೋಡಿಬಿಟ್ಟು ಮಾತನಾಡುವಂಥದ್ದು ಎಷ್ಟು ಸಣ್ಣತನದಿಂದ ಹೇಳ್ತಾರೆ ಇವ್ರು ಮಾಡ್ಬೋದಲ್ಲ ಆ ಕೆಲಸ ಯಾಕೆ ಮಾಡಬಾರ್ದು ಅದಾಗಬೇಕು ಇದಾಗಬೇಕು ಅಂದರೆ ಕಾರಂತರ ಭಾಳ ಸರಿ ಇಂಥ ವಿಷಯಗಳಲ್ಲಿ ಅವ್ರಿಗೆ ಯಾರಾದರೂ ನೀವು ಇಂಥ ಕೆಲಸ ಮಾಡಬೇಕು ಅಂತ ಅದು ಮಾಡಬೇಕು ಅಂತ ಪತ್ರಗಳು ಉದ್ದ ಬರೆದ್ರೆ ತುಂಬ ಒಳ್ಳೆಯ ಸಲಹೆ ನೀವೇ ಮಾಡಿಂದು ಬರೆದು ಬಿಡೋರಂತೆ ಹಾಗಾಗಿ ಈ ಈ ಥರದ ವಿಷಯಗಳಲ್ಲಿ ನಾವು ಅವರ ಪಥಪ್ರದರ್ಶಕರಾದಂತಹ ಟೈಮ್ ಗ್ರೇಟ್ಸ್ ಬಗ್ಗೆ ಗೌರವ ಇಟ್ಟುಕೊಳ್ಬೇಕಲ್ವ ಅದು ಡಿ ಆರ್ ನಾಗರಾಜ್ ದಿ ಹೈಟ್ ಆಫ್ ಅರೆಗೆನ್ಸ್ ಆತ ಅವ ಅರಗೆನ್ಸೇ ಅವತಾರದಂತೆ ಇದ್ದಂಥ ವ್ಯಕ್ತಿ ತುಂಬ ತಪ್ಪು ಅದು ನಮ್ರತೆ ಎನ್ನುವುದು ಬೇಕಾಗುತ್ತೆ ಅವರು ಒಬ್ಬ ವ್ಯಕ್ತಿ ಸತ್ತು ಹೋದಾಗ ಶ್ರದ್ಧಾಂಜಲಿ ಹೇಳುವಾಗ ಈ ಥರ ಅಶ್ರದ್ಧೆಯ ಮಾತುಗಳನ್ನು ಆಡುವುದು ಸರಿಯಾಗುದಿಲ್ಲ ಮತ್ತು ಏನು ಅನ್ಫೌಂಡ್ ಥಿಂಗ್ಸ್ ಅವರು ಸ್ಪಷ್ಟವಾಗಿ ತೋರ್ಪಡಿಸಿದ್ದಾರೆ ಒಬ್ಬರಿಗೆ ಬ್ರಾಹ್ಮಣ ಕಾವ್ಯಾಲಂಕಾರ ಚೆನ್ನಾಗಿ ಓದಿದರೆ ಗೊತ್ತಾಗುತ್ತೆ ಅವನು ಬೌದ್ಧನೂ ಅಲ್ಲ ಏನೂ ಅಲ್ಲ ಈತನ ತಲೆಕೆಟ್ಟು ವಾದಗಳಿಗೆ ಯಾವ ರೀತಿಯಾದ ನೆಲೆಯೂ ಇಲ್ಲ ಅಂತ ಗೊತ್ತಾಗುತ್ತೆ ಆಗ ಕೆಲವರು ಹೇಳೋದುಂಟು ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೇನೂ ಮಾಡಲಿಲ್ಲ ಅಂತ ಅವ್ರು ಮಾಡೋ ಕೆಲಸ ಮಾಡಿದ್ರಲ್ಲ ಬೋಂಡ ಮಾಡಿದ್ದಾರೆ ಇದರೊಳಗೆ ಮೈಸೂರು ಪಾಕ್ ವಾಸನೆ ಬರ್ತಾ ಇಲ್ವಲ್ಲ ಕಡಲೆ ಹಿಟ್ಟನ್ನೇ ಬಳಸಿದ್ರೂ ಕೂಡ ಅಂತಂದರೆ ಏನು ಅನ್ನಬೇಕು ಹಿರಿಯಣಿನವರೇ ಬರೀತಾರೆ ಪಾಪ್ಯುಲರ್ ಸೀಸ್ ಇಂಡಿಯನ್ ಫಿಲಾಸಫಿಯಲ್ಲಿ ವಿ ರಿಕ್ವೈರ್ ಟೂ ಕ್ಲಾಸಸ್ ಆಫ್ ಪೇಟ್ರಿಯಾಟ್ಸ್ ಟು ವರ್ಕ್ ಫಾರ್ ಅವರ್ ಅವರ್ ಕಂಟ್ರಿ ಒನ್ ಚೀಫ್ಲಿ

ಹಾಗೆಂತ ದೊಡ್ಡ ರೀತಿಯಲ್ಲಿ ಅದನ್ನು ಗಲಾಟೆ ಮಾಡ್ಕೊಂಡು ಹೋಗಲಿಲ್ಲ ಅವ್ರು ಹೇಳ್ತಾರೆ ಇನ್ನೊಂದು ಕಡೆಗೆ ನಮ್ಮ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ ಈಗ ನಡೀತಾ ಇರೋದು ಭಾರತದ ನೇಸಾನ್ಸ್ ನೋಡಿದ್ರೆ ನನಗೆ ಮಹಾಭಾರತ ಕಾಲ ಜ್ಞಾಪಕ ಬರುತ್ತೆ ಅಂತ ಅಂದರೆ ಎಷ್ಟು ಗೌರವ ಇಟ್ಕೊಂಡಿದ್ರು ಮತ್ತು ಇನ್ನೊಂದು ಕಡೆ ಅವ್ರು ಬರೀತಾರೆ ಈ ಒಂದು ನಿಷ್ಕಾಮ ಕರ್ಮದ ಸ್ವರೂಪವನ್ನು ನಮ್ಮ ಸಮಕಾಲೀನ ರಾಜಕೀಯ ನಾಯಕನೊಬ್ಬನಲ್ಲಿ ನೋಡ್ಬೋದಲ್ವಾ ಅಂತ ಗಾಂಧೀಜಿಯವರ ಬಗ್ಗೆ ಹೇಳ್ತಾ ಇದ್ದಾರೆ ನಿಷ್ಕಾಮ ಕರ್ಮದ ರೀತಿ ಎಂಥದ್ದು ಅಂತ ಹಾಗಾಗಿ ಅವರು ಅದರ ಬಗ್ಗೆ ಸಹಾನುಭೂತಿ ಇಟ್ಕೊಂಡಿದ್ರು ನಾನು ಮಾಡುವುದು ಬೇರೆ ಕೆಲಸ ಇದೆ ಅನ್ನೋದನ್ನು ತಿಳ್ಕೊಂಡಿದ್ರು ನರಸಿಂಹಸ್ವಾಮಿಯವರು ಒಂದು ಕಡೆ ಬರೀತಾರೆ ಕವಿತೆಯ ಹುಟ್ಟು ಅಂತ ಒಂದು ಕವಿತೆ ಅಲ್ಲಿ ಯಾವಾಗ ಬರೀತೀರ ಹೊಸ ಕವಿತ್ವೆ ಬರೆದರ ಬರೆದರ ಏನು ಕವಿತ್ವ ಬರೆದರಿ ಅಂತ ಕೇಳಿದ್ರೆ ಇಷ್ಟು ದಿನ ಕಾದಿದ್ದೀರಿ ಮತ್ತಷ್ಟು ದಿನ ಕಾಯಬಾರದೆ ಅಂತ ತುಟಿಯಂಚಿನಲ್ಲಿ ನಾನು ಕೇಳ್ಕೊಂಡೆ ಅಂತ ಕವಿತೆ ಹುಟ್ಟುವ ಸಮಯ ಅದು ಹೇಳೋದಕ್ಕಾಗೋಲ್ಲ ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ ಅಂತ ಅದಕ್ಕೆ ಬೇಕಲ್ವೇ ತಾಳ್ಮೆ ಬೇಕು ಬಿದಿರ ತಡಿಕೆಯ ಹಿಂದೆ ಬಿಚ್ಚಲಾಗದ ಭಾವ ಯಾವಾಗ ಹೆರಿಗೆ ಆಗುತ್ತೆ ಏನೂ ಗೊತ್ತಿಲ್ಲ ಅದು ಆಗುವವರೆಗೂ ಕಾಯಬೇಕು ಹಾಗಾಗಿ ನಾವು ಒಂದು ಮಾಡ್ತೀವಿ ಅದಕ್ಕೆ ನೇರವಾದ ಫಲ ಇಲ್ಲದೇ ಇರಬಹುದು ಆದರೆ ಆತ್ಯಂತಿಕವಾದ ಪರ್ಯಾಯ ರೂಪದ ಮತ್ತೊಂದು ಫಲ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಹೀಗೆ ಹಿರಿಯಣ್ಣನವರ ಒಂದು ದೃಷ್ಟಿಕೋನವನ್ನು ನಾವು ಕಾಣಬಹುದು ಇನ್ನು ಅವರು ಫಿಲಾಸಫಿಯ ಏಮು ಇತ್ಯಾದಿಯನ್ನೆಲ್ಲ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ದಿವಸ ನಾವು ನೋಡ್ಬೋದು ಆದರೆ ಇನ್ನು ಅವರ ಬರವಣಿಗೆಗಳ ಕೆಲವುದರ ಬಗ್ಗೆ ಸಂಕ್ಷೇಪವಾಗಿ ನೋಡೋಣ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಮೊದಲಿಗೆ ಅವರು ಶಾಲಾಧ್ಯಾಪಕರಾಗಿದ್ದಾಗಲೇ ಬರವಣಿಗೆಯನ್ನು ಆರಂಭ ಮಾಡಿದ್ವಿ ಅನ್ನೋದನ್ನು ನಾವು ಕಂಡ್ವಿ ಆದರೆ ಅದು ನಮಗೆ ಈಗ ಸಿಗ್ತಾ ಇಲ್ಲ ಆಮೇಲೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಹನ್ನೆರಡರ ಏನೇ ಅವರು ಶಂಕರ ಭಾಷ್ಯದ ಸಮೇತ ಕೆಲವು ಉಪನಿಷತ್ತುಗಳನ್ನು ಅನುವಾದ ಮಾಡಿದರು ಈಶಾ ಕೇನ ಮತ್ತು ಕಠ ಹಾಗೂ ಬೃಹದಾರಣಿಕದ ಕೆಲವು ಭಾಗಗಳು ಇವುಗಳನ್ನು ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡು ಸಾವಿರದ ಒಂಬೈನೂರ ಹದಿನೈದು ಹತ್ತೊಂಬತ್ತನೇ ಇಸ್ವಿನಲ್ಲಿ ಅದು ಮಾಡಿದ್ರು ತುಂಬ ಒಳ್ಳೆಯ ಟಿಪ್ಪಣಿಗಳನ್ನು ಆನಂದಗಿರಿಯ ವ್ಯಾಖ್ಯಾನದ ಸಮೇತ ಕೂಡ ಮಾಡಿದ್ದಾರೆ ಇದು ಕೆಲವು ಸಾಯ ಕಾವ್ಯಾಲಯದವರು ಕೂಡ ಪ್ರಿಂಟ್ ಮಾಡಿದ್ದಾರೆ ಮತ್ತು ರೀಪ್ರಿಂಟ್ ಇದು ಶ್ರೀರಂಗಂನ ವಾಣಿವಿಲಾಸ ಆಕ್ಸ್ಪ್ರೆಸ್ಸಿಂದ ಪ್ರಿಂಟ್ ಆಗಿದ್ದಿವೆಲ್ಲ ಆಮೇಲೆ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿಯನ್ನು ಜ್ಞಾನೋತ್ತಮನ ಚಂದ್ರಿಕಾ ವ್ಯಾಖ್ಯಾನದ ಜೊತೆಗೆ ಮುಂಬೈನ ಪ್ರಾಕೃತ ಅಂಡ್ ಸೀರೀಸ್ ಅನ್ನುವ ಒಂದು ಗ್ರಂಥಮಾಲೆಯ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಪ್ರಕಟ ಮಾಡಿದರು ಮತ್ತು ಪೂನಾದ ಓರಿಯೆಂಟಲ್ ಬುಕ್ ಏಜೆನ್ಸೀಸಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸದಾನಂದರ ವೇದಾಂತ ಸಾರವನ್ನು ಇಂಗ್ಲೀಷ್ ಅನುವಾದ ವಿಸ್ತಾರವಾದ ಟಿಪ್ಪಣಿ ಪೀಠಿಕೆ ಜೊತೆ ಯಾವೆಲ್ಲ ಜೊತೆಗೆ ಅವೆಲ್ಲ ಪುಸ್ತಕ ಅನುವಾದ ಟಿಪ್ಪಣಿ ಅನ್ನೋದಕ್ಕೆ ಆದರ್ಶವಾಗುವಂತೆ ಇದೆ ಆ ಥರದ್ದನ್ನು ಅವರು ಪಬ್ಲಿಷ್ ಮಾಡಿದ್ರು ಆಮೇಲಿಂದ ತುಂಬ ಪ್ರಗಲ್ಭವಾದ ತಾರ್ಕಿಕವಾದ ಗ್ರಂಥ ಅದು ಇಷ್ಟಸಿದ್ಧಿ ಅದನ್ನು ಅವರು ವಿಮುಕ್ತಾತ್ಮರ ಇಷ್ಟಸಿದ್ಧಿಯನ್ನು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿಯಲ್ಲಿ ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸಿಂದ ಪಬ್ಲಿಷ್ ಮಾಡಿದ್ರು ಅದು ತುಂಬ ಪ್ರೌಢವಾದಂಥ ಗ್ರಂಥ ಬಹಳ ಕ ತರ್ಕ ಕರ್ಕಶವಾದಂಥದ್ದು ಅದನ್ನು ವಿದ್ವಲ್ಲೋಕವೇ ಒಂದು ದೊಡ್ಡ ಮೈಲ್ಸ್ಟೋನ್ ಅಂತ ಇವತ್ತಿಗೂ ಕೂಡ ಭಾವಿಸುತ್ತೆ ಅದರ ಬಗ್ಗೆ ಕುಂಜುಣ್ಯ ರಾಜ ಅವರು ಹೇಳ್ತಾರೆ ಪ್ರೊಫೆಸರ್ ಹಿರಿಣ್ಣ ಡಿಡ್ ನಾಟ್ ಕ್ಲೇಮ್ ಟು ಹ್ಯಾವ್ ಎನಿ ಸ್ಪೆಷಲ್ ಟ್ರೈನಿಂಗ್ ಇನ್ ಮಾಡರ್ನ್ ವೆಸ್ಟರ್ನ್ ಮೆಥಡ್ಸ್ ಆಫ್ ಮ್ಯಾನಿಸ್ರಿಪ್ಟಾಲಜಿ ಆ್ಯಂಡ್ ಟೆಕ್ಸ್ಚಲ್ ಕ್ರಿಟಿಸಮ್ ಏಮ್ ವಾಸ್ ಟು ಗಿವ್ ಅನ್ ಆಥೆಂಟಿಕ್ ಅಂಡ್ ಕರೆಕ್ಟ್ ಟೆಕ್ಸ್ಟ್ ವಿತ್ ಆಲ್ ನೆಸೆಸರಿ ಅಂಡ್ ಯೂಸ್ಫುಲ್ ಇನ್ಫರ್ಮೇಷನ್ ಟು ಹೆಲ್ಪ್ ಸೀರಿಯಸ್ ಸ್ಟೂಡೆಂಟ್ಸ್ ಅಂಡ್ ದಿ ಥರೋ ಅಂಡ್ ಡೀಪ್ ನಾಲೆಡ್ಜ್ ವಿಚ್ ಈ ಹ್ಯಾಡ್ ಇನ್ ದಿ ಫೀಲ್ಡ್ಸ್ ಆಫ್ ಸ್ಟಡೀಸ್ ಎನೇಬಲ್ಡ್ ಹಿಮ್ ಟು ಅರವ್ ಅಟ್ ದ ಕರೆಕ್ಟ್ ಸೊಲ್ಯೂಷನ್ಸ್ ಇಂಟ್ಯೂಟಿವ್ಲಿ ಅಂತ ಅದು ಸಾರ್ವತ್ರಿಕವಾದಂಥ ಒಂದು ಗ್ರಂಥ ಆಯಿತು ಆಮೇಲೆ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಮತ್ತು ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಪ್ರಿಂಟ್ ಆಯಿತು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಲೋಕದಲ್ಲಿ ಈ ಎರಡು ಗ್ರಂಥಗಳಿಗೆ ವಿಶೇಷವಾಗಿ ಔಟ್ಲೈನ್ಸಿಗೆ ಬಂದ ತುಂಬ ಪ್ರಸಿದ್ಧಿ ಪ್ರತಿಷ್ಠೆಯಿಂದ ಅವರ ಮತ್ತೂ ಮತ್ತು ಬೆಲೆ ಬಾಳುವಂಥ ಗ್ರಂಥಗಳ ಕಡೆಗೆ ಜನರ ಗಮನ ಹರಿದಿಲ್ಲ ಎಲ್ಲಿವರೆಗೂ ಅಂದರೆ ಐ ಆಮ್ ಸಾರಿ ಟು ಸೇ ಭೈರಪ್ಪನವರು ಅವರ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ರು ನನಗೆ ಒಂದಿಷ್ಟು ಕೋಪನೇ ಬಂದುಬಿಡ್ತು ನೀವು ಸರಿಯಾಗಿ ಓದಿಲ್ಲ ಅಂದ್ಬಿಟ್ಟೆ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅವರದ್ದು ಶ್ರೇಷ್ಠ ಅಂತಂದರು ನಿಜ ಔಟ್ಲೈನ್ಸ್ ಆಫ್ ಫಿಲಾಸಫಿಯಲ್ಲಿ ಹಿರಿಯಣ್ಣನವರದಾದ ಸೋಪಜ್ಞ ಚಿಂತನೆಗಳಿಗೆ ಅವಕಾಶ ಕಡಿಮೆ ಆದರೆ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅವ್ರ ಮ್ಯಾಗ್ನ ಓಪಸ್ ಅದನ್ನು ಅವರ ಶಿಷ್ಯ ಪ್ರಶಿಷ್ಯರೆಲ್ಲ ಒಪ್ಕೊಂಡಿದ್ದಾರೆ ಮತ್ತು ಇನ್ನೊಂದೇನೆಂದರೆ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಇವರಿಗೆ ಯಾರೂ ಬರೀದೇ ಇರುವಂಥ ವಿಷಯ ಇನ್ನು ಮುಂದೇನೂ ಯಾರೋ ಇದಿಲ್ಲದೆ ಬರೆಯೋಕ್ಕಾಗದೇ ಇರುವಂಥ ಗ್ರಂಥ ಆ ಬಗ್ಗೆ ನಾವು ನೋಡೋಣ ಔಟ್ಲೈನ್ಸ್ ಅವರ ಕ್ಲಾಸ್ ನೋಟ್ಸಿನ ಆಧಾರದ ಮೇಲೆ ಬಂದದ್ದು ನಿಜವಾಗಿ ಹೇಳಬೇಕು ಅಂದರೆ ಅವು ಎರಡು ಔಟ್ಲೈನ್ಸ್ ಮತ್ತು ಎಸೆನ್ಷಿಯಲ್ಸ್ ಬಾಲಾನಾಮ್ ಸುಖಬೋಧಾಯ ಅಂತ ಬರೆದದ್ದು ಅದೇ ಅದು ಪ್ರೌಢರಿಗೂ ಕೂಡ ರೆಫರೆನ್ಸ್ ವರ್ಕ್ಗಳಾದವು ಅದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಂದದ್ದಾಯಿತು ಅದೆರಡೂ ಲಂಡನ್ನಿಂದ ಪಬ್ಲಿಷ್ ಆದಂಥದ್ದು ಇಲ್ಲಿ ಭಾರತೀಯ ದರ್ಶನಗಳ ಪರಿಚಯ ಉಂಟು ಆಮೇಲೆ ಅವರ ಪೋಸ್ಟ್ಯೂಮಸ್ ಪಬ್ಲಿಕೇಷನ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಂದಂಥದ್ದು ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಆ ಪುಸ್ತಕ ಬಂದದ್ದೇ ಒಂದು ಇತಿಹಾಸವಾಯಿತು ಅದರ ಮ್ಯಾನೆಸ್ಕ್ರಿಪ್ಟನ್ನು ಅವರು ಅಪ್ರೂವ್ ಮಾಡಿರಲಿಲ್ಲ ಅಂತ ಮಾಡಿದ್ದಾರೆ ಅಂತ ಎರಡು ವಿವಾದ ಇತ್ತು ಕಡೆಗೆ ಅವರ ಡ್ರಾಫ್ಟ್ನಲ್ಲಿ ಫೈನಲ್ ಸ್ಕ್ರಿಪ್ಟ್ ಅಂತ ಸಿಕ್ತು ಅವರು ಡೆಸ್ಟ್ರಾಯ್ ಮಾಡಬೇಕು ಅಂತ ವಿಲ್ಲಲ್ಲಿ ಬರೆದಿದ್ದಂತೆ ಇದನ್ನು ಅವರು ಯಾವ ಥರದ್ದು ಮನುಷ್ಯರು ಅಂತಾರೆ ವರ್ಜಿಲ್ ಇದ್ದಂತೆ ವರ್ಜಿಲ್ ತನ್ನ ಇನಿಯಡ್ ಮಹಾಕಾವ್ಯ ಲ್ಯಾಟಿನಲ್ಲಿ ಬರೆದ ಮೇಲೆ ಅದರೊಳಗೆ ಎರಡು ಪದ ತಿದ್ದಬೇಕಾಗಿದೆ ಅದಕ್ಕೆ ನಾನು ಸಾಯೋವಾಗ ನನ್ನ ಚಿತೆ ಜೊತೆಯೇ ಸುಟ್ಟುಬಿಡಿ ಅದನ್ನು ಪಬ್ಲಿಷ್ ಮಾಡಬಾರ್ದು ಅಂದರೆ ಪಬ್ಲಿಷರ ಪ್ರಿಂಟ್ ಇರಲಿಲ್ಲ ಪ್ರಕಟ ಮಾಡಬಾರ್ದು ಅಂತ ಅವರ ಶಿಷ್ಯರು ಶ್ರದ್ಧೆಯಿಂದ ಹಾಕಬೇಕು ಅಂತಿದ್ದರಂತೆ ಆಗ ಅಗಸ್ಟಸ್ ಮಹಾರಾಜ ರೋಮ್ ರಾಜ ಬಂದು ಇಂಥ ಗ್ರಂಥ ಎಲ್ಲರೂ ಬೆಂಕಿಗೆ ಹಾಕೋದು ಉಂಟೆ ಅಂತ ಕಿತ್ಕೊಂಡ ಹಾಗಾಗಿ ಮೋಸ್ಟ್ ಪರ್ಫೆಕ್ಟ್ ಎಪಿಕ್ ಆಫ್ ದಿ ವೆಸ್ಟ್ ಅಂತ ಎಲಿಯಟ್ ಹೇಳ್ತಾನೆ ಅದು ಉಳಿಯಿತು ನಮ್ಮ ಪಾಲಿಗೆ ಅಂತ ಇದು ಕೂಡ ಹನುಮಂತರಾಯರಿಂದಾಗಿ ಮತ್ತೆ ಈಗ ಉಳಿಯಿತು ಅದು ರಾಧಾಕೃಷ್ಣನ್ ಅವ್ರ ಕೈಗೆ ಹೋಗಿತ್ತು ಅವರು ಪ್ರೆಸಿಡೆಂಟ್ ಆದರೂ ವರ್ಷಾಂತರ ಆದರೂ ಅದರ ಕಡೆಗೆ ತಿರುಗಿ ನೋಡಲಿಲ್ಲ ಕಡೆ ಕಷ್ಟಪಟ್ಟು ಮ್ಯಾನಸ್ಕ್ರಿಪ್ಟ್ ತೊಗೊಂಡು ಡಿ ವಿ ಜಿಯವರು ರಾಮಸ್ವಾಮಿಯವರು ಹನುಮಂತರಾಯರು ನಮ್ಮ ಶಿವರಾಮ್ ಶಾಸ್ತ್ರಿಗಳು ಇದನ್ನೆಲ್ಲ ನೋಡಿ ತುಂಬ ಅಮೂಲ್ಯವಾದದ್ದು ಪಬ್ಲಿಷ್ ಆಗಬೇಕು ಅಂತ ಹೇಳಿ ಅದಾಗಿದ್ದಾಯಿತು ಅದರ ಮೌಲ್ಯ ಮೀಮಾಂಸೆ ವಿವರಗಳನ್ನು ನೋಡೋಣ ಮತ್ತು ಪಾಪ್ಯುಲರ್ ಇಸ್ ಇನ್ ಇಂಡಿಯನ್ ಫಿಲಾಸಫಿ ಮತ್ತು ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಇವೆರಡು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಅವರ ಲೇಖನ ಸಂಗ್ರಹ ಪ್ರಿಂಟ್ ಆಯಿತು ಅದಾದ ಮೇಲಿಂದ ಮಿಷನ್ ಆಫ್ ಫಿಲಾಸಫಿ ತುಂಬ ಒಳ್ಳೆಯ ಪುಸ್ತಕ ಚಿಕ್ಕದಾದರೂ ಚೊಕ್ಕವಾದದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಚ್ಚಾಯಿತು ಮತ್ತು ಇಂಡಿಯನ್ ಫಿಲಸಾಫಿಕಲ್ ಸ್ಟಡೀಸ್ ಅಂತ ಅವರ ವಿದ್ವತ್ತೆಯ ಅಂದರೆ ಅಕಾಡೆಮಿಕ್ ಸ್ಕಾಲರ್ಶಿಪ್ನ ಲಕ್ಷಣದ ಎರಡು ಗ್ರಂಥಗಳು ಇದನ್ನು ಓದ್ಬಿಟ್ಟು ಹಿರಿಯಣ್ಣದವ್ರನ್ನ ಅಳಿಯೋಕ್ಕೆ ಹೋಗಬಾರ್ದು ಅದು ದೊಡ್ಡ ಅಪಚಾರವಾಗುತ್ತೆ ಇದು ಸ್ಕಾಲಸ್ಟಿಕ್ಕಾದ ಕೇವಲ ಆದ ದೃಷ್ಟಿಕೋನದ ಬರವಣಿಗೆ ಅವರ ನಿಜವಾದ ಹೃದಯ ಬುದ್ಧಿಗಳಿಗೆ ಬೆಸುಗೆ ಆಗುವಂಥ ಬರವಣಿಗೆ ಮಿಕ್ಕಲ್ಲಿ ಕಾಣುತ್ತೆ ಹೆಚ್ಚಾಗಿ ಇದು ಹೆಚ್ಚಾಗಿ ಗ್ರಂಥದ ವಿಮರ್ಶೆ ಮತ್ತು ಕ್ರಿಟಿಕಲ್ ಟೆಕ್ಸ್ಟು ಫಿಲಸಾಫಿಕಲ್ ಇಂಟ್ರಿಕೇಸಿಸ್ನ ಡಿಸ್ಕಿಷನ್ಗೆ ಸಂಬಂಧಪಟ್ಟಿದ್ದು ಎರಡು ವಾಲ್ಯೂಮ್ಸು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮತ್ತು ಎಪ್ಪತ್ತೆರಡರಲ್ಲಿ ಬಂತು ಆರ್ಟ್ ಎಕ್ಸ್ಪೀರಿಯನ್ಸ್ ಅವರ ಸೌಂದರ್ಯ ಮೀಮಾಂಸಾ ಲೇಖನಗಳು ಸಾವಿರದ ಒಂಬೈನೂರ ಐವತ್ತ್ನಾಲ್ಕರಲ್ಲಿ ಬಂತು ಆಮೇಲಿಂದ ಸ್ಯಾಂಸ್ಕೃಟ್ ಸ್ಟಡೀಸ್ ಆ ಲೇಖನಗಳು ಕೂಡ ಸಂಸ್ಕೃತದ ಸಾಹಿತ್ಯದ ಬಗ್ಗೆ ಕೂರ್ತವು ಐವತ್ನಾಲ್ಕರಲ್ಲಿ ಬಂತು ಇವೆಲ್ಲ ಬಂದದ್ದು ಮುಖ್ಯವಾಗಿ ಕಾವ್ಯಾಲಯದ ಚಿದಂಬರಂ ಅವರ ಒಂದು ಶ್ರದ್ಧೆಯಿಂದ ನಮ್ಮ ಶಿವರಾಮ ಶಾಸ್ತ್ರಿಗಳು ಜಿ ಎ ಹನುಮಂತರಾಯರು ರಾಮಸ್ವಾಮಿಯವರು ಡಿ ವಿ ಜಿಯವರು ಇಂಥ ಕೆಲವು ಶ್ರದ್ಧಾಳುಗಳ ಅವರ ಬಗೆಗಿನ ಗೌರವದಿಂದ ಇವರಿಗೆ ನಾವು ಹೆಚ್ಚು ನುಡಿಗಳಾಗಿರಬೇಕು ಇವತ್ತೆಲ್ಲ ಬರೀ ವಿವರಣಾತ್ಮಕವೇ ಆಯಿತು ತುಂಬ ಬೋರ್ ಆಗಿರಬಹುದು ಕ್ಷಮಿಸಿ ಗತ್ಯಂತರವಿಲ್ಲ ಅವರ ಬಗ್ಗೆ ಇರುವ ವಿವರಗಳಷ್ಟು ತಿಳಿಸಬೇಕು ಅನ್ನೋ ತಪನೆಯಿಂದ ಮಾಡಿದೆ ನಾಳೆಯಿಂದ ವಿಶೇಷವಾಗಿ ಅವರ ಕಾಂಟ್ರಿಬ್ಯೂಷನ್ ಕಡೆಗೆ ಹೋಗ್ಬೋದು ಓಂ ತತ್ಸತ್